श्री गुरुभ्यो नमः हरिः ओम् हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनम् स्वनामग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवक्तरङ्गाय मध्वदुग्धाब्धये नमः गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्भूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मचर्य हरिप्रीति सुविद्या वादशालिनः इष्टदान् कष्टहर्त्रोन्नः विद्यामान्यान् मुनीन् नमः वादिराजपदद्वन्द्व वारिजासक्तमानसान् विश्वप्रिय गुरुन् वन्दे मन्दोहं भीतिशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ॐ हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम् स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् नन्तर ಏನು ವನಗಳಿವೆ ಭೂಮಿಯಲ್ಲಿ, ಆ ಎಲ್ಲಾ ವನಗಳು, ವನಾಭಿಮಾನಿ ದೇವತೆಗಳು, ಅಲ್ಲಿರುವ ಭಗವದ್ ರೂಪಗಳು ಎಲ್ಲವೂ ಕೂಡ ವಾದಿರಾಜರ ವೃಂದಾವನದಲ್ಲಿ ನಿಂತಿವೆ. ವಾದಿರಾಜರ ವೃಂದಾವನದಲ್ಲಿ ವಿಶೇಷ ಸನ್ನಿಧಾನದಿಂದ ಅವರೆಲ್ಲ ನಿಂತಿದ್ದಾರಾದ್ದರಿಂದ ವಾದಿರಾಜರ ವೃಂದಾವನ ಸನ್ನಿಧಾನಕ್ಕೆ ಬಂದು ಯಾರಾದರೆ ತಲೆಬಾಗುತ್ತಾರೋ, ಪ್ರದಕ್ಷಿಣಾದಿಗಳನ್ನು ಮಾಡುತ್ತಾರೋ, ಸೇವಾ ಸಲ್ಲಿಸ್ತಾರೋ, ಅವರಿಗೆ ಎಲ್ಲಾ ವನಗಳಿಗೆ ಹೋಗಿ ಸೇವಾ ಮಾಡಿದ ಫಲ ಏಕಕಾಲದಲ್ಲಿ ಒಂದೇ ಕಡೆಯಲ್ಲಿ ಸಿಗುತ್ತೆ. ಅದನ್ನ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ತದನಂತರ ಮುಂದೆ ಹೇಳುತ್ತಾರೆ, ಅದರಲ್ಲಿ ಪೃಥಿವ್ಯಾಂ ನೈಮಿಷಂ ಕ್ಷೇತ್ರಂ ಅಂತರಿಕ್ಷೇ ಚ ಪುಷ್ಕರಂ ತ್ರಯಾಣಾಮಪಿ ಕುರುಕ್ಷೇತ್ರಂ ವಿಶಿಷ್ಯತೆ ಅಂತ ಹೇಳ್ತಾರೆ. ನೈಮಿಷ ಮತ್ತು ಪುಷ್ಕರ ಮತ್ತು ವಿಶೇಷವಾಗಿ ಕುರುಕ್ಷೇತ್ರ ಅಂತ ಮೂರು ಕ್ಷೇತ್ರಗಳು ವಿಶೇಷ ಅಂದರು. ಅವೆಲ್ಲವೂ ಕೂಡ ವಾದಿರಾಜರ ವೃಂದಾವನದಲ್ಲಿವೆ. ಅಂದ್ರೆ ಕ್ಷೇತ್ರ ಅಂದ್ರೆ ಆ ಮಣ್ಣು ಕಲ್ಲು ಎಲ್ಲ ಇಲ್ಲಿವೆ ಅಂತ ಅರ್ಥ ಅಲ್ಲ. ನಮ್ಮನ್ನ ಪವಿತ್ರ ಮಾಡೋದು ಕ್ಷೇತ್ರದಲ್ಲಿರುವ ದೇವತೆಗಳು, ಭಗವಂತ ಅಲ್ಲ. ಒಂದೊಂದು ಕ್ಷೇತ್ರದಲ್ಲಿ ಭಗವಂತನ ಒಂದೊಂದು ರೂಪ ನಿಂತಿರುತ್ತೆ. ಆ ರೂಪ ನಮ್ಮನ್ನ ಪವಿತ್ರ ಮಾಡುತ್ತೆ.
ಒಂದ ನಾವು ಆ ಕ್ಷೇತ್ರಕ್ಕೆ ಹೋಗಬೇಕು ಪವಿತ್ರರಾಗಬೇಕಾದರೆ, ಅಥವಾ ಕ್ಷೇತ್ರ ನಮ್ಮ ಹತ್ರ ಬರಬೇಕು. ಕ್ಷೇತ್ರ ಬರಲಿಕ್ಕಾಗಲ್ಲ, ಕಲ್ಲು ಮಣ್ಣು ಇರುತ್ತೆ. ಆದರೆ ಕ್ಷೇತ್ರಾಭಿಮಾನಿಗಳು ಭಗವಂತ ಬಂದರೆ ಕ್ಷೇತ್ರ ಬಂದಂತೆ. ಅದಕ್ಕೆ ಆ ವಾದಿರಾಜ ಗುರು ಸಾರ್ವಭೌಮರ ಸಂವಿಧಾನದಲ್ಲಿ ಎಲ್ಲಾ ಕ್ಷೇತ್ರಗಳು ವಿಶೇಷವಾದಂತಹ ವನಾಭಿಮಾನಿಗಳು ಬಂದಿದ್ದಾರೆ. ತದನಂತರ ಮುಂದೆ ಹೇಳತಾ ಇದ್ದಾರೆ, ಮಂದರೋ ಹಿಮವಾನ್ ಅದ್ರಿ ಮಾಹೇಂದ್ರೋ ಗಂಧಮಾದನ ವಿಂಧ್ಯಾಚಲೋಥ ಮೈನಾಕ ಇಂದ್ರಕೀಲಕ ಚ ಸುನಾಭ ಪಾರಿಯಾತ್ರಶ್ಚ ವ್ರಜ್ರನಾಭ ತಥಾ ಗಿರಿ ಶ್ರೀಪರ್ವತ ಶೇಷಗಿರಿ ತಥಾ ಹೇಮಗಿರಿ ಸ್ವಯಂ. ಈ ವನಗಳನ್ನು ಹೇಳಿದರೆ ಈಗ ಪರ್ವತಗಳನ್ನು ಕುರಿತು ಹೇಳ್ತಾರೆ. ಒಂದೊಂದು ಪರ್ವತ ಒಂದೊಂದು ವಿಶೇಷವಾದ ಫಲಗಳನ್ನು ಕೊಡುತ್ತೆ. ತಿರುಪತಿಯಲ್ಲಿ ಬೆಟ್ಟ, ಆ ಬೆಟ್ಟದ ಪ್ರಭಾವವೆಷ್ಟು, ಬೆಟ್ಟದ ಪ್ರಭಾವ ಗೊತ್ತ ಏನು? ಒಂದು ಮಾತಲ್ಲಿ ಹೇಳುತ್ತಾರೆ ಏನು ಅಂದರೆ, ಯಾರಾದರೆ ಬೆಳಿಗ್ಗೆ ಎದ್ದು ದೇವರನ್ನಲ್ಲ ಬೆಟ್ಟ ನೆನೆದರೆ, ಆ ಬೆಟ್ಟ ಒಂದ್ಸಲ ಕಣ್ತುಂಬ ನೋಡಿ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಆ ಬೆಟ್ಟದಲ್ಲೇ ಒಂದೊಂದು ಆಂಗಲ್ ಅಲ್ಲಿ ನೋಡಿದಾಗ ದೇವರ ಆಕಾರವೇ ಮುಖ ಎಲ್ಲ ಇರುತ್ತೆ, ಚೆನ್ನಾಗಿ ಹೇಳುತ್ತಾರೆ, ಬಹಳ ಚೆನ್ನಾಗಿರುತ್ತೆ ಅಲ್ಲಿ. ಅಂಥ ಬೆಟ್ಟವನ್ನು ಯಾರು ನೆನೆಯುತ್ತಾರೋ ಅವರಿಗೆ ಎಷ್ಟು ಪುಣ್ಯ ಬರುತ್ತೆ. ಅದು ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ತಾರೆ, ನೀವು ಯಾತ್ರೆ ಮಾಡಿದ್ದೀರಾ, ಬದರಿ ಯಾತ್ರೆ ಮಾಡಿದ್ದೀರಾ, ಹೇಗೆ ನಡಕೊಂಡು ಮನೆಯಿಂದ ಬರಿಗಾಲಲ್ಲಿ ಹೊರಡಬೇಕು ವಿತೌಟ್ ಚಪ್ಪಲ್, ಯಾವುದೂ ಇರಬಾರದು, ಬರಿಗಾಲಲ್ಲಿ ಇರಬೇಕು, ವಸ್ತ್ರ ಮಾಮು ಉಟ್ಟ ವಸ್ತ್ರದಲ್ಲಿ ಹೊರಡಬೇಕು. ಪಾತ್ರೆ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ಅಂದ್ರು, ನಾವು ಸ್ವಲ್ಪ ವ್ಯತ್ಯಾಸ, ಪಾತ್ರದ ಸಂಗಡ ಯಾತ್ರೆಯ ಚರಿಸಿ, ಪಾತ್ರೆಗಳು ಹಿಡ್ಕೊಂಡು ಹೋಗ್ತಾ ಇರ್ತೇವೆ, ಯಾವ ಪಾತ್ರ ಇಲ್ಲ. ಹಾದಿಯಲ್ಲಿ ಬ್ರಾಹ್ಮಣರ ಮನೆಗೆ ಹೋಗಬೇಕು, ಅವರು ಏನಾದರೂ ಹಾಕಿದರೆ ತಿನ್ನಬೇಕು, ಇಲ್ಲ ಉಪವಾಸ ಮುಂದಕ್ಕೆ ಹೋಗ್ತಾ ಇರಬೇಕು. ಈ ತರ ನಡಕೊಂಡು ಬೆಟ್ಟದವರೆಗೆ ಅಲ್ಲ, ಬೆಟ್ಟವೆಲ್ಲ ನಡ್ಕೊಂಡೇ ಏರಬೇಕು ಬದರಿ. ಆದ ಮೇಲೆ ದೇವರ ದರ್ಶನ ಮಾಡಿಕೊಂಡು ಗಂಗೆಯನ್ನ ಮಡಿಯಲ್ಲಿ ಹಿಡ್ಕೊಂಡು ಇಳಿದು ಬರಬೇಕು. ಇಳಿದು ಬಂದು ನಂತರ ಅಲ್ಲಿಂದ ಹಾಗೇ ರಾಮೇಶ್ವರಕ್ಕೆ ಹೋಗಬೇಕು ನಡ್ಕೊಂಡು ಬದರಿಯಿಂದ ರಾಮೇಶ್ವರಕ್ಕೆ ನಡ್ಕೊಂಡು ಹೋಗಬೇಕು. ಅಲ್ಲಿ ರಾಮೇಶ್ವರನಿಗೆ ಗಂಗೆಯ ಅಭಿಷೇಕ ಮಾಡಬೇಕು. ಆದ ಮೇಲೆ ಅಲ್ಲಿ ಸಮುದ್ರದ ದಡ, ಅಲ್ಲಿರ್ತಕ್ಕಂಥ ಸಮುದ್ರದ ಜಲ, ಆದ ಮೇಲೆ ಉಸುವು ಎಲ್ಲ ತಗೊಂಡು ಮತ್ತ ನಡ್ಕೊಂಡು ಬದರಿ ಮೇಲಕ್ಕೆ ಹೋಗಬೇಕು. ಅದು ಗಂಗೆಯಲ್ಲಿ ಸೇರಿಸಬೇಕು, ಮತ್ತ ನಡ್ಕೊಂಡು ಮನೆಗೆ ಬರಬೇಕು. ರಾಮೇಶ್ವರಕ್ಕೆ ಹೋಗಬೇಕು ಬದರಿ ರಾಮೇಶ್ವರ. ಅದಕ್ಕೆ ಹೇಳುತ್ತಾರೆ ಇದನ್ನ ಒಂದು ಯಾತ್ರೆ ಅಂತಾರೆ. ಒಂದು ಯಾತ್ರೆ ಇಂಥ ಸಾವಿರ ಯಾತ್ರೆಗಳು ಮಾಡಿದರೆ, ಸಾವಿರ ಯಾತ್ರೆಗಳು ಮಾಡಿದೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಬೆಳಿಗ್ಗೆ ಎದ್ದು ಯಾವುದು ಶೇಷಗಿರಿ ಪರ್ವತವನ್ನ ನೆನೆದರೆ ಬರುತ್ತೆ. ಜಸ್ಟ್ ಚೆಕ್ ಬಂದ್ಬಿಡುತ್ತೆ, ನೆನಿಬೇಕಷ್ಟು. ಬೆಳಿಗ್ಗೆ ನೆನಪಿರಬೇಕು, ನೆನಿಬೇಕು, ಅದ್ಲೇ ಲೋಪ ಆಗುತ್ತೆ. ಎಲ್ಲ ಗೊತ್ತಿರುತ್ತೆ ನೆನೆಯಲ್ಲ, ಆ ನೆನೆದರೆ ಸಾಕು. ಬರೇ ಬೆಟ್ಟ ನೆನೆದ್ರೆ ಅಲ್ಲ, ಬೆಟ್ಟದ ಆಕಾರದಲ್ಲಿ ಸ್ವಾಮಿಯನ್ನು ನೆನೆಯಬೇಕು. ಬೆಟ್ಟದೊಳಗೆ ಪ್ರತಿಯೊಂದು ಕಲ್ಲು ಕಲ್ಲಲ್ಲಿ ಭಗವಂತ ಇದ್ದಾನೆ.
ಸಂದರ್ಭ ಬಂತ ಅಂತ ಹೇಳಿಬಿಡುತ್ತೆ. ವ್ಯಾಸರಾಜರಿಗೆ ಬೆಟ್ಟ ನೋಡಿದಾಗ ಸಾಲಗ್ರಾಮದಂತೆ ಕಂಡಿತು ಅಲ್ವಾ, ಅದಕ್ಕೆ ಮೊಣಕಾಲಿಂದ ಏರಿದರು. ಸಂಶಯ ಬರುತ್ತೆ, ಸಾಲಗ್ರಾಮ ಹೇಗಿರುತ್ತೆ? ಒಳ್ಳೆ ಕಪ್ಪು ಎಲ್ಲ ಇರುತ್ತೆ, ನುಣುಪಾಗಿರುತ್ತೆ, ಇದು ಕಲ್ಲು, ಮಾಮೂಲು ಕಲ್ಲು, ಅದು ಸಾಲಗ್ರಾಮ ಹೇಗೆ ಆಯಿತು? ಸಾಲಗ್ರಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂದ್ರೂ ಹಾಗಲ್ಲ ಅರ್ಥ, ಇನ್ನೇನು, ಸಾಲಗ್ರಾಮದಲ್ಲಿ ಎಷ್ಟು ಭಗವದ್ ರೂಪಗಳಿರಬೇಕೋ, ಕಲ್ಲಲ್ಲಿ ಮಾಮೂಲಾಗಿ ಸಾಲಿಗ್ರಾಮದಲ್ಲಿರುವ ಭಗವದ್ ರೂಪಗಳ ಸಂಖ್ಯೆ ಇರಲ್ಲ. ಕಲ್ಲಲ್ಲೂ ದೇವರ ರೂಪ ಇರುತ್ತೆ, ಆದರೆ ಕಲ್ಲಲ್ಲಿ ಎಷ್ಟಿರಬೇಕೋ ಅಷ್ಟೇ ಇರುತ್ತೆ. ಆದರೆ ಶೇಷಗಿರಿಯಲ್ಲಿರುವ ಕಲ್ಲುಗಳಲ್ಲಿ ಎಷ್ಟು ಭಗವದ್ ರೂಪ ಇದೆ ಅಂದ್ರೆ ಸಾಲಗ್ರಾಮದಲ್ಲಿ ಎಷ್ಟಿರಬೇಕೋ ಅಷ್ಟಿದೆ, ಅದಕ್ಕೆ ಅದು ಸಾಲಗ್ರಾಮದಂತೆ ಕಂಡಿತ್ತು. ಓ, ನಿಮ್ಗೆ ದಾರಢ್ಯ ಇರಬೇಕಷ್ಟೆ, ನಂಬಿಕೆ ಇರಬೇಕು. ಖಂಡಿತ ಸಾಲಗ್ರಾಮಕ್ಕೆ ಸಮಾನವೇ ಅದು, ಎರಡು ಮಾತಿಲ್ಲ. ಅಂಥ ಅದ್ಭುತ ಶಿಲಾ ಅದು. ಅದಕ್ಕೆ ಹೇಳುತ್ತಾರೆ ಅಂಥ ಪರ್ವತಗಳು ಒಂದು ಹೇಳಿದೆ ನಿಮಗೆ, ಆ ಶೇಷಗಿರಿಯಲ್ಲಿ ಎಷ್ಟು ತೀರ್ಥಗಳಿವೆ ಗೊತ್ತಾ ಅಂದರು. ವಿಜಯದಾಸರು ಹೇಳುತ್ತಾರೆ 96 ಕೋಟಿ ತೀರ್ಥಗಳಿವೆ. ಅಲ್ಲಿ ಎಲ್ಲಿ ಕಾಣಿಸಲ್ಲ, ಅದಕ್ಕಂದ್ರು ನಿಮಗೆ ಕಾಣಿಸೋದಲ್ಲ, ದೇವಗುಹ್ಯ, ದೇವತೆಗಳಿಗೆ ಪ್ರತ್ಯಕ್ಷ ಆಗುತ್ತೆ. ಮನುಷ್ಯರು ಹೋದಾಗ ಅಲ್ಲಿ ಬರೇ ಬಂಡೆ ಕಾಣಿಸುತ್ತೆ. ಈ ತರ ತೀರ್ಥಗಳು 96 ಕೋಟಿ ಇವೆ. ಹೇಳತಾ ಹೋದರೆ ಈ ವಾರ ಎಲ್ಲ ಶ್ರೀನಿವಾಸ ಬೆಟ್ಟನ ವರ್ಣನೆ ಮಾಡಲಿಕ್ಕೆ ಸಾಕಾಗಲ್ಲ ಒಂದು ವಾರ. ಅಂಥದ್ದು ಒಂದು ಪರ್ವತ ಆಗಿದ್ರೆ ಇನ್ನ ಮೇರು ಪರ್ವತ ಪ್ಯೂರ್ ಬಂಗಾರ, ಇನ್ವರ್ಟೆಡ್ ಕೋನ್, ರಿವರ್ಸ್ ಆಗಿದೆ, ಹೀಗೆ ಒಳಗೆ ಕೂತಿದೆ. ಆ ಮೇರು ಪರ್ವತದ ಲಕ್ಷಣ ಏನು ಅಂದ್ರು, ಅದಕ್ಕಂದ್ರು ಪಾಪಿಗಳಾದವರಿಗೆ ಅಥವಾ ಪಾಪದ ಆಲೋಚನೆ ಇದ್ದವರಿಗೆ ಕನಸಲ್ಲೂ ದರ್ಶನ ಕೊಡಲ್ಲಂತೆ, ಎದುರಿ ಇದ್ರೂ ಕಾಣಿಸಲ್ಲ. ಅದು ಯಾವುದು? ಮೇರು ಪರ್ವತದ ಲಕ್ಷಣ. ಇಂಥ ಪರ್ವತಗಳು ಎಷ್ಟಿವೆ ಅಂದ್ರೆ ಹೆಚ್ಚಿಲ್ಲ, 360 ಪರ್ವತಗಳಿವೆ. ಭೂಮಂಡಲದಲ್ಲಿರುವ ಪರ್ವತಗಳ ಸಂಖ್ಯೆ 360. ಒಂದೊಂದು ಪರ್ವತ ಒಂದೊಂದು ರೀತಿಯಾದ ವಿಶೇಷ ಫಲ, ಅಲ್ಲಿ ಭಗವಂತನ ವಿಶೇಷ ರೂಪಗಳು ನಿಂತಿವೆ. ಅದಕ್ಕೆ ವಾದಿರಾಜರಂದ್ರು, ವಾದಿರಾಜರು ವೃಂದಾವನ ಪ್ರವೇಶ ಮಾಡಿದ ಕೂಡಲೇ ಎಲ್ಲಾ ಪರ್ವತಾಭಿಮಾನಿಗಳು ಭಗವದ್ ರೂಪಗಳು ಹೇಳಿದಂತೆ ನಾವು ನಿಮ್ಮಲ್ಲಿ ಬಂದ್ಬಿಡ್ತೇವೆ. ಅದಕ್ಕೆ ಆ ಎಲ್ಲಾ ಪರ್ವತಗಳು ಅಂದ್ರೆ ಪರ್ವತದಲ್ಲಿರುವ ದೇವತೆಗಳು, ಆ ಭಗವದ್ ರೂಪಗಳು ತಾವಾಗಿ ಬಂದು ವಾಜರಾಜರ ವೃಂದಾವನದಲ್ಲಿ ಹಯಗ್ರೀವ ದೇವರಲ್ಲಿ ಆ ರೂಪಗಳು ನಿಂತಿವೆ. ಹಾಗೆ ಇಡೀ ದೇವತೆಗಳೆಲ್ಲ ಸೇವಾ ಮಾಡುತ್ತಾ ಇದ್ದಾರೆ, ಆ ಪಟ್ಟಿ ಕೊಡ್ತಾ ಇದ್ದಾರೆ ಯಾವ ಯಾವ ಪರ್ವತವಿದೆ. ಮಂದರ, ಮಂದರ ಪರ್ವತ, ಹಿಮಾಚಲ, ಮಹೇಂದ್ರ ಪರ್ವತ, ಗಂಧಮಾದನ ಪರ್ವತ, ವಿಂಧ್ಯಾಚಲ, ಮೈನಾಕ, ಇಂದ್ರಕೀಲಕ, ಸುನಾಭ ಹೇಳ್ತಾರೆ, ಸುನಾಭ ಪಾರಿಯಾತ್ರಶ್ಚ ವಜ್ರನಾಭ ತಥಾಗಿರಿ ಶ್ರೀಪರ್ವತ ಶೇಷಗಿರಿ ತಥಾ ಹೇಮಗಿರಿ ಸ್ವಯಂ. ಇನ್ಯಾವುದು? ಸುನಾಭ ಪರ್ವತ, ಇಂದ್ರಕೀಲಕ ಪರ್ವತ, ಪಾರಿಯಾತ್ರ, ವಜ್ರನಾಭ, ಶ್ರೀಪರ್ವತ, ಶೇಷಗಿರಿ, ನಂತರ ಹೇಮಗಿರಿ ಅಂದ್ರೆ ಮೇರು ಪರ್ವತ, ಹೇಮಗಿರಿ ಅಂತ ಕರೆ ಬಂಗಾರದ ಪರ್ವತ, ನಂತರ ವರ್ಧನ ಗೋವರ್ಧನೋ ಗೋವೃಷಶ್ಚ ಗೋವರ್ಧನ ಪರ್ವತ, ಗೋವೃಷ ಪರ್ವತ, ಗೋಮಂತ ಪರ್ವತ, ನಂತರ ಮುಂದೆ ಹೇಳುತ್ತಾ ಇದ್ದಾರೆ ಧೀರ ಸುರನಿಧಿ ಮೇರು ಗಿರಿಭಿಸ್ಸಹಿತೋರಮನ್. ವಿಶೇಷವಾಗಿರತಕ್ಕಂಥ ಎಲ್ಲಾ ದೇವತೆಗಳಿಗೆ ರಾಜಧಾನಿ ಯಾವುದು ಅಂದ್ರೆ ಮೇರು ಪರ್ವತ. ಮೇರು ಪರ್ವತದ ಮೇಲೆ ಎಲ್ಲಾ ದೇವತೆಗಳು ಮನೆಗಳು ಕಟ್ಕೊಂಡಿದ್ದಾರಂತೆ.
ಅಷ್ಟ ದಿಕ್ಪಾಲಕರ ಮನೆ ಮೇರು ಪರ್ವತದ ಮೇಲಿದೆ. ಬ್ರಹ್ಮದೇವರೇ ಮನೆ ಕಟ್ಟಿಕೊಂಡಿದ್ದಾರೆ. ಇಂದ್ರದೇವರು ಮನೆ ಎಲ್ಲರೂ ಅಲ್ಲಿ ಬಂದು ಸ್ವಲ್ಪ ಕಾಲ ಇರಬೇಕು ಅಂತ ಎಲ್ಲರೂ ಮನೆಗಳು ಕಟ್ಟಿಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ವಾಸವಾಗಿರುತ್ತಾರೆ. ದೇವತೆಗಳ ರಾಜಧಾನಿ ಅಂತ ಅದು ಯಾವುದು ವಿಶೇಷವಾಗಿರತಕ್ಕಂಥ ಮೇರು ಪರ್ವತ. ಆ ಮೇರು ಪರ್ವತ ತನ್ನ ಚಿಕ್ಕ ಚಿಕ್ಕ ಪರ್ವತಗಳಿಂದೆಲ್ಲ ಕೂಡಿಕೊಂಡು ವಿಶೇಷವಾಗಿ ಅಲ್ಲಿಗೆ ಬರ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ವಿರಜೋ ಗಿರಿಜಾ ದೇವಿ ಪತೇರ ಶಯಭುಶ್ಚಯ ರಮಾಪತಿ ಪ್ರಿಯಾಂ ಸಾಕ್ಷಾತ್ ದೇವಾಂಶ್ಚ ರಮಯನ್. ಇನ್ನ ಹೇಳುತ್ತಾರೆ, ಯಶ್ಚ ವಿರಜ ಗಿರಿಜಾದೇವಿ ಪತೇ ಆಶ್ರಯ ಭೂ ಸಾಕ್ಷಾತ್ ರಮಾಪತಿ ಪ್ರಿಯಾನ್ ದೇವಾಂಚ ಮುಹು ರಮಯನ್. ಇಲ್ಲಿ ಚೆನ್ನಾಗಿ ಹೇಳುತ್ತಾ ಇದ್ದಾರೆ. ಇಲ್ಲಿ ಈ ಮೇರು ಪರ್ವತ ದೋಷರಹಿತರಾಗಿರತಕ್ಕಂಥ ಅಂದರೆ ಯಾರು, ವಿರಜ ಗಿರಿಜಾದೇವಿ ಅಂತ ಹೇಳ್ತಾ ಇದ್ದಾರೆ. ಗಿರಿ ಅಂದ್ರೆ ಮುಖ್ಯ ಪ್ರಾಣ ದೇವರು ಅದಕ್ಕೆ ಹೇಳ್ತಾ ಇದ್ದಾರೆ. ಗಿರಿ ಪ್ರಾಣ ಸಮುದ್ದಿಷ್ಟ. ಗಿರಿ ಎಂಬ ಹೆಸರು ಯಾರಿಗಿದೆ ಅಂದ್ರೆ ವಾಯುದೇವರಿಗೆ ಹೆಸರು ಗಿರಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಆ ಮುಖ್ಯ ಪ್ರಾಣ ದೇವರಿಂದ ಹುಟ್ಟಿದವಳು ಗಿರಿಜಾ. ವಾಯುದೇವರ ಬಾಯಿಯಿಂದ ಹುಟ್ಟಿದ್ಯಾವುದು ಅಂದ್ರೆ ವೇದವಾಕು, ವೇದವಾಕ್ ಗಿರಿಜಾ ಅಂತ ಅಂತ ವೇದವಾಣಿಗೆ ಪತಿ ಅಂದ್ರು. ಪತಿ ಅಂದ್ರೆ ಯಾರು, ವೇದವ್ಯಾಸ ದೇವರು. ವೇದವ್ಯಾಸ ದೇವರಿಗೆ ಆಶ್ರಯ ಭೂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ವೇದವ್ಯಾಸ ದೇವರಿಗೆ ಆಶ್ರಯವಾಗಿರತಕ್ಕಂಥ ಮೇರು ಪರ್ವತ ರಮಾಪತಿಗೆ ನಾರಾಯಣ ದೇವರಿಗೆ ಆಶ್ರಯವಾಗಿರತಕ್ಕಂಥದ್ದು ಈ ಮೇರು ಪರ್ವತ. ಅಂಥ ಮೇರು ಪರ್ವತ ಉಮಾಪತಿಯಾಗಿರತಕ್ಕಂಥ ರುದ್ರದೇವರ ಸದನ. ಯಾವುದು, ಕೈಲಾಸ ಪರ್ವತ. ಅದೆಲ್ಲದರಿಂದ ಕೂಡಿಕೊಂಡು ನನ್ನ ವೃಂದಾವನದಲ್ಲಿ ನಮ್ಗೆ ಬರೀ ಒಂದು ತಲೆನೋವು ನಾನು ಕಾಣಿಸುತ್ತೆ, ಒಳಗೆ ಕಾಣಿಸಲ್ಲ, ಏನೂ ಇಲ್ಲ. ಅದಕ್ಕೆ ಆ ಗುರುಗಳ ಮುಂದೆ ಕೂತಾಗ ಒಂದೊಂದು ಒಂದೊಂದು ನೆನೆಸಿ 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 ಆ ಗುರುಗಳ ವೃಂದಾವನದಲ್ಲಿ ಅವರಿಗೆಲ್ಲ ನಮಸ್ಕಾರ ಮಾಡ್ತಾ ಬಂದರೆ ಅದಕ್ಕಿಂತ ಬೇರೆ ಸೇವೆ ಇನ್ನೊಂದಿಲ್ಲ. ಅದಕ್ಕೆ ರಾಜರು ಹೇಳ್ತಾರೆ, ಆಖ್ಯಾನ ಪಾರಾಯಣಕ್ಕಿಂತ ದೊಡ್ಡ ಸೇವೆ ನನಗಿನ್ಯಾವುದೂ ಇಲ್ಲ ಅಂತ ಹೇಳ್ತಾರೆ. ವಾದ್ಯರಾಜರ ಮುಂಭಾಗದಲ್ಲಿ ಇದ್ದುಕೊಂಡು ಆಖ್ಯಾನವನ್ನ ಪಾರಾಯಣ ಮಾಡಿದರೆ ಅದರಿಂದ ರಾಜರಾಜರಿಗಾಗುವಷ್ಟು ತೃಪ್ತಿ. ವಜ್ರ ಕವಚ ಮಾಡಿಸಿದ್ರು ಅವರಿಗೆ, ಅದು ಕಸ. ನಮಗೇನೋ ವಜ್ರ ಕವಚ ತುಂಬಾ ಕಾಸ್ಟ್ಲಿ, ಅವರಿಗೆ ವೇಸ್ಟ್ ಪ್ರಾಡಕ್ಟ್ ಅದು. ನನಗ್ಯಾಕೆ ಹಾಕ್ತೀಯಾ ಅಂತ ಹೇಳ್ತಾರೆ. ಅವರಿಗೆ ತುಳಸಿ ಕೊಟ್ರೆ ಸಾಕು, ಆದರೆ ಅವರಿಗೆ ಆಖ್ಯಾನ ಅಷ್ಟು ಪ್ರೀತಿ. ಸರಿ, ಮುಂದೆ ಹೇಳುತ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥದ್ದು. ಉಮಾಪತ್ಯೇ ಪತ್ಯಾಲಯೇನಾಪಿ ಮಮ ವೃಂದಾವನಂಗತಃ ಏತೇ ಚ ಅನ್ಯೇ ಚ ಬಹವಃ ಪರ್ವತಾಃ ಪುಣ್ಯವರ್ಧನಾಃ ಮಮ ವೃಂದಾವನೇ ಪುಣ್ಯೇ ವಸಂತಿ ಹರಿಧರಾಜ್ಞಯ. ಈ ಪರ್ವತಗಳು ಮಾತ್ರ ಅಲ್ಲ, ಬ್ರಹ್ಮಾಂಡದೊಳಗಿರತಕ್ಕಂಥ ಯಾವ ಯಾವ ಪರ್ವತಗಳು ಅಂತಿವೆ ಆ ಎಲ್ಲಾ ಪರ್ವತಗಳು ನನ್ನ ವೃಂದಾವನದಲ್ಲಿ ಬಂದು ಕೂತಿವೆ. ಅವೆಂಥವು ಅಂದ್ರೆ ಪುಣ್ಯವರ್ಧನ, ಪುಣ್ಯವನ್ನ ಬೆಳೆಸುವಂತ ಪರ್ವತಗಳು. ಹೌದಾ? ಅದಕ್ಕೆ ಮತ್ತು ಕೇಳಿದ್ರೆ, ಆ ಪರ್ವತಗಳು ಬಂದು ಪರ್ವತಾಭಿಮಾನಿಗಳು ನಿಮ್ಮಲ್ಲಿ ಬಂದು ನೆಲೆಸಿದ್ದಕ್ಕೆ ನಿಮ್ಮ ವೃಂದಾವನ ಬಹಳ ಪುಣ್ಯ ಕೊಡೋದಾಯಿತು, ಹೌದಾ? ಅದಕ್ಕೆ ವಾದಿರಾಜರಾದ್ರು, ಅವು ನಿಮ್ಮ ಪುಣ್ಯ ಬೆಳೆಸುತ್ತೆ, ಅವುಗಳ ಪುಣ್ಯ ಯಾರು ಬೆಳೆಸಬೇಕು? ನಾನು ಬೆಳೆಸ್ತೇನೆ. ಅದಕ್ಕೆ ಆ ದೇವತೆಗಳೆಲ್ಲ ತಮ್ಮ ತಮ್ಮ ಪುಣ್ಯಗಳು ವೃದ್ಧಿಯಾಗಬೇಕು ಅಂತ ನಿಮ್ಮ ಪುಣ್ಯವನ್ನ ಬೆಳೆಸುವ ತಾಕತ್ತಿರುವ ಯಾರು, ದೇವತೆಗಳು ತಮ್ಮ ಪುಣ್ಯ ಬೆಳೆಸಬೇಕಾದ್ರೆ ಯಾರು ಬೆಳೆಸಬೇಕು ಅಂದ್ರೆ ಇಲ್ಲಿ ಬಂದು ಕೂಡುತ್ತಾ ಇದ್ದಾರೆ. ಅವರೇ ಇಲ್ಲಿ ಬಂದು ಕೂತಾಗ ನೀವ್ಯಾಕೆ ಅಲ್ಲಿಗೆ ಹೋಗ್ತೀರಾ, ಇಲ್ಲೇ ಬನ್ನಿ ಅಂತ ವಾದಿರಾದರು ಹೇಳ್ತಾ ಇದ್ದಾರೆ. ಅಂಥ ಒಂದು
ಅಂದರೆ ಈ ಎಲ್ಲಾ ನದಿಗಳು ಎಲ್ಲಾ ವಿಶೇಷವಾದ ವನಗಳು ಅದು ಬಂದದ್ದಕ್ಕೆ ವಾದಿರಾಜರ ವೃಂದಾವನ ಶ್ರೇಷ್ಠ ಅಂತ ತಿಳಿದರೆ LKG ಸ್ಟೂಡೆಂಟ್ ಅಷ್ಟೇ. ವಾದಿರಾಜರ ವೃಂದಾವನದಲ್ಲಿ ಬಂದು ನೆಲೆಸಿದ್ದಕ್ಕೆ ಅವುಗಳಿಗೆ ಪುಣ್ಯ ಜಾಸ್ತಿ ಆಯಿತಷ್ಟೇ. ಚಿಕ್ಕ ದುಷ್ಟ ಅಂತ ಹೇಳುತ್ತೇನೆ, ಹೌದಾ ಅಲ್ಲ ನಿಮಗೆ ಅರ್ಥ ಆಗ್ಬಿಡುತ್ತೆ. ಪುರಂದರದಾಸರ ಮನೆ ಸುತ್ತು ಯಾರೋ ನೀರು ಚಲ್ಲಿ ರಂಗೋಲಿ ಹಾಕಿ ಹೋಗ್ತಾ ಇದ್ರು. ಬೆಳಿಗ್ಗೆ ಪಾಪ ಅವರ ಮನೆಯವರು ಹೇಳೋಷ್ಟೊತ್ತಿಗೆ ಯಾರೋ ಹಾಕಿ ಹೋಗ್ತಾ ಇದ್ರು. ಯಾರಪ್ಪ ಯಾರು ಹಾಕ್ತಾರೆ ಇಷ್ಟು ಬೆಳಿಗ್ಗೆ? ಪಾಪ ಆಕೆಯೂ ಬೇಗ ಹೇಳ್ತಾಳೆ, ನಿಧಾನಕ್ಕೇನು ಹೇಳಲ್ಲ ಆಕೆ, 4 ಗಂಟೆಗೆ ಹೇಳ್ತಾಳೆ ಪಾಪ. ಆದರೆ ಅಷ್ಟು ಇನ್ನ ಅದಕ್ಕಿಂತ ಮೊದಲೇ ಬರ್ತಾ ಇದ್ದಾರೆ. ಅಂದರೆ ಮನುಷ್ಯರು 4 ಗಂಟೆ ನಂತರ ಹೇಳೋದು, ದೇವತೆಗಳು ತದ ಮೊದಲೇ. ಅದಕ್ಕೆ ದೇವತೆಗಳಿಗೆ ನಮ್ಮಿಂದ ತೊಂದರೆ ಆಗಬಾರದು ಅಂತ 4 ಗಂಟೆ ಒಳಗೆ ನೀವು ಸ್ನಾನಕ್ಕೆ ಹೋಗಬೇಡಿ ಅಂತ ಶಾಸ್ತ್ರ ನಮಗೆ ಹೇಳಿದೆ. ಯಾಕೆ ಆ ಸರೋವರಗಳಲ್ಲಿ ಎಲ್ಲಾ ಕಡೆ ನಾವೇ ಕೂತ್ಕೊಂಡ್ಬಿಟ್ರೆ ದೇವತೆಗಳಿಗೆ ತೊಂದರೆ ಆಗುತ್ತೆ, ಅದಕ್ಕೆ ನೀವು ಹೋಗಬೇಡಿ ಅಂತ ನಿಷೇಧ ಮಾಡಿದ್ದಾರೆ. ಆದ್ದರಿಂದ ಆ ದೇವತೆಗಳು ಬಂದು ಇದು ಮಾಡುತ್ತಾ ಇದ್ರೆ ಆಕೆ ಒಂದು ಸಹ ನೋಡೇ ಬಿಡೋಣ ಯಾರು ಬರ್ತಾ ಇದ್ದಾರೆ ನಮ್ಮ ಮನೆ ಮುಂದೆ ಅಂತ. ಅವಾಗ 2 ಗಂಟೆ 2:30 ಆ ಪ್ರಾಂತಕ್ಕೆ ಎಲ್ಲಾ ಹೆಣ್ಣು ಮಕ್ಕಳು ಬರ್ತಾ ಇದ್ದಾಳೆ ನೋಡ್ಲಿಕ್ಕೆ ಅದ್ಭುತ ಆ ವಸ್ತ್ರ ನೋಡ್ತಾಳೆ. ಆಕೆಗೆ ಕಣ್ಣು ಸಾಕಾಗ್ತಾ ಇಲ್ಲ ಅವರನ್ನು ನೋಡ್ಲಿಕ್ಕೆ, ಅಷ್ಟು ಚೆನ್ನಾಗಿದ್ದಾರೆ. ಅವರನ್ನ ನೋಡಿ ಕೊನೆಗೆ ಹತ್ತಿರ ಕೇಳ್ತಾಳೆ, ಯಾರು ನೀವು? ಅವರು ಕಾಣಿಸಲ್ಲ, ಆಕೆಗೆ ಕಾಣಿಸಿದ್ರೆ ವಸ್ತು. ಪಾಪ ಒದ್ದಾಡ್ತಾ ಇದ್ದಾಳೆ, ನೋಡಬೇಕು ನೋಡಬೇಕು ಅಂತ ದಾಸರ ಪತ್ನಿ ಅಂತ ಹೇಳಿ ಆಕೆ ಒದ್ದಾಟ ದಾಸರಿಗೆ ಗೊತ್ತಾಯಿತು. ದಾಸರು ಅವರಿಗೆ ಹೇಳಿದ್ರು ಒಂದು ದಿವಸ ಸ್ವಲ್ಪ ಕಾಣಿಸಿ ಹೋಗ್ರಿ ಆಕೆಗೆ ಅಂತ. ಅದಕ್ಕೆ ಅವತ್ತು ಕಾಣಿಸಿದ್ರು. ಅದಕ್ಕೆ ಕೇಳಿದ್ಲ ಆಕೆ, ಯಾರು ನೀವು? ಹೇಳಿದ್ರು ಇವಕ್ಕೆ ಗಂಗೆ, ನಾನು ಯಮುನೆ ಅಂತ ಎಲ್ಲ ಪರಿಚಯ ಮಾಡಿದರೆ ಹೌದಾ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಎಲ್ಲರೂ ಬಂದು ನಮ್ಮಲ್ಲಿ ಪಾಪ ಬಿಟ್ಟು ಹೋಗ್ತಾರೆ ಸ್ನಾನ ಮಾಡಿ, ಆ ಪಾಪವೆಲ್ಲ ಕಳ್ಕೋಬೇಕಾದರೆ ಎಲ್ಲಿ ಇಂಥ ದೊಡ್ಡವರ ಮನೆ ಮುಂದೆ ರಂಗವಲ್ಲಿ ಹಾಕಿ ಹೋದರೆ ಶುದ್ಧಿ ಮಾಡಿದರೆ ನಮ್ಮ ಪಾಪಗಳೆಲ್ಲ ಶುದ್ಧಿ ಆಗುತ್ತೆ, ಅದಕ್ಕೆ ನಾವು ಬಂದದ್ದು ಅಂತ ಹೇಳುತ್ತಾರೆ ಅವರು. ಅದು ರೆಕಾರ್ಡ್ ಆಗಿದೆ, ಅವರ ಮಕ್ಕಳೇ ಬರೆಯುತ್ತಾರೆ, ಗುರು ಪುರಂದರ ವಿಠಲ ದಾಸರು ರೆಕಾರ್ಡ್ ಮಾಡಿರ್ತಾರೆ ನಮ್ಮಅಮ್ಮ ಈಗ ನೋಡಿದ್ಲು ಅಂತೇಳಿ. ಮತ್ತೆ ಪುರಂದರದಾಸರ ಮಹಾನುಭಾವರತ್ರಿಗೆ ಅವರು ಬಂದ್ರೆ ರುಜುಗಣಸ್ಥರಾದ ವಾದಿರಾಜರಲ್ಲಿ ಅವರು ಬರೋದರಲ್ಲಿ ಏನ್ ಆಶ್ಚರ್ಯ! ಅವರು ವೃಂದಾವನದ ಮಹಿಮೆಯನ್ನು ಬೆಳೆಸಲಿಕ್ಕೆ ಬರಲಿಲ್ಲ, ತಾವು ಉದ್ಧಾರ ಆಗಲಿಕ್ಕೆ ಬಂದು ನಿಂತಿದ್ದಾರೆ. ಆದ್ದರಿಂದ ಅದಕ್ಕೆ ನೋಡಿ ಆ ತೀರ್ಥಾಭಿಮಾನಿಗಳನ್ನೇ ಕೇಳೋಣ, ಅಲ್ಲಿ ಬಂದರೆ ನಿಮಗೆ ಪ್ರೀತಿಯ, ಇಲ್ಲಿ ನಿಮ್ಮನ್ನ ಮಾತಾಡಿಸಿದ್ರೆ ಪ್ರೀತಿಯ ಅಂತ ಕೇಳಿದರೆ, ನಾವು ಇಲ್ಲೇ ಇದ್ದಾಗ ಗುರುಗಳ ಸೇವಾ ಮಾಡುವಾಗ ಇಲ್ಲೇ ನಮ್ಮನ್ನ ನೀವು ಸೇವಾ ಮಾಡ್ಲಿಕ್ಕೆ ಬಂದ್ರೆ ವಿಶೇಷ ಪುಣ್ಯ ಸಿಗುತ್ತೆ, ಅಲ್ಲಿಗೆ ಬಂದು ಸ್ವಲ್ಪ ಪುಣ್ಯ, ಎಲ್ಲಿಗೆ ಬೇಕೋ ನೀವೇ ನೋಡಿಕೊಳ್ಳಿ. ಹಾಗೆ ಅಂತ ತೀರ್ಥಯಾತ್ರೆ ಬಿಡಬೇಡಿ, ತೀರ್ಥಯಾತ್ರೆ ಬಿಡಬೇಡಿ. ಅದಕ್ಕೆ ಹೇಳುತ್ತಾರೆ ತೀರ್ಥಗಳು ವಾದಿರಾಜರ ವೃಂದಾವನದಲ್ಲಿವೆ, ಆದಮೇಲೆ ಅವರು ಕೇಳಿಕೊಳ್ತಾರೆ ತುಂಬಾ ಬರುತ್ತಲ್ಲಿ. ನಾವು ನಿಮ್ಮ ಹತ್ರ ಬಂದು ನೀವು ನಮ್ಮ ಹತ್ರ ಬರೀ ವಾದಿರಾಜರನ್ನ ಕೇಳಿದ್ದಕ್ಕೆ ವಾದಿರಾಜರು ಏಕಕಾಲದಲ್ಲಿ 8 ರೂಪಗಳು ತಗೊಂಡು ಅಷ್ಟ ದಿಕ್ಪಾಲಕರ ಮನೆಗೆ ಹೋಗಿ ಅಲ್ಲಿ ಪೂಜೆಗೊಂಡಂತಹ ವಿಚಾರಗಳೆಲ್ಲ ಮುಂದಿನ ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಬರುತ್ತೆ. ಅದಕ್ಕೆ ಹೇಳುತ್ತಾರೆ ಎಲ್ಲೆಲ್ಲಿ ತೀರ್ಥಗಳಿವೆ, ಎಲ್ಲೆಲ್ಲಿ ಪರ್ವತಗಳಿವೆ, ಎಲ್ಲೆಲ್ಲಿ ವನಗಳಿವೆ, ಅಲ್ಲಿ ವಾದಿರಾಜರು ಸನ್ನಿಹಿತರಾಗಿದ್ದಾರೆ. ಮತ್ತು ಕೇಳಿದ್ರು ಯಾರು ವಾದಿರಾಜರನ್ನು, ಸ್ವಾಮಿ ನೀವು ಎಲ್ಲೆಲ್ಲಿದ್ದೀರಿ ಹೇಳಿ, ಭೂಮಂಡಲದಲ್ಲಿ ಎಲ್ಲೆಲ್ಲಿದ್ದೀರಿ ಹೋಗಿ ನೋಡುತ್ತೀವಿ. ಅವಾಗ ಅವರ ಶಿಷ್ಯರು ಹೇಳಿದರು ಅವರಿಲ್ಲದ ಜಾಗವೆಲ್ಲಿ? ವಾಯುದೇವರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ವಾದಿರಾಜರಿದ್ದಾರೆ. ವಾಯುದೇವರು ಇಲ್ಲದ ಜಾಗದಲ್ಲಿ
ಏನು ಸಣ್ಣ ಸಣ್ಣ ಕಣದಲ್ಲೂ ಧೂಳಿ ಕಣದಲ್ಲೂ ಎಲ್ಲಾ ಕಡೆ ವಾಯುದೇವರಿದ್ದಾರೆ. ಅವರ ಜೊತೆ ಜೊತೆಗೆ ವಾದಿರಾಜರಿದ್ದಾರೆ. ಅಷ್ಟು ರೂಪಗಳು ಧಾರಣೆ ಮಾಡಿಕೊಂಡು ಮಹತ್ತತ್ವ ಎಷ್ಟರ ಪರ್ಯಂತ ವ್ಯಾಪ್ತಿ ಇದೆ ಅಷ್ಟರ ಪರ್ಯಂತ ವಾದಿರಾಜರ ರೂಪಗಳು ವ್ಯಾಪ್ತವಾಗಿವೆ. ನೋಡೋ ಕಣ್ಣಿರಬೇಕಷ್ಟೇ ಹೊರತು ಅವರ ಅನುಗ್ರಹ ಆಗಬೇಕಷ್ಟೇ ಹೊರತು ಅವರ ಮಹಿಮೆ ಬಹಳ ವಿಸ್ತಾರವಾಗಿದೆ. ಬರೇ ಬಾಯಿಯಿಂದ ಭಾವಿಸಮೀರ ಅಂತ ಏನೋ ನಮ್ಮ ಹೆಸರು ತರ ನಾವು ಅವ್ರನ್ನ ಕೂಗಿದರೆ ಅದರ ಎಚ್ಚರ ಇಲ್ಲದೆ ಅವರ ಹೆಸರು ಕರೆದರೆ ಏನು ಉಪಯೋಗ? ಅವರ ಮಹಿಮೆಯನ್ನು ನಾವು ಪರಿಚಯ ಮಾಡಿಕೋಬೇಕು. ಇನ್ನು ಹೇಳುತ್ತಾರೆ, ಏತೇಚ ಅನ್ಯೇಚ ಬಹವಹ ಪರ್ವತಾಹ ಪುಣ್ಯವರ್ಧನಾಹ, ಅಂತ ಪುಣ್ಯವನ್ನ ವೃದ್ಧಿ ಮಾಡುವಂತಹ ಎಲ್ಲಾ ಪರ್ವತಗಳು ಮಮ ವೃಂದಾವನೇ ಪುಣ್ಯೇ ವಸಂತಿ, ಪುಣ್ಯಕರವಾದ ನನ್ನ ವೃಂದಾವನದಲ್ಲಿವೆ. ಯಾಕೆ? ಹರಿಧರ ಆಜ್ಞೆಯ ಭಗವಂತನ ಆಜ್ಞೆಯಿಂದ ಇದ್ದಾರೆ. ಆದ್ದರಿಂದ ತಸ್ಮಾತ್ ವೃಂದಾವನಮಿದಂ ಸರ್ವಾಭೀಷ್ಟಪ್ರದಂ ಸತಾಂ, ಆದ್ದರಿಂದ ನನ್ನ ವೃಂದಾವನ ಎಲ್ಲರಿಗೂ ಎಲ್ಲಾ ಅಭೀಷ್ಟಗಳನ್ನು ಕೊಡುವಂಥದ್ದಾಗಿದೆಯಪ್ಪ. ಯಾಕೆ? ಬ್ರಹ್ಮಾಂಡದಲ್ಲಿ ಯಾವ ಯಾವ ಭಗವದ್ ರೂಪ ಅಭೀಷ್ಟವನ್ನು ಕೊಡುತ್ತೆ ಅಂದಿದೆ ಅವೆಲ್ಲ ಇಲ್ಲಿ ಕೂತಿದೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಮುಂದೆ ಹೇಳುತ್ತಾರೆ, ಪರ್ವತಗಳಾಯಿತು, ವನಗಳಾಯಿತು, ನದಿಗಳ ಕುರಿತು ಹೇಳಿಲ್ಲ. ಅದು ಹೇಳುತ್ತಾರೆ, ಗಂಗಾ ಸರಸ್ವತಿ ಕೃಷ್ಣವೇಣಿ ಚೈವ ಮಹಾನದಿ. ಗಂಗಾ ಸರಸ್ವತಿ ಕೃಷ್ಣವೇಣಿ ಮಲಾಪಹ, ನಾವು ಕೆಲವು ಹೆಸರೇ ಕೇಳಿರಲ್ಲ, ಮಲಾಪಹ ಆದ ಮೇಲೆ ಭೀಮರಥಿ ಕಾವೇರಿ ಕಪಿಲಾ ನದಿ, ನಂತರ ಗೋಮತಿ ಗೋಪತೇ ಪುತ್ರಿ, ಗೋಪತಿಯ ಮಗಳು, ಗೋಪತಿ ಕೃಷ್ಣನ ಮಗಳಾಗಿರತಕ್ಕಂಥ ಗೋಮತಿ, ಗೋದಾವರಿ ನದಿ ತಥಾ ಮರದ್ವೃಥ ಅಸಿಕ್ನೀಚ ಶತದೃಶ್ಚ ಮಹಾನದಿ. ಮರದ್ವೃಥ ಅಸಿಕ್ನಿ ಶತದ್ರು, ಇನ್ನು ಮುಂದೆ ಹೇಳುತ್ತಾರೆ, ವರದಾ ನದಿ, ವರದಾ, ವರದಾ ನದಿ ಎಲ್ಲಿದೆ ಗೊತ್ತಾ? ಎಲ್ಲಿ ಸಿಗುತ್ತೆ ನಮಗೆ? ಹೊಸರಿತ್ತಿ ಆ ಕಡೆ ಸಿಗುತ್ತೆ. ಆ ಹೊಸರಿತ್ತಿಯಿಂದ ಸ್ವಲ್ಪ ದೂರ ಮೊನ್ನೆ ಹೋಗಿದ್ವಿ, ಹೊಸರಿತ್ತಿಯಲ್ಲಿ ಕಾರ್ಯಕ್ರಮ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆ ಹೊಸರಿತ್ತಿಗೆ ಹೋದರೆ ಸುತ್ತು ತುಂಬಾ ಕ್ಷೇತ್ರಗಳಿವೆ. ನೀವು ಸವಣೂರು ಹತ್ತಿರ ಅಲ್ಲ, ಇಲ್ಲಿಯವರಿಗೆ ಅದೇನು ಪರಿಚಯ ಇಲ್ಲ. ಅಲ್ಲ, ಸಾಮಾನ್ಯ ಇಲ್ಲಿದ್ದವರಿಗೆ ಆ ಬೆಲ್ಟ್ಗೆ ಬಂದಿರಲ್ಲ, ನಾರ್ತ್ ಕರ್ನಾಟಕ ಬೆಲ್ಟ್ಗೆ ಬಂದಿರಲ್ಲ, ಸೌತ್ ಕರ್ನಾಟಕದವರೇ ಬರಲ್ಲ, ಇನ್ನು ತಮಿಳ್ನಾಡವರು ಯಾರು ಬರ್ತಾರೆ? ಆದ್ರೆ ಚೂರು ಪರಿಚಯ ಮಾಡಿ, ಒಳ್ಳೆ ಒಳ್ಳೆ ಕ್ಷೇತ್ರಗಳೆಲ್ಲ ತುಂಬಾ ಇವೆ ಅಲ್ಲಿ. ಅಲ್ಲಿ ಸವಣೂರು ಅಂತ ಸತ್ಯಬೋಧ ತೀರ್ಥರ ವೃಂದಾವನ ಇರತಕ್ಕಂಥ ಜಾಗ, ಅಲ್ಲಿಂದ ಚೂರು ಮುಂದಕ್ಕೆ ಹೋದರೆ ಬಂಕಾಪುರ ಅಂತಿದೆ, ಬಂಕಾಪುರ ಅಂತ. ಅಲ್ಲಿ ನರಸಿಂಹದೇವರಿದ್ದಾರೆ ಬಂಕಾಪುರದಲ್ಲಿ. ಆ ಬಂಕಾಪುರದಲ್ಲಿ ನೋಡಿದರೆ ಅದು ದೊಡ್ಡ ಮನೆ. ಅಲ್ಲಿ ಹೇಳೋದೇನು ಅಂದ್ರೆ, ಭೀಮಸೇನ ದೇವರು ವಾಸ ಮಾಡಿದ ಜಾಗ, ಪಾಂಡವರ ಜೊತೆಗೆ ಭಿಕ್ಷೆ ಬೇಡಿದ ಜಾಗ ಹೇಳ್ತಾರೆ. ಏಕಚಕ್ರ ನಗರ ಅಂತ ಹೇಳಿದ್ರಲ್ಲ, ಅದನ್ನು ಹೇಳ್ತಾರೆ. ಅಲ್ಲಿ ಮೇಲ್ನೋಟಕ್ಕೆ ಚಿಕ್ಕ ಒಂದು ತೂತು, ಅದರೊಳಗಿಂದ ಕೆಳಗಿಳಿದು ಹೋಗ್ಬೇಕು, ಕೆಳಗೆ ಒಂದು ಹಾಗೆ ಸ್ಟೆಪ್ಸ್ ರೌಂಡ್ 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 ಕೆಳಗೆ ಹೋಗುತ್ತೆ. ಕೆಳಗೆ ಹೋದ್ರೆ ದೊಡ್ಡ ಗುಡಿ, ನರಸಿಂಹದೇವರ ಗುಡಿ, ಬಹಳ ಚೆನ್ನಾಗಿದೆ. ಅಲ್ಲಿಂದ ಸರಿ ಸಂದರ್ಭ ಅಂತಾದ್ರಿಂದ ಕ್ಷೇತ್ರಗಳ ಪರಿಚಯ ಚೂರು ಮಾಡಿಬಿಡುತ್ತೆ, ಮತ್ತು ನೀವು ಹೋಗ್ತಿರೋ ಇಲ್ವೋ ಅದಕ್ಕೆ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ. ಹೌದು, ಬಹಳ ಚೆನ್ನಾಗಿದೆ. ಅಲ್ಲಿಂದ ನೀವು ಹೋದರೆ ಕೋಣನ ತಂಬಿಗೆ ಅಂತ ಹೆಸರೇ ಚೆನ್ನಾಗಿರುತ್ತೆ. ಯಾವ ತಂಬಿಗೆ?
ಕೋಣನ ತಂಬಿಗೆ, ಕೋಣನ ತಂಬಿಗೆ ಅಂತ ಅಲ್ಲೇ ವರದಾ ನದಿ ಹರಿಯುವಂತಹ ಜಾಗ. ಆ ಜಾಗದಲ್ಲಿ ವ್ಯಾಸರಾಯ ಪ್ರತಿಷ್ಠಿತ ಪ್ರಾಣದೇವರಿದ್ದಾರೆ. ಹಾಗೆ ವಿಶೇಷವಾದ ಗೋಪಾಲಕೃಷ್ಣ ದೇವರ ಮೂರ್ತಿ, ಅದ್ಭುತ ಮೂರ್ತಿ. ನನಗಾದ್ರೆ ಅಲ್ಲಿ ಬಿಟ್ಟು ಬರಬೇಕು ಅಂತ ಮನಸ್ಸೇ ಬರಲಿಲ್ಲ, ಅಲ್ಲೇ ಇರಬೇಕು ಅನಿಸ್ತು, ಅಷ್ಟು ಚೆನ್ನಾಗಿತ್ತು ಅಲ್ಲಿ. ತದನಂತರ ಹಾವನೂರು ಅಂತ ಹೊಸರಿತ್ತಿಗೆ ಹತ್ತಿರ, ಅಲ್ಲಿ ಜಮಖಂಡಿ ವಾದಿರಾಜಾಚಾರ್ಯರಿಂದ ಪ್ರೇರಿತರಾಗಿ ಪ್ರತಿಷ್ಠಿತವಾದ ವಾದಿರಾಜರ ವೃಂದಾವನವಿದೆ, ಅದ್ಭುತವಾದ ವಾದಿರಾಜರ ವೃಂದಾವನ. ಹಾಗೆ ಅಲ್ಲಿ ಆ ಸುತ್ತಲ್ಲೇ ಒಂದು ಏಳೆಂಟು ವೃಂದಾವನಗಳಿವೆ. ಏಳೆಂಟು ಎಲ್ಲಾ ಸತ್ಯ ಪರಾಯಣ ತೀರ್ಥರ ಶಿಷ್ಯರಾಗಿರತಕ್ಕಂಥ ವಾಸುದೇವ ತೀರ್ಥರು ಇವರು ಮೊದಲಾದವರು ಎಲ್ಲರ ವೃಂದಾವನಗಳಿವೆ. ಬಹಳ ಬಹಳ ಕ್ಷೇತ್ರಗಳು ಎಷ್ಟು ಚೆನ್ನಾಗಿವೆ ಅಂದ್ರೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ವರದಾ ನದಿ ಅಲ್ಲೇ ಕರ್ಜಿಗಿ ಅಂತ ಒಂದು ಶ್ರೀಧ ವಿಠಲದಾಸರು ಜಗನ್ನಾಥದಾಸರ ಶಿಷ್ಯರ ಊರು, ಅಲ್ಲಿ ಅವರು ಪೂಜಾ ಮಾಡಿದ ಶ್ರೀಧ ವಿಠಲನ ಮೂರ್ತಿ ಅಷ್ಟೇ ಅಲ್ಲ, ಅಲ್ಲಿ ವಾಸುದೇವ ಒಡೆಯರು ಅಂತ ಯತಿಗಳು. ಅಲ್ಲಿ ಪಕ್ಕದಲ್ಲೇ ವರದಾ ನದಿ, ಅಲ್ಲಿಗೆ ಹೋದ್ರೆ ಐದು ನದಿಗಳ ಸಂಗಮ, ಕುಮದ್ವತಿ ಮೊದಲಾದ ಐದು ನದಿಗಳ ಸಂಗಮ ಸಿಗುತ್ತೆ. ಅಲ್ಲಿ ಸ್ನಾನ ಮಾಡೋದೇ ಬಹಳ ಅಪರೂಪ, ಬಹಳ ಸುಂದರವಾದಂತಹ ಎಲ್ಲಾ ಜಾಗಗಳಿವೆ. ಸರಿ ಹೇಳಿದೆ, ನೋಡಿ ಬರಬೇಕು. ಅವೆಲ್ಲದಕ್ಕೂ ಮತ್ತು ಮತ್ತು ಹೋಗ್ಲಿಕ್ಕಾಗಲ್ಲಲ್ವಾ, ಅದಕ್ಕೆ ವಾದಿರಾದರೆ ನಮಸ್ಕಾರ ಮಾಡಿದರೆ ಎಲ್ಲರೂ ಇಲ್ಲೇ ಇರ್ತಾರೆ. ಆದ್ರಿಂದ ಅದನ್ನು ಹೇಳಿಕೊಡ್ತಾ ಇದ್ದಾರೆ ಗಂಗಾ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ವರದಾ ಸರಿತಾಂ ಶ್ರೇಷ್ಠ ಸರಯುಶ್ಚ ಮಹಾನದಿ. ಒಳ್ಳೆ ನದಿಗಳಲ್ಲೇ ಶ್ರೇಷ್ಠವಾದಂಥ ಸರಯು ನದಿ, ನಂತರ ವರದಾ ನದಿ, ನಂತರ ಸ್ನಾತಾನಾಂ ಭದ್ರತಾಯಿನಿ ಇತಿ ವಿಖ್ಯಾತ ತುಂಗಭದ್ರ. ಎಲ್ಲಿ ಸ್ನಾನ ಮಾಡಿದರೆ ಸ್ನಾನ ಮಾಡಿದವರಿಗೆ ಒಳ್ಳೆದಾಗುತ್ತೆ ಅಂತ ವಿಖ್ಯಾತಿ ಇದೆಯೋ ಅಂತ ನದಿ ಯಾವುದು? ತುಂಗಭದ್ರ, ತುಂಗಭದ್ರಾ ನದಿ. ನಂತರ ವಿಶೇಷವಾಗಿ ಏತಾಹ ಪುಣ್ಯತಮಾಹ ನದ್ಯಃ ಇರದನ್ಯಾಶ್ಚಯಾತ್ಮೀಯ. ಈ ಪುಣ್ಯ ನದಿಗಳು ಅಷ್ಟೇ ಅಲ್ಲ, ಎಷ್ಟು ನದಿಗಳಿವೆ ಅಂದ್ರೆ ನೂರ ಎಂಟು ನದಿಗಳಿವೆ. ಆ ನೂರ ಎಂಟು ನದಿಗಳೆಲ್ಲ ಅಷ್ಟು ಮಾತ್ರ ಅಲ್ಲ, ಬರೇ ನದಿಗಳು ಮಾತ್ರ ಅಲ್ಲ, ಸ್ವಾಮಿ ಪುಷ್ಕರಣಿ ಹೌದಾ, ಅಂತ ಪುಷ್ಕರಣಿಗಳು ಎಷ್ಟಿವೆಯೋ ತುಂಬಾ ಇವೆ. ನಿಮಗೆ ಹತ್ರ ಇರತಕ್ಕಂಥ ಶ್ರೀಮುಷ್ಣದ ಪುಷ್ಕರಣಿ, ವರಾಹ ಪುಷ್ಕರಣಿ ಹೌದಾ, ಕಂಚಿಗೆ ಹೋದರೆ ಪುಷ್ಕರಣಿ ಅದ ಹೆಸರು, ಅಯ್ಯೋ ಎಷ್ಟು ನೀವು ತಮಿಳ್ನಾಡಲ್ಲಿ ಇದ್ದುಕೊಂಡು ಕಂಚಿದೆ ಗೊತ್ತಿಲ್ವ ವಿಷಯ, ಅಯ್ಯೋ ರಾಮ ಪಾಪ. ಕಂಚಿಯಲ್ಲಿ ಅನಂತ ಪುಷ್ಕರಣಿ ಅಂತ ಹೆಸರು, ಅನಂತ ಪುಷ್ಕರಣಿ ಅಂತ ಹೆಸರು. ಇನ್ನೊಂದು ವಿಷಯ ಗೊತ್ತ, ಬರೋ ಚಾತುರ್ಮಾಸ್ಯ ಸತ್ಯಾತ್ಮರು ಕಂಚಿಯಲ್ಲಿ ಕೂಡ್ಲಿಕ್ಕಿದ್ದಾರೆ. ಅಲ್ಲಿ ಅತ್ತಿ ಯಾಕೆ ಅಂದ್ರೆ ಹೇಳಿಬಿಡ್ತೇನೆ, ಅತ್ತೀವರದ ಅಂತ ದೇವರ ರೂಪವಿದೆ. ಯಾವುದು? ಒಳಗಿರುವ ರೂಪ ವರದರಾಗಿದ್ದಾನಲ್ವಾ, ಅಂಥದ್ದೇ ಮರದಿಂದ ಮಾಡಿದ ಮೂಲ ರೂಪ ನೀರಿನೊಳಗೇ ಇದೆ ಪುಷ್ಕರಣಿ ಒಳಗೆ. ಅದು ಎಷ್ಟೋ ವರ್ಷಗಳಿಗೊಮ್ಮೆ ತೆಗೆಯುತ್ತಾರೆ, 48 ದಿನ, 4 ವರ್ಷಕ್ಕೊಮ್ಮೆ, 40 ವರ್ಷಕ್ಕೆ, 40 ವರ್ಷಕ್ಕೊಮ್ಮೆ ಹೊರಗೆ ತೆಗೆಯುತ್ತಾರೆ, ತೆಗೆದು 48 ದಿನ ಇಡುತ್ತಾರೆ, ಇಟ್ಟು ಮತ್ತು ಒಳಗಿಡಿಬಿಡುತ್ತಾರೆ. ಆ 48 ದಿನ ಆತನ ದರ್ಶನ ಮಾಡಬೇಕು ಅಂತ ಆಸೆಯಿಂದ ಚಾತುರ್ಮಾಸ್ಯ ಅಲ್ಲಿ ಕೊಡ್ತಾ ಇದ್ದಾರೆ. ಇದು ರಹಸ್ಯ. ಮತ್ತೆ ನಾವು ಒಂದ್ ದಿವಸ ಆದ್ರೂ ಹೋಗಿ ಆತನ ದರ್ಶನ ಮಾಡಬೇಕಲ್ವ ಹೌದಾ, ಎಂಥ ರಹಸ್ಯ ಇದೆ. ಅದೇ ಪಕ್ಕದಿಂದ ಚೂರು ಆಚೆ ಹೋದರೆ ಇನ್ನೊಂದು ಕುಶತೀರ್ಥ ಅಂತ ಅಲ್ಲೇ ಕೂತಿದೆ ಕಂಚಿಯಲ್ಲಿ. ಅದ್ಭುತ, ಬ್ರಹ್ಮದೇವರು ಯಜ್ಞ ಮಾಡಿದ ಜಾಗ. ಆ ದರ್ಭೆಗಳೆಲ್ಲ ತಂದು ಹಾಕಿದರೆ ಅದೊಂದು ತೀರ್ಥ ಆಗಿದೆ. ಅಲ್ಲಿ ಸ್ನಾನ ಮಾಡುವಾಗ ಶ್ರೀವೈಷ್ಣವರೊಬ್ಬರು ಬಂದರು, ಅದೆಲ್ಲ ಶ್ರೀವೈಷ್ಣವರ ವಾಡಿ, ಅವರೆಲ್ಲರೂ ಸ್ನಾನಕ್ಕೆ ಬರ್ತಾರೆ. ಅವರಂದ್ರು ಇದರ ಮಹಿಮೆ ಏನು ಅಂತ ನಾ ಕೇಳಿದರೆ, ಇಲ್ಲಿ ಯಾರು ನಿತ್ಯ ಸ್ನಾನ ಮಾಡುತ್ತಾರೋ ತ್ರಿಕಾಲ ಜ್ಞಾನಿ ಆಗ್ತಾನೆ ಅಂದರು. ಎಂಥ ತೀರ್ಥಗಳಿವೆ ಗೊತ್ತಾ, ಬರೀ ಕಂಚಿ ಒಂದು ಸಾಕು, 1 ವರ್ಷ ಹಿಡಿಯುತ್ತೆ ಇಡೀ ತಿರುಗಲಿಕ್ಕೆ. ಅಲ್ಲಿ
ಮೇಲೆ ವರದರಾಜ, ಕೆಳಗೆ ನರಸಿಂಹದೇವರಿದ್ದಾರೆ. ಹೌದಾ? ಆ ನರಸಿಂಹದೇವರು ಎಲ್ಲಿದ್ದಾರೆ ಅಂದ್ರೆ ಒಂದು ತೂತಿನ ಮೇಲೆ ಕೂತಿದ್ದಾರೆ. ಆ ತೂತಿ ಯಾವುದು ಅಂದ್ರೆ ಬಿಲ. ಒಳಗಿಂದ ವರಾಹದೇವರು ಹೊರಬಂದ ಜಾಗ ಅದು. ಅಲ್ಲಿ ಯಾರು ಹೋಗಬಾರದು ಅಂತ ನರಸಿಂಹದೇವರು ಕೂತಿದ್ದಾರಂತೆ. ಆ ವರಾಹದೇವರು ಆ ನೀರಿ ಒಳಗೆ ನೀರಿದೆ ಅಲ್ಲಿಂದ ಹೊರಬಂದು ತಮ್ಮ ಮೈಗೆ ಮುಳ್ಳಿರುತ್ತಲ್ಲ ವರಾಹಕ್ಕೆ ಜಾಡಿಸಿದರಂತೆ. ಜಾಡಿಸಿದರೆ ಆ ನೀರಿನ ತುಂತುರು ಎಲ್ಲಾ ಪಕ್ಕದಲ್ಲಿ ಬಿತ್ತಂತೆ. ಅವೆಲ್ಲ ತೀರ್ಥಗಳಾಗಿವೆ. ಎಷ್ಟು ತುಂತುರು ಬಿದ್ದಿರಬೇಕು, ಎಷ್ಟು ತೀರ್ಥಗಳಿರಬೇಕು. ಅದ್ಭುತವಾದ ಕಂಚಿ ಮಹಿಮೆ ಅಂತ ಈಶ್ವರನ ಪುಸ್ತಕ ಇದೆ, ಭಪ್ಪನ ಪುಸ್ತಕ. ಅದನ್ನ ನೋಡ್ತಾ ಇದ್ರೆ ಆಶ್ಚರ್ಯ ಆಶ್ಚರ್ಯ ಆಗುತ್ತೆ. ಕೊನೆಗೆ ಕೇಳಿದರೆ ಕಂಚಿ ಒಳಗಿರುವವರಿಗೆ ಗೊತ್ತಿಲ್ಲ ಎಂಬುದು ವಿಶೇಷ ಗೊತ್ತಾಯಿತು. ಹೌದು, ಹಾಗೆ ನಾನು ಕರಿಗಿರಿ ದೇವರಾಯನ ಬೆಟ್ಟದ ದುರ್ಗದ ಮಹಿಮೆ ಹೇಳಿದಾಗ ಆ ಮಹಿಮೆ ಕೇಳಿದ ಮೇಲೆ ಅಲ್ಲಿ ಕೂತವರು ಹೇಳಿದ್ರು, ಒಬ್ರು ಗೊತ್ತೇ ಇಲ್ಲ, ನಮ್ ಹುಟ್ಟು ಊರು ಕರಿಗಿರಿ, ಅಲ್ಲೇ ಇದ್ದೆವು, ನಮಗೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹಾಗೆ ಏನೂ ಗೊತ್ತಿಲ್ಲದೆ ಅಲ್ಲೇ ಕೂತಿರ್ತೇವೆ. ವಿಷಯ ತಿಳಿದರೆ ಮಹಿಮಾಜ್ಞ, ಅದಕ್ಕೆ ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿರತಕ್ಕಂಥ ಯಾತ್ರೆ ಬೇಕು. ಅದಕ್ಕೆ ಹೇಳುತ್ತಾ ಇದ್ದಾರೆ, ಮಮ ವೃಂದಾವನೇ ಪುಣ್ಯ, ಈ ನದಿಗಳೆಲ್ಲ ನನ್ನ ವೃಂದಾವನದಲ್ಲಿವೆ. ತತ್ ಪಶ್ಚಾತ್ ನಂತರ ಎಲ್ಲಿವೆ? ಸರೋವರೇ ಅಂದ್ರು. ಆ ಧವಲಗಂಗಾದಲ್ಲಿ ಎಲ್ಲಾ ನದಿಗಳೂ ಇವೆ. ವಸಂತಿ ತೀರ್ಥಪಾದಸ್ಯ ಹಯಗ್ರೀವಸ್ಯ ಚಾಜ್ಞೆಯ. ತೀರ್ಥಪಾದನಾದ ಹಯಗ್ರೀವ ದೇವರ ಆಜ್ಞೆಯಿಂದ ಧವಲಗಂಗೆಯಲ್ಲಿ ಎಲ್ಲಾ ನದಿಗಳೂ ನಿಂತಿವೆ ಎಂದ್ರು. ಅಲ್ಲ, ಇಲ್ಲಿ ಧವಲಗಂಗಾ ಇದೆಯಾ? ಇಲ್ಲಿಲ್ಲ, ಇಲ್ಲಿ ಧವಲಗಂಗೆ ಇಲ್ಲ, ವಾದರಾಜರಿದ್ದಾರೆ. ಹಾಗಂದ್ರು ವಾದರಾಜರಿದ್ದರೆ ಧವಲಗಂಗಾ ಬಂದೇ ಬರಬೇಕು, ಅದು ಬೋರ್ ಆಗಿರ್ಲಿ ಏನಾಗಿರ್ಲಿ, ಅದರ ಒಳಗಿಂದ ಎಲ್ಲಾ ನದ್ಯಾಭಿಮಾನಿಗಳು ನಿಂತಿರ್ತಾರೆ. ನಮ್ಮ ತಲೆಯಲ್ಲಿ ಅನುಸಂಧಾನ ಬರಬೇಕಷ್ಟೇ, ಅವ್ರು ನಿಂತೇ ಇರ್ತಾರೆ. ವಾದಿರಾಜರಿಗೆ ಯಾವ ನೀರು ಅಭಿಷೇಕಕ್ಕೆ ತಗೊಂಡು ಹೋಗ್ತಾರೋ ಅಲ್ಲಿ ಎಲ್ಲಾ ನದಿಗಳು ತಾವಾಗಿ ಬಂದು ನೆರೆಸಿ ಬಿಡುತ್ತಾರೆ. ವಾದಿರಾಜರನ್ನು ಬಿಡ್ರಪ್ಪ, ದಾಸರಾಯರು ಹೇಳುತ್ತಾರೆ, ಶ್ರೀವರನಿಗೆ ಅಭಿಷೇಕವೆಂದರಿದು ಈ ವಸುಂಧರೆಯೊಳಗೆ ಬಲ್ಲವರು ಆವಜಲದಲ್ಲಿ ನಿಂದರೆಯು ಗಂಗಾದಿ ತೀರ್ಥಗಳು ತಾವಾಗಿ ನೆಲೆಗೊಂಡು ಅಂತ ಹೇಳುತ್ತಾರೆ. ನಾವೇ ನಮ್ಮ ಸುತ್ತ ಸ್ವಾಮಿ ಇದ್ದಾನೆ, ಅವನಿಗೆ ಅಭಿಷೇಕ ಅಂತ ಒಂದು ತಂಬಿಗೆ ಹಾಕ್ಲಿಕ್ಕೆ ಎತ್ತಿದರೆ ಅಯ್ಯೋ ಅಯ್ಯೋ ದೇವರಿಗೆ ಅಭಿಷೇಕ ಮಾಡುತ್ತಾ ಇದ್ದಾನೆ, ನಮ್ಮನ್ನ ಕರೀಲೇ ಇಲ್ಲ, ಆದರೆ ಏನಂತೆ ನಾವೇ ಬರೋಣ ಅಂತ ಎಲ್ಲರೂ ಬಂದು ಬಿಡುತ್ತಾರಂತೆ. ಯಾರು ದೇವತೆಗಳು? ನಾವು ಮಾಡೋ ಕಾಲಕ್ಕೆ ಬಂದ್ರೆ ವಾದರಾಜರತ್ರ ಬರೋ, ಏನು ಆಶ್ಚರ್ಯ. ಅದನ್ನೇ ಹೇಳುತ್ತಾ ಇದ್ದಾರೆ, ಆ ಹಯಗ್ರೀವ ದೇವರ ಆಜ್ಞೆಯಿಂದ ಎಲ್ಲರೂ ಕೂಡ ವಿಶೇಷವಾಗಿ ನಿಂತಿದ್ದಾರೆ. ಆದ್ದರಿಂದ ತಸ್ಮಾತ್ ವೃಂದಾವನಮಿದಂ ಧವಲಾಖ್ಯಂ ಸರೋವರಂ ಸ್ನಾನೇನ ದರ್ಶನೇನಾಪಿ ಸರ್ವಾಗೌಘ ವಿನಾಶನಂ. ನನ್ನ ವೃಂದಾವನ ಹಾಗೆ ವಿಶೇಷವಾಗಿರತಕ್ಕಂಥ ಧವಲಗಂಗಾ ಎರಡು ಕೂಡ ಸ್ನಾನದಿಂದ ದರ್ಶನದಿಂದ ಎಲ್ಲಾ ಪಾಪಗಳನ್ನ ನಾಶ ಮಾಡಿಬಿಡುತ್ತೆ. ಮುಂದೆ ಹೇಳುತ್ತಾರೆ, ತುಂಬಾ ಹೇಳುತ್ತಾರೆ. ಏನದು ಅಂದ್ರೆ ಹೇಳುತ್ತಾರೆ, ದೇವತೆಗಳೆಲ್ಲ ತಮ್ಮ ತಮ್ಮ ಪ್ರಾರಬ್ಧ ಕರ್ಮವನ್ನ ಉಪಮರ್ದನ ಸವಿಸಿಕೊಳ್ಳಿಕ್ಕಾಗಿ ವಾದಿರಾಜರ ಸೇವೆಗಾಗಿ ನಿಂತಿರ್ತಾರೆ ಅಂದ್ರು. ಅಲ್ಲ, ದೇವತೆಗಳು ದೇವರನ್ನ ಕಂಡಾಯಿತು, ಪ್ರಾರಬ್ಧ ಕರ್ಮ ಉಳಿದಿದೆ, ಆ ಉಳಿದ ಪ್ರಾರಬ್ಧ ಕರ್ಮ ಸವಿಸಿಕೊಳ್ಳಿಕ್ಕೆ ಬರ್ತಾರೆ ಅಂದ್ರೆ ನಮ್ದು ಇನ್ನ ದೇವರ ದರ್ಶನವೇ ಆಗ್ಲಿಲ್ಲ, ಬೇಕಾದಷ್ಟು ಬೆಟ್ಟದಷ್ಟು ಪಾಪ ಕೂತಿದೆ, ನಾವು ಬರಬೇಕಲ್ಲ. ಅದರಿಂದ ವಾದಿರಾಜರ ದರ್ಶನ ನಿತ್ಯ ನಾವು ಚಿಂತನೆ ಮಾಡಿಕೊಂಡರೆ ಪೂರ್ಣ ಪಾಪಗಳ ನಾಶ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾರೆ, ಪೃಥಕ್ ಪೃಥಕ್ ಕ್ಷೇತ್ರಾದಿ ದರ್ಶನ ಸಾಧ್ಯ ಅನಿಷ್ಟ ನಿವೃತ್ತಿ ಇಷ್ಟ ಕಾರ್ಯ ಸಾಧನತ್ವ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳು ಬೇರೆ ಬೇರೆ ಕಡೆ ಹೋದಾಗ ನಿಮಗೇನಾಗುತ್ತೆ, ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಆಗುತ್ತಲ್ಲ, ಅವೆಲ್ಲವೂ ಕೂಡ ನನ್ನ ವೃಂದಾವನದ ಹತ್ರ ಬಂದರೆ ಬರುತ್ತಯ್ಯ, ಆದ್ದರಿಂದ ಬನ್ನಿ. ನಿನ್ನೆ ಒಂದು ಪ್ರಶ್ನೆ ಮಾಡಿದೆ, ಯಾವ ಸ್ವಾಮಿಗಳು ಕೂಡ ತಮ್ಮ ವೃಂದಾವನದ ಬಗ್ಗೆ ಯಾರು ಹೇಳಿಕೊಂಡಿಲ್ಲ, ಹೌದಾ?
ಅದಕ್ಕಂದ್ರೆ ವಾದಿರಾದರೆ ಯಾಕೆ ಹೇಳಿದ್ರು ಅಂದ್ರೆ, ತಮ್ಮ ಕುರಿತು ತಾವು ಹೇಳಿಕೊಂಡ ಸ್ವಾಮಿಗಳಿದ್ದರೆ, ಒಬ್ಬರು ಮಧ್ವರಾಯರು, ಒಬ್ಬರು ವಾದಿರಾಯರು, ಇಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ. ಮಧ್ವರಾಯರು ತಮ್ಮ ಕುರಿತು ತಾವು ಹೇಳಿಕೊಂಡ್ರು, ಹಾಗೆ ವಾದಿರಾಜರು ಕೂಡ ತಮ್ಮ ಕುರಿತು ತಾವು ಹೇಳಿಕೊಂಡ್ರು. ಅದಕ್ಕೆ ಕೆಲವರು ಅಂದ್ರು ಅದಲ್ಲ ಸ್ವಪ್ನದಲ್ಲಿ ಬೇಂದು ಹೇಳೋದಲ್ಲ, ಬದುಕಿರೋ ಕಾಲಕ್ಕೆ ಹೇಳಬೇಕಪ್ಪ ಮಧ್ವರಾಯರ ತರ. ಮಧು ಹೇಳೇ ಹೇಳಿದರು ಕ್ಷಿತಿಯೊಳುತ್ತಮ ವಾದಿರಾಜನ ಅಂತ ಹೇಳೋದರಲ್ಲೇ ಪಟ್ಟ ಹೇಳಿಬಿಟ್ರು. ಈ ಕ್ಷಿತಿಯಲ್ಲಿ ಉತ್ತಮ ಅಂತ ಯಾರು ಹೇಳ್ಕೊಡ್ತಾರೆ? ಆ ಎದೆಗಾರಿಕೆ ಯಾರಿಗಿದೆ? ಯಾರಿಗಿಲ್ಲ, ಇವರಿಗೆ ಮಾತ್ರ ಇರೋದು ಕಾವಿ ಸಮೀರರಿಗೆ. ಅದಕ್ಕೆ ಹೇಳಿದರು ಕ್ಷಿತಿಯೊಳುತ್ತಮ ವಾದಿರಾಜನ ಸ್ವಾಮಿ ಸತತ ರಕ್ಷಿಪ ಹಯವದನ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಅವರಿಗೆ ಮಾತ್ರ ಸಾಧ್ಯ. ಯಾಕೆ ಅವರಿಗೆ ಆ ರೀತಿಯಾಗಿ ಹೇಳಿಕೊಳ್ಳೋದು? ಯಾಕೆ ಅಂದ್ರೆ ಭಗವಂತನ ಭಜನೆ ಮಾಡಲಿಕ್ಕೆ ವಿಶೇಷವಾದ ಪ್ರತಿಮಾ ವಾಯುದೇವರಾದರೆ ತದನಂತರ ವಾದಿರಾದರು. ವಾದಿರಾದರನ್ನ ನಾವು ಅವಶ್ಯವಾಗಿ ಉಪಾಸನೆ ಮಾಡಲೇಬೇಕಾದ್ದರಿಂದ ವಾದಿರಾದರು ತಮ್ಮ ಮಹಿಮೆ, ತಮ್ಮ ವೃಂದಾವನದ ಮಹಿಮೆ ಹೇಳಿದರು. ಈಗ ನೋಡಿ, ಮಗು ಇದೆ, ಅದಕ್ಕೆ ತಾಯಿಯ ಪರಿಚಯ ಇದೆ. ಚಿಕ್ಕ ಮಗು ಅಮ್ಮ ಅಂತ ಪರಿಚಯ ಇದೆ ಅಷ್ಟೇ. ಅದು ಆಡ್ಕೊಳ್ಳಿಕ್ಕೆ ಪಕ್ಕ ಮನೆಗೆ ಹೋಗಿತ್ತು. ಹೋದಾಗ ಆ ಕಡೆ ಮಗು ಹೇಳಿತು, ನಮ್ಮಮ್ಮ BA ಅಂತ. ಇದಕ್ಕೇನು ಗೊತ್ತಿಲ್ಲ, ಏನು BA ಅದಕ್ಕೂ ಗೊತ್ತಿಲ್ಲ. ಅವರಮ್ಮ ಹೇಳಿದ್ದೆ ನಮ್ಮಮ್ಮ BA ಅಂತೆ, ಮತ್ತೆ ನಿಮ್ಮಮ್ಮ ಏನು ಇದು ಗೊತ್ತಿಲ್ಲ. ಅಯ್ಯೋ, ಅವಾಗ ಇನ್ನೊಂದು ಆಚ ಕಡೆಗೆ ಇದ್ದವರು ಕೂಸು ಹೇಳಿದ್ರು, ನಮ್ಮಮ್ಮ MA BA MA ಎಲ್ಲ ಆಯಿತು. ಇದಕ್ಕೆ ಪರಿಚಯವೇ ಇಲ್ಲ. ಅದಕ್ಕೆ ಅವರಮ್ಮನ ಹತ್ರ ಬಂತು, ಅವರೆಲ್ಲ MA BAಗಳು, ನೀನೇನು? ಅವಾಗ ಪರಿಚಯ ಯಾರು ಮಾಡಿಕೊಡ್ಬೇಕು? ತನ್ನ ಪರಿಚಯ ತಾಯಿ ತಾನೇ ಮಾಡಿಕೊಡ್ಬೇಕು. ನಾನು PhD ಅಂತ ಹೇಳಿದ್ದಾರೆ. ಹೌದಾ? ಹೌದಾ? ಆ ರೀತಿಯಲ್ಲಿ ತಮ್ಮ ಪರಿಚಯ ತಾವೇ ಮಾಡಿಕೊಡಬೇಕಾದ ಸ್ಥಿತಿ ಮಧ್ವವಾದಿರಾಜರಿಗೆ ಬಂದಿದೆ. ಮಧ್ವರು ತಮ್ಮ ಪರಿಚಯ ತಾವೇ ಮಾಡಿಕೊಂಡ್ರು, ವಾದಿರಾಜರು ತಮ್ಮ ಪರಿಚಯ ತಾವೇ ಮಾಡಿಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಅಯ್ಯೋ ಹೀಗೆ ಹೇಳಿಕೊಳ್ಬಹುದಾ ತಮ್ಮ ಕುರಿತು ತಾವು ಅಂತ ಸಂಶಯ ಬೇಡ ಅಂತ ಹೇಳಿ ಮುಂದೆ ಹೇಳುತ್ತಾರೆ. ಏವಂ ನಿಶಮ್ಯ ಮಮ ಭೃತ್ಯ ಮುಖಾಚ ಸರ್ವಂ ವೃಂದಾವನಶ್ಚ ವಿಭವಂ ಸುಜನಶ್ಚ ಸರ್ವೇ ಶ್ರದ್ಧಾಲವಃ ವಿತತ ಭಕ್ತಿಯುತಃ ಭಜಂತು ಸರ್ವೇಷ್ಟದಂ ಸಕಲ ಪಾಪ ವಿನಾಶನಂ ತತ್. ಈ ರೀತಿಯಾಗಿ ನನ್ನ ಭೃತ್ಯ ಮುಖಾಚ, ನನ್ನ ಭೃತ್ಯರು ಅಂದ್ರೆ ಯಾರು? ವೃಂದಾವನಾಚಾರ್ಯರು. ವೃಂದಾವನಾಚಾರ್ಯರು ಅವರ ಒಂದು ಆಖ್ಯಾನ ಅಲ್ಲ, ನೀವು ಕೇಳಬೇಕಾಗಿದ್ದು ವಿಶ್ವಪ್ರಿಯ ತೀರ್ಥರು, ಅವರ ಹೆಸರೇ ವೃಂದಾವನಾಚಾರ್ಯರು. ವೃಂದಾವನಾಚಾರ್ಯ ಪ್ರತಿಷ್ಠಿತ ಪ್ರಾಣದೇವ ಇದ್ದಾರೆ ಇಲ್ಲಿ, ವೃಂದಾವನಾಚಾರ್ಯ ಇದ್ದೇ ಇರ್ತಾರೆ ಇಲ್ಲಿ. ಮತ್ತೆ ವೃಂದಾವನಾಚಾರ ಮಹಿಮೆ ಗೊತ್ತಾ ನಿಮಗೆ? ಗೊತ್ತಿರಲ್ಲ. ಹೌದು, ಅದಕ್ಕೆ ವಿಶ್ವಪ್ರಿಯ ಲೀಲಾ ವಿಲಾಸ ಅಂತ ಗ್ರಂಥ. ವಿಶ್ವಪ್ರಿಯ ತೀರ್ಥರು ಅವರ ಮಹಿಮೆ ಹೇಳುವ ಎರಡು ಗ್ರಂಥಗಳು ಬಂದು ಇಬ್ಬರು ಶಿಷ್ಯರು ಬರೆದರು, ಸೇತುಮಾಧವ ಸೂರಿ ಅಂತ ಒಬ್ಬರು, ಮತ್ತೆ ಕೊಚ್ಚಿ ರಂಗಪ್ಪಾಚಾರ್ಯರು ಅಂತ ಇಬ್ಬರೂ ಬರೆದದ್ದು. ಆ ಇಬ್ಬರು ಬರೆದಂತಹ ಮಹಿಮೆಗಳನ್ನ ಕೇಳಲಿಕ್ಕೆ ನಿಮಗೊಂದು ವಾರ ಬೇಕಾಗುತ್ತೆ, ವಾರ ಜಾಸ್ತಿ ಬೇಕಾಗುತ್ತೆ, ಅಷ್ಟು ದೊಡ್ಡ ಮಹಿಮೆ. ಅದಕ್ಕಂದ್ರು ಅವರು ಅವರದ್ದೇ ಮಹಿಮೆ ಅಷ್ಟಿದ್ರೆ ಅವರು ಅನುಗ್ರಹ ಮಾಡಿದ ವಾದಿರಾಜರ ಮಹಿಮೆ ಅಷ್ಟಿರಬೇಕು. ಅಂಥ ಮಹಿಮಾವಂತರಾದಂತಹ ವಾದಿರಾಜರ ಮಹಿಮೆಯನ್ನ ಇಡೀ ಜಗತ್ತಿನಲ್ಲಿ ಹರಡಿದವರು ಯಾರಯ್ಯ ಅಂದ್ರೆ ವೃಂದಾವನಾಚಾರ್ಯರು. ಅದ್ಭುತವಾಗಿ ಜಗತ್ತಿಗೆ ಅವರು ಹೆಚ್ಚಿಗೆ ತಮಿಳ್ನಾಡಲ್ಲೇ ನಿಮ್ಮ ಭಾಗ್ಯ, ಉಡುಪಿ ಬಿಟ್ಟರೆ ಇಡೀ ತಮಿಳ್ನಾಡಲ್ಲೇ ತುಂಬಾ ಸಂಚಾರ ಮಾಡಿದರು. ಕೊಚ್ಚಿಗೆ ಹೋದರು, ನಂತರ ಕೋಯಂಬತ್ತೂರಲ್ಲಿ ಬಹಳ ವರ್ಷಗಳ ಕಾಲ ವಾಸ ಮಾಡಿದರಂತೆ. ಇಲ್ಲಿ ಕೋಯಂಬತ್ತೂರಲ್ಲಿ ವಿಶ್ವಪ್ರಿಯ ತೀರ್ಥರು, ಇಲ್ಲಿ ಶ್ರೀಕೃಷ್ಣ ತಮಿಳ್ನಾಡೆಲ್ಲ ಸಂಚಾರ ಮಾಡಿದ್ದಾರೆ. ಶ್ರೀಕೃಷ್ಣದಲ್ಲಿ ಆ ತೀರ್ಥದ ಬದಿಯಲ್ಲಿ ಒಂದು ರೋಡ್ ಹೋಗುತ್ತೆ, ಅಲ್ಲಿ ಹಿಂದೆ ವಿಶ್ವಪ್ರಿಯ ತೀರ್ಥರು ವೃಂದಾವನಾಚಾರ್ಯರು ಪ್ರತಿಷ್ಠೆ ಮಾಡಿದ ಪ್ರಾಣದೇವರು ವಾದಿರಾಜರ ವೃಂದಾವನ ಎರಡಿದೆ.
ಗಾಂಡಿ ಕಣ್ಣ ವಿರಾನಡಿ ಸೇತು ಮಾಧವ ಹೌದು 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 ಅಲ್ಲಿ ವೃಂದಾವನವೇ ಇದೆ ವಿಶೇಷವಾಗಿರ್ತಕ್ಕಂಥ ವೃಂದಾವನ ಅದಕ್ಕಂದ್ರು ಹಾಗಾದ್ರೆ ನಿಮ್ಮಷ್ಟು ಭಾಗ್ಯವಂತರಾಗಿದ್ದಾರೆ ನಮ್ಮ ಕರ್ನಾಟಕದ ಕಡೆ ಬರಲಿಲ್ಲ ಪಾಪ ಸರಿ ಅವರು ನೋಡಿದ್ರವರು ನೀವು ಬೇಡ ನಾವು ಅಂತಿಲ್ಲಿ ಬಂದ್ಬಿಟ್ರು ಯಾಕೆ ತಮಿಳುನಾಡಿಗೆ ಬರೋರು ಬಹಳ ಕಡಿಮೆ ಇದ್ದಾರೆ ನಾವು ಇಲ್ಲಿಗೆ ಬರ್ತೇವೆ ಅಂತ ತುಂಬಾ ಜನ ಬಂದಿದ್ದಾರೆ ತಮಿಳುನಾಡಿಗೆ ಮಹಾಪವಿತ್ರ ಕ್ಷೇತ್ರ ಇದು ತಮಿಳುನಾಡೇ ಸಮೃದ್ಧಿ ಸಸ್ಯ ಸಮೃದ್ಧಿ ಜಾಸ್ತಿ ಇಲ್ಲಿ ಅದಕ್ಕೆ ದೃಷ್ಟಾಂತ ಬಾಳೆ ಎಲೆ ನೋಡಿ ನಮ್ಮಲ್ಲಿ ಬಾಳೆ ಎಲೆ ಚಿಕ್ಕದಿರುತ್ತೆ ಇಲ್ಲಿ ಅರ್ಧ ಕಟ್ ಮಾಡಿದ ಬಾಳೆ ಎಲೆ ಹಾಕ್ತಿರಲ್ಲ ಚಿಕ್ಕ ತುಂಡಂತೆ ಅಷ್ಟಿರುತ್ತೆ ನಮ್ಮಲ್ಲಿ ಪೂರ್ಣ ಎಲೆ ನಮ್ಮ ಶ್ರೀಪಾದರಾಜಮಠ ಸ್ವಾಮಿಗಳು ಯಾರು ವಿಜ್ಞಾನ ತಿರ್ತಾರೋ ಅವರು ನಿತ್ಯ ಊಟಕ್ಕೆ ಈ ಎಲೆಗಳನ್ನ ಅರ್ಧ ಕಟ್ ಮಾಡಿದ್ದೆ ದೊಡ್ಡ ಎಲೆ ಇಲ್ಲಿಂದ ಶ್ರೀರಂಗದಿಂದ ತರಿಸ್ಕೊಳ್ತಾ ಇದ್ರು ಬೆಂಗಳೂರಿನ ಎಲೆ ಹಾಕಿದ್ರೆ ಪಕ್ಕಕ್ಕೆ ಹಾಕಿ ಅದನ್ನ ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ಲ ಶ್ರೀರಂಗ ಇಲ್ಲೆಲ್ಲ ಹೆಚ್ಚು ಕಾಲ ವಾಸ ಮಾಡಿದ್ದು ಶ್ರೀಪಾದರಾದರು ವ್ಯಾಸರಾದರು ಎಲ್ಲರೂ ಸ್ವರ್ಣವರ್ಣ ತೀರ್ಥರು ಇಲ್ಲೇ ಬಂದುಬಿಟ್ರು ಮತ್ತೆ ಅಂಥ ಕ್ಷೇತ್ರ ಎಲ್ಲ ಸಮೃದ್ಧಿಯ ಕ್ಷೇತ್ರ ಅಷ್ಟು ಯಾಕೆ ರಾಯರು ಇಲ್ಲೇ ಬಂದ್ರು ಸುಧೀಂದ್ರರು ಇಲ್ಲೇ ಬಂದ್ರು ಎಲ್ಲರ ನಾಡಿದು ತಂಜಾವೂರು ಇದೇ ನಾಡು ದೊಡ್ಡ ನಾಡಿದು ನಮ್ಮರ ರಾಮಚಂದ್ರರು ಎಲ್ಲರೂ ಎಲ್ಲರೂ ಇಲ್ಲೇ ಬಂದ್ಬಿಟ್ರು ಮಹಾನುಭಾವರು ಹೌದು ಹೌದಪ್ಪ ಆದರೆ ನೀವೇ ಅವರ ಹತ್ರ ಹೋಗ್ತಾ ಇಲ್ಲ ಅಂತ ಕಾಣ ಅವರೇನೋ ಬಂದಿದ್ದಾರೆ ನೀವು ಹೋಗಬೇಕು ಅವರ ಹತ್ರಿಗೆ ಆ ರೀತಿಯಲ್ಲಿ ಹೌದಪ್ಪ ವಿಶೇಷವಾಗಿ ಆ ಜ್ಞಾನಿಗಳು ಬಂದಿದ್ದಾರೆ ಅದಕ್ಕೆ ರಾಜರು ಹೇಳ್ತಾ ಇದ್ದಾರೆ ಮಮ ಭೃತ್ಯ ಮುಖಾಚ್ಛ ನನ್ನ ಭೃತ್ಯರಾಗಿರತಕ್ಕಂಥ ವೃಂದಾವನಾಚಾರ್ಯರ ಬಾಯಿಯಿಂದ ಇದನ್ನು ವಿಶೇಷವಾಗಿ ವೃಂದಾವನದ ವೈಭವವನ್ನು ಕೇಳಿ ಸರ್ವೇ ಸುಜನಶ್ಚ ಎಲ್ಲಾ ಸಜ್ಜನರು ಶ್ರದ್ಧಾಲವಹ ವಿತತ ಭಕ್ತಿಯುತಾ ಭಜಂತು ಅಂತ ಹೇಳ್ತಾ ಇದ್ದಾರೆ ಶ್ರದ್ಧಾಳುಗಳಾಗಿರಬೇಕು ಅಂದ್ರು ಅದಕ್ಕೆ ಹೇಳುತ್ತಾರೆ ಶ್ರದ್ಧೆ ಅಂದ್ರೆ ಏನು ಅದಕ್ಕೆ ಅವರು ಹೇಳುತ್ತಾ ಇದ್ದಾರೆ ಅಸ್ಮಾಕಂ ಮಹತ್ ಪ್ರಯೋಜನ ಭವಿಷ್ಯತ್ಯೇವ ಪಾಪ ವಿನಾಶನ ಸ್ಯಾದೇವ ಇತಿ ನಿಶ್ಚಯವಂತಹ ಭೂತ್ವ ನಮಗೆ ಮಹಾ ಪ್ರಯೋಜನ ಆಗೇ ಆಗುತ್ತೆ ಪಾಪ ನಾಶನ ಆಗೇ ಆಗುತ್ತೆ ಎಂಬ ನಿಶ್ಚಯದಿಂದ ಕೂಡಿಕೊಂಡು ವಿತತ ಭಕ್ತಿಯುತ ವಿತತ ವ್ಯಾಪ್ತವಾದ ಭಕ್ತಿ ಅಂದ್ರು ಎಂಥ ಭಕ್ತಿ ಅಂದ್ರೆ ವಿ ಎಂಬ ಒಂದು ಅಕ್ಷರವೇ ಭಗವಂತನನ್ನು ಹೇಳುತ್ತೆ ವಿ ಅಂದ್ರೆ ಭಗವಂತ ವಿತತ ಭಗವಂತನಲ್ಲಿ ವ್ಯಾಪ್ತವಾದ ಭಕ್ತಿಯಿಂದ ಬರಲಿ ನನ್ನ ಹತ್ರ ಅಲ್ಲಿ ಎಚ್ಚರ ಕೊಟ್ರು ನನ್ನ ಮೇಲೆ ಭಕ್ತಿ ಮಾಡಬೇಡಿ ನನ್ನೊಳಗಿರುವ ದೇವರಲ್ಲಿ ಭಕ್ತಿ ಮಾಡಿ ಜೊತೆಗೆ ನನ್ನಲ್ಲಿ ಮಾಡಿ ಅದಕ್ಕೆ ಯಾರು ನಮ್ಮ ತ್ರಿವಿಕ್ರಮ ಪಂಡಿತರು ಕೇಳುತ್ತಾರೆ ಏನು ಕೇಳುತ್ತಾರೆ ಭಕ್ತಿ ಬೇಕು ಗೋವಿಂದೇ ದೇಹಿ ಭಕ್ತಿ ಭವತಿಚ್ಚ ನಿಮ್ಮಲ್ಲೂ ಕೊಡಿ ನಿಮ್ಮಲ್ಲೂ ಕೊಡಿ ದೇವರಲ್ಲಿ ಕೊಡಿ ಹಾಗೆ ವಾದರಾದರಲ್ಲಿ ಕೇಳಬೇಕಾಗಿದ್ದು ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ನಿಮ್ಮಲ್ಲೂ ಭಕ್ತಿಯನ್ನು ಕೊಡಿ ಅಂತ ಕೇಳಿ ತದನಂತರ ವಿತದ ಭಕ್ತಿಯುದಾಹ ಸರ್ವೇಷ್ಟದಂ ಸಕಲ ಪಾಪ ವಿನಾಶನಂ ತದ್ಭಜಂತು ಅದಕ್ಕೆ ಹೇಳ್ತಾ ಇದ್ದಾರೆ ಎಲ್ಲಾ ಇಷ್ಟಗಳನ್ನು ಕೊಡುವ ಎಲ್ಲಾ ಪಾಪನಾಶನ ಮಾಡುವ ಈ ಒಂದು ವಿಶೇಷ ವೃಂದಾವನಗತ ಹಯಗ್ರೀವ ದೇವರನ್ನ ಎಲ್ಲರೂ ಭಜನೆ ಮಾಡಲಿ ಅಲ್ಲಿ ಹಯಗ್ರೀವ ದೇವರು ಹೇಳಿದರು ಅಪ್ಪ ನಿನ್ನ ಮೂಲಕ ಎಲ್ಲರೂ ಉದ್ಧಾರ ಆಗಲಿ ಅಂತ ಇವರಿಗೆ ಭಾರ ಕೊಟ್ಟು ಕಳಿಸಿದರು ಇವರ ಪರಿಚಯವೇ ಯಾರಿಗೂ ಇಲ್ಲ ಅದಕ್ಕೆ ಇವರೇನು ಮಾಡಬೇಕು ತಮ್ಮ ಪರಿಚಯ ತಾವು ಹೇಳಿ ನಂತರ ಯಾರು ಉದ್ಧಾರ ಆಗಬೇಕು ಅವರನ್ನ ಕರೆದು ಉದ್ಧಾರ ಮಾಡ್ತಾ ಇದ್ದಾರೆ ಬಂದ್ರಪ್ಪ ನನ್ನ ಹತ್ರ ಬಂದು ನಾನು ಉದ್ಧಾರ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಬರೋ ಹಂತದಲ್ಲಿ ನಾವೇ ಇಲ್ಲ ಹೇಳಿದರೂ ಬರುತ್ತಾ ಇಲ್ಲ ಆ ರೀತಿಯಲ್ಲಿ ವಿಶೇಷವಾಗಿ ತಮ್ಮ ವೃಂದಾವನದ ಪರಿಚಯ ಮಾಡಿಕೊಡತಾ ಇದ್ದಾರೆ ಹೇಳ್ತಾ ಇದ್ದಾರೆ ಮಮ ವೈಭವಂ ಅಂದ್ರು ನನ್ನ ವೃಂದಾವನದ ವೈಭವವನ್ನು ಕೇಳಿ ಎಂದ್ರು ಅಂದ್ರೆ ನಿಮ್ ವೈಭವ ಅದಕ್ಕೆ ಹೇಳುತ್ತಾರೆ ಶ್ರೀಮುಟ್ನಾಚಾರ್ಯ ವ್ಯಾಖ್ಯಾನ ಬರೀತಾರೆ ಮಧುಪಾಸ್ಯಂ
ರಾಮಕೃಷ್ಣ ವೇದವ್ಯಾಸ ಹೈವತನಾತ್ಮಕಂ ವಿಭೂತಿ ರೂಪಂ ತದುಪಾಸಕತ್ವಂ ತದನುಗ್ರಹ ವಿಷಯತ್ವಂ ರುದ್ರಾದಿ ಪೂಜ್ಯತ್ವಂ ತದನುಗ್ರಹಕತ್ವ ರೂಪಂ ಚ ಅಮೃತ್ಯ ಮುಖಾತ್. ಸ್ವಪ್ನದಲ್ಲಿ ನನ್ನನ್ನ ನೋಡಿದ ಯಾವ ಬ್ರಾಹ್ಮಣ ವಿಶ್ವಪ್ರಿಯ ತೀರ್ಥರು ವೃಂದಾವನಾಚಾರ್ಯ ಇದ್ದಾರೋ ಅವರ ಮೂಲಕವಾಗಿ ನನ್ನ ವಿಷಯವನ್ನ ನನ್ನ ಒಳಗಿರತಕ್ಕ ಭಗವಂತನ ಮಹಿಮಾ ನನ್ನ ಮಹಿಮಾ ವೃಂದಾವನದಲ್ಲಿ ಸನ್ನಿಧಾನ ತಿಳ್ಕೊಂಡು ಎಲ್ಲರೂ ಬಂದು ಎಲ್ಲ ಪಾಪಗಳನ್ನ ಕಳಕೊಳ್ಳಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ವಿಷಯಗಳನ್ನ ಹೇಳುತ್ತಾರೆ. ಈ ಒಂದು ಪ್ರಥಮಾಧ್ಯಾಯ ಬರ್ತಾ ಇದೆಯಲ್ಲ, ಈ ಪ್ರಥಮಾಧ್ಯಾಯ ಎಲ್ಲಾ ಅಧ್ಯಾಯಗಳಿಗೂ ಪೀಠಿಕ. ಮುಂದೆ ಬರತಕ್ಕಂಥ ಎಲ್ಲ 22 ಅಧ್ಯಾಯ ಎಲ್ಲಾ ಅಧ್ಯಾಯಗಳಿಗೂ ಪೂರ್ವ ಪೀಠಿಕೆಯಾಗಿ ಹೇಳಿದ್ದಾರೆ. ಇಲ್ಲಿ ಏನೇನು ಸ್ತೋತ್ರಗಳು ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಮುಂದೆ ಮುಂದೆ ಬರತಕ್ಕ ಎಲ್ಲಾ ಭಕ್ತರ ಕಷ್ಟ ಪರಿಹಾರ ಆಗಲಿ ಅಂತ ಭಗವಂತನಲ್ಲಿ ಮಾಡಿದ ಸ್ತೋತ್ರ ಅಂತ ಹೇಳಿದರಲ್ವಾ. ಮುಂದೆ ಹೇಳುತ್ತಾರೆ, ಇದಂ ವೃಂದಾವನ ಸ್ತೋತ್ರಂ ತ್ರಿಕಾಲೇ ಯಃ ಪಠೇತ್ ಶುಚಿ ನಾಕಾಲೇ ತಸ್ಯ ಮೃತ್ಯು ಸ್ಯಾತ್ ಮತ್ಪ್ರಸಾದಾತನ ಸಂಶಯ. ಪ್ರವಚನ ಅಂದ್ರೆ ಹೇಗಿರುತ್ತೆ ಅಂದ್ರೆ ನಮಗನುಭವ. ನಾವು ಯಾವ ಸಂಶಯ ಇಟ್ಟುಕೊಂಡು ಹೋಗಿರ್ತೇವೋ ಸ್ವಾಮಿಗಳದ್ದೇ ಆಗಲಿ ಗುರುಗಳದ್ದೇ ಇಲ್ಲಿ ಹೋದರೆ ನಮ್ ಸಂಶಯ ಇರುತ್ತಲ್ಲ, ಅವತ್ತು ಅಲ್ಲಿ ಕೂತರೆ ಅವರ ಬಾಯಿಯಿಂದ ಸರಿಯಾಗಿ ನಮ್ಮ ಸಂಶಯಕ್ಕೆ ಪುಠಾರ ಹಾಕಿದ ಮಾತು ಬರ್ತಾ ಇರುತ್ತೆ. ಆಶ್ಚರ್ಯ ಆಗುತ್ತೆ, ನಾನು ಕೇಳಲೇ ಇಲ್ಲ ಇವರ ಬಾಯಿಂದ ಹೇಗೆ ಬರ್ತಾ ಇದೆ. ಕೆಲವೊಮ್ಮೆ ನಾನು ಅನುಭವ ಎಷ್ಟು ಅಂದ್ರೆ ಅವರು ಹೇಳೋ ಸಬ್ಜೆಕ್ಟೇ ಬೇರೆ ಇರುತ್ತೆ, ನಮ್ಮ ಕ್ವಶ್ಚನ್ ನಮ್ದೇ ಬೇರೆ ಇರುತ್ತೆ. ಅಲ್ಲಿ ಕೂತಾಗ ಆ ಸಬ್ಜೆಕ್ಟ್ ಬಿಟ್ಟು ಬಂದು ನಮಗೆ ಉತ್ತರ ಕೊಟ್ಟು ಮುಂದಕ್ಕೆ ಹೋಗ್ತಿರ್ತಾರೆ, ಅದು ಆಶ್ಚರ್ಯ ಆಗ್ತಾ ಇರುತ್ತೆ. ಒಳಗೆ ವೇದವ್ಯಾಸ ದೇವರು ಹೇಗೆ ನುಡಿಸ್ತಾರೆ ಅಂತ. ಇದು ಯಾರಿಗೆ ಉತ್ತರ ಆಗುತ್ತೋ ನೋಡಿ ಹೇಳ್ತಾ ಇದ್ದಾರೆ. ಈ ವೃಂದಾವನ ಸ್ತೋತ್ರವನ್ನ 3 ಕಾಲಗಳಲ್ಲಿ ಶುಚಿರ್ಭೂತರಾಗಿ ಯಾರು ಪಠನೆ ಮಾಡತಾರೋ ಅವರಿಗೆ ಅಕಾಲೇ ತಸ್ಯ ಮೃತ್ಯು ನ ಸ್ಯಾತ್. ಅವರಿಗೆ ಅಪಮೃತ್ಯು ಎಂಬುದು ಬರುವುದೇ ಇಲ್ಲ. ಹೇಗ್ರಿ ಇದು ಅಂದ್ರೆ ಮೃತ್ಯು ನನ್ನ ಕೈಯಲ್ಲಿದೆ, ಮೃತ್ಯು ನನ್ನ ಕೈಯಲ್ಲಿದೆ, ಅಕಾಲದಲ್ಲಿ ಕಳಿಸಬೇಕಾದರೂ ಸಕಾಲದಲ್ಲಿ ಕಳಿಸಬೇಕಾದರೂ ಮೃತ್ಯುವನ್ನ ನಾನೇ ಕಳಿಸಬಹುದು. ಆದ್ದರಿಂದ ನಾನೇ ಕಂಟ್ರೋಲ್ ಮಾಡಿಬಿಡುತ್ತೇನೆ ಅದನ್ನ. ಯಾರು ನನ್ನ ಹತ್ರ ಬರ್ತಾರೋ ಮತ್ಪ್ರಸಾದ ಆತ ನ ಸಂಶಯ, ನನ್ನ ಪ್ರಸಾದದಿಂದ ಅವರಿಗೆ ಅಕಾಲ ಮೃತ್ಯು ಎಂಬುದೇ ಬರಲ್ಲ. ಹೌದಾ? ಎಂಥ ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ಈ ಅಕಾಲ ಮೃತ್ಯು ಪರಿಹಾರ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಯಾರಿಗೆ ಹೇಳಿದ್ರು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಮುಂದೆ ವೃಂದಾವನಾಚಾರ್ಯರಾಗಿದ್ದಾಗಲೂ ಅಂತರ ಆ ಜನ್ಮ ಬರಲಿಕ್ಕಿಂತ ಮೊದಲು ಒಟ್ಟಾರೆ 5 ಜನ್ಮಗಳಲ್ಲಿ ಆ ಬ್ರಾಹ್ಮಣನಿಗೆ ಅಪಮೃತ್ಯು ಬರುವುದಿತ್ತು. ಅಪಮೃತ್ಯು ಅವರಿಗೇ ಇತ್ತು, ಅದನ್ನ ಪರಿಹಾರ ಮಾಡಲಿಕ್ಕೆ ವಾದ್ಯರಾದರೂ ಹೇಳಿದ್ದು. ಯಾರಾದರೆ ಇದನ್ನ ಪಠನೆ ಮಾಡುತ್ತಾರೋ ಅವರವರ ಅಪಮೃತ್ಯುವೆಲ್ಲ ಪರಿಹಾರ ಆಗುತ್ತೆ ಅಂದ್ರೆ ಅನೇಕ ಜನ ಶಿಷ್ಯರು ಅವರದ್ದು ಎಲ್ಲ ಪರಿಹಾರ ಮಾಡಿಕೊಂಡಿದ್ದಾರೆ. ವೃಂದಾವನಾಚಾರ್ಯರಿಗೆ ಆಖ್ಯಾನ ಪಠನದಿಂದ ಅದರ ಪ್ರವಚನದಿಂದ ಅಪಮೃತ್ಯು ಪರಿಹಾರ ಆಗಿದೆ. ಅನೇಕ ಸಲ ಅಪಮೃತ್ಯುವನ್ನು ವಾದ್ಯರಾದರೂ ಪರಿಹಾರ ಮಾಡುತ್ತಾರೆ. ಅಷ್ಟೇ ಅಲ್ಲ, ನನಗೆ ಸಂಬಂಧಪಟ್ಟವರು ಅಂತ ಅವರಿಗೆ ಮಾತ್ರ ಅಲ್ಲ, ಯಾರು ಯಾರು ಇದನ್ನ ಪಠಣ ಮಾಡುತ್ತಾರೋ ಅವರಿಗೆ ಅಪಮೃತ್ಯುವೇ ಬಾರದಂತೆ ಮಾಡಿಬಿಡುತ್ತೇನೆ ಅಂತ ವಾದ್ಯರಾದರೂ ಹೇಳುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಹೌದಾ ನಿಮ್ ವೃಂದಾವನ ಇಷ್ಟು ಒಳ್ಳೇದಾಗಿದ್ರೆ, ನೀವಿರುವ ಸನ್ನಿಧಾನ ಇಷ್ಟು ಚೆನ್ನಾಗಿದ್ರೆ ಅದು ಎಲ್ಲಿದೆ? ಅದಕ್ಕೆ ಹೇಳ್ತಾರೆ, ಅಶ್ವತ್ಥ ಚೂತ ಬನ ಸಾಮ್ರ ಸುನಾರಿಕೇಲ ಧಾತ್ರಿಕ್ಷು ದಂಡ
ಕದಲೀವನ ಮಧ್ಯಗಾಯ ವೃಂದಾವನಷ್ಟಕ ಪಿನಾಕಿ ಹನುಮತಾಂಚ ಮಧ್ಯೆ ಸ್ಥಿತಾದು ದವಲೇತಿ ಸುದಿವ್ಯ ನಾಮ್ನಿ. ತಮ್ಮ ಆ ಸೋದಾ ಕ್ಷೇತ್ರದ ಪರಿಚಯ ಅವರೇ ಮಾಡಿಕೊಡ್ತಾ ಬರ್ತಾ ಇದ್ದಾರೆ, ಹೇಳ್ತಾರೆ. ಅಲ್ಲಿ ಗಿಡಗಳಿವೆ, ಮೊದಲು ಕಾಣಿಸೋದು ದೊಡ್ಡ ಅಶ್ವತ್ಥ ವೃಕ್ಷ, ಹೌದಾ? ದೊಡ್ಡದು ವೃಂದಾವನ ಪಕ್ಕದಲ್ಲೇ ಕಾಣಿಸೋದು ದೊಡ್ಡ ಅಶ್ವತ್ಥ ವೃಕ್ಷ. ಅಲ್ಲೇ ವಾದಿರಾಜರು ವಿಮಾನದಲ್ಲಿ ದರ್ಶನ ಕೊಟ್ಟದ್ದು ಆ ಸ್ಥಳದಲ್ಲಿ. ಅಶ್ವತ್ಥ ಚೂತ, ಚೂತ ಅಂದ್ರೆ ಮಾವು, ಮಾವಿನ ಗಿಡಗಳು. ಆದ ಮೇಲೆ ಪನಸ, ಪನಸ ಅಂದ್ರೆ ಹಲಸು. ಆಮ್ರ, ಹುಳಿಮಾವು, ಹುಳಿಮಾವು ಅಂತ ಹೇಳ್ತಾರೆ ಆಮ್ರ ಅಂತ. ನಂತರ ಸುನಾರಿಕೇಳ, ತೆಂಗಿನ ಗಿಡಗಳು. ಆದ ಮೇಲೆ ಹೇಳುತ್ತಾರೆ ಧಾತ್ರಿ ಇಕ್ಷುದಂಡ, ಧಾತ್ರಿ ನೆಲ್ಲಿ, ಇಕ್ಷು ಅಂದ್ರೆ ಕಬ್ಬಿನ ಗಿಡಗಳು. ಆದ ಮೇಲೆ ಹೇಳ್ತಾರೆ ಕದಲೀವನ, ಬಾಳೆ. ಇಷ್ಟು ವಾದಿರಾದರ ವೃಂದಾವನ ಸುತ್ತು ವನದಂತೆ ಇದೆ. ಅದೇನು ದೊಡ್ಡದು, ಬೆಳೆಸಿದ್ರೆ ಎಲ್ಲರೂ ಬೆಳೆಯುತ್ತಪ್ಪ, ಇಲ್ಲಿ ಬೇಕಾದಷ್ಟು ಬೆಳೆಯುತ್ತೆ, ಅದೇ ನೀವು ಹೇಳ್ಕೋಬೇಕು ಅಂದ್ರೆ ಹಾಗಲ್ಲ. ವಾದಿರಾದರ ವೃಂದಾವನ ಸುತ್ತು ಬೆಳೆದ ಗಿಡಗಳೆಲ್ಲ ಸಾಮಾನ್ಯ ಗಿಡಗಳಲ್ಲ, ದೇವತೆಗಳೇ ಬಂದು ನಿಂತಿರ್ತಾರೆ. ಹೇಗೆ ಅಂದರೆ ವಿಶೇಷವಾಗಿರತಕ್ಕಂಥ ತಿರುಪತಿಯಲ್ಲಿ ಗಿಡಗಳೆಲ್ಲ ದೇವತೆಗಳೇ ಬಂದು ನಿಂತಿದ್ದಾರೋ ನಮ್ಮ ಕಣ್ಣಿಗೆ ಗೊತ್ತಾ? ಇವರೇ ಗಿಡ ನೋಡಿ ಹೋಗ್ತಾ ಇರ್ತೀವಿ, ಶ್ರೀನಿವಾಸ ಕಲ್ಯಾಣ ಕೇಳಿದಕ್ಕೆ ಗೊತ್ತಾಯಿತು, ಹೌದಾ? ಅದೇ ತರ ವಾದಿರಾದರ ಸುತ್ತು, ವೃಂದಾವನ ಸುತ್ತು ವಿಶೇಷವಾಗಿರತಕ್ಕಂಥ ಏನು ವೃಕ್ಷಗಳೆಲ್ಲ ಇವೆ, ಆ ರೂಪದಲ್ಲಿ ದೇವತೆಗಳೇ ಸೇವಾ ಮಾಡಲಿಕ್ಕೆ ಬಂದಿದ್ದಾರೆ. ತದನಂತರ ಇಷ್ಟು ವನಗಳ ಮಧ್ಯೆ ಇದೆ ಯಾವುದು ಅಂತ ಹೇಳುತ್ತಾರೆ, ಮತ್ತು ಅಲ್ಲಿ ಹೇಳುತ್ತಾರೆ ವೃಂದಾವನ ಅಷ್ಟಕ ಪಿನಾಕಿ ಹನುಮತಾಂಚ. ಅಲ್ಲಿ ತುಳಸಿ ವೃಂದಾವನವಿದೆ, ತುಳಸಿ ವೃಂದಾವನವಿದೆ. ಆದ ಮೇಲೆ ಅಷ್ಟಕ ಅಂದ್ರು, ಅಷ್ಟಕ ಅಂದ್ರೆ ಏನು ಅಂದ್ರು, ಅದಕ್ಕಂದ್ರು ಅಷ್ಟ ಅಂದ್ರೆ ಎಂಟು, ಕ ಅಂದ್ರೆ ಎಂಟಕ್ಕೆ ಸಂಬಂಧಪಟ್ಟವ. ಕೃಷ್ಣ ಹುಟ್ಟಿದ್ದು ಅಷ್ಟಮಿಯಲ್ಲಿ, ಹೌದಾ? ಅಷ್ಟಮಿ ಅವನು ಎಷ್ಟನೇ ಅವ? ಎಂಟನೇ ಅವ, ಎಂಟನೇ ಅವ ಅಷ್ಟಮಿಯಲ್ಲಿ ಹುಟ್ಟಿದ. ಈ ರೀತಿಯಲ್ಲಿ ಏನ ಆತನಿಗಿರುವುದೇ ಅಷ್ಟಮಹಿಷಿಯರು, ಎಂಟೆಂಟೆಂಟೆಂಟು ಅಂತ ಆತನಿಗೆ ಎಂಟೇ ಜಾಸ್ತಿ. ಅದಕ್ಕೆ ಕೃಷ್ಣನಿಗೆ ಎಂಟಿಗೆ ನಂಟು ಜಾಸ್ತಿ, ಅದಕ್ಕೆ ಅಷ್ಟಕ ಅಂತ. ಕೃಷ್ಣ ಅಂತ ಹೇಳದೆ ಅಷ್ಟಕ ಅಂತ ಕರೆದರು. ಅಂತ ವೃಂದಾವನ ಅಷ್ಟಕ. ಇನ್ಯಾರಿದ್ದಾರಲ್ಲಿ ಪಿನಾಕಿ, ಪಿನಾಕಿ ರುದ್ರದೇವರು, ಧವಲ ಗಂಗೆಯ ಗಂಗಾಧರ ಮಹಾಲಿಂಗ ಅಂದ್ರು. ಆದ ಮೇಲೆ ಮುಂದೆ ಹೇಳ್ತಾ ಇದ್ದಾರೆ ಹನುಮತಾಂಚ, ಹನುಮಂತ ಇದ್ದಾನಲ್ಲಿ. ಎಲ್ಲಿ? ಆ ಪುಷ್ಕರಣಿಯ ಮೇಲ್ಭಾಗದಲ್ಲೇ ಹನುಮಂತ ಇದ್ದಾನೆ. ಅಲ್ಲಿ ಎರಡು ಕಡೆ ಹನುಮಂತ ಇದ್ದಾರೆ. ಇಲ್ಲಿ ರುದ್ರದೇವರ ಗುಡಿಯಿಂದ ಚೂರು ಮುಂದಕ್ಕೆ ಬರುತ್ತಾ ಇದ್ರೆ ದೊಡ್ಡ ಬಂಡೆ, ಬಂಡೆ ಕೆಳಗೆ ಪ್ರಾಣದೇವರು, ವೀಣಾಪಾಣಿ ಪ್ರಾಣದೇವರು, ಹನುಮಂತ ದೇವರು ಎಲ್ಲ ಇದ್ದಾರೆ, ವಾದಿರಾದರಿದ್ದಾರೆ. ಅದು ವಾಳ್ವೇಕರು, ವೆಂಕಣ್ಣಾಚಾರ್ಯರು ಅಂತ ಮಹಾನುಭಾವರು, ಅವರು ಸ್ವಾಮಿಗಳಿಂದ ಅಲ್ಲಿ ಪ್ರತಿಷ್ಠಾ ಮಾಡಿಸಿದ್ದು. ವಾದಿರಾದರು ಪ್ರತಿಷ್ಠಾ ಮಾಡಿದ್ದಲ್ಲ, ವಾದಿರಾದರು ಪ್ರತಿಷ್ಠಾ ಮಾಡಿದ ಪ್ರಾಣದೇವರು ಎಲ್ಲಿದ್ದಾರೆ ಅಂದ್ರೆ ಧವಳಗಂಗಾ ಸರೋವರದ ಮುಂಭಾಗದಲ್ಲಿ ಎದುರಿಗಿದ್ದಾರಲ್ಲ ಪ್ರಾಣದೇವರು, ಬಹಳ ಚೆನ್ನಾಗಿದ್ದಾರೆ ಪ್ರಾಣದೇವರು. ನೋಡಿದ್ದೀರಾ ನೀವು? ದೂರದಲ್ಲಿ ಸರಿಯಾಗಿ ಕಾಣಿಸಲ್ಲ. ಆ ಪ್ರಾಣದೇವರ ಮೈ ಮೇಲೆ ಸರಪಳಿ, ಕಡಿದು ಹೋದ ಸರಪಳಿ, ಸರಪಳಿ ಇದೆ, ತುಂಡಾಗಿದೆ, ತುಂಡಾದ ಸರಪಳಿ ಮೈ ಮೇಲಿದೆ. ಆ ಪ್ರಾಣದೇವರ ಕುರಿತು ವಾದಿರಾಜರೇ ಹಾಡು ಮಾಡುತ್ತಾರೆ. ಎದ್ದು ನಿಂತ ಧವಲ ಗಂಗೆಯ ಹನುಮಂತ ಅಂತ ಆ ಹನುಮಂತ ಅಲ್ಲಿ ಕಾಣಿಸಿದ್ರೆ ಅವರಿಗೆ ಅಲ್ಲಿ ಪ್ರತಿಷ್ಠೆ ಮಾಡಿಬಿಟ್ರು. ಹೇಗೆ? ಎಂಥ ಹನುಮಂತ ಅಂದರೆ ಬ್ರಹ್ಮಾಸ್ತ್ರ ಬಿಡುತ್ತಾನೆ,
ಯಾರು ಇಂದ್ರಜಿತ್ತು ಅದಕ್ಕೆ ಕಟ್ಟು ಬಿದ್ದಂತೆ ಇರುತ್ತಾರೆ. ಆವಾಗ ಈ ರಾಕ್ಷಸರೆಲ್ಲ ಸೇರಿಕೊಂಡು ಈ ಕಬ್ಬಿಣದ ಸಂಕೋಲೆ ಹಾಕ್ತಾರೆ, ಬ್ರಹ್ಮಾಸ್ತ್ರ ಹೊರಟೋಗುತ್ತೆ. ಹೊರಟೋದಾಗ ವಾಯುದೇವರು ಆ ಸಂಕೋಲೆಯೆಲ್ಲ ತುಂಡು ಮಾಡಿಕೊಂಡು ಹಾರತಾರಲ್ಲ, ಆ ಹಾರಿದ ಹನುಮಂತನನ್ನ ಅಲ್ಲಿ ಪ್ರತಿಷ್ಠಾ ಮಾಡಿದ್ದು. ಆ ಮೈ ಮೇಲೆ ಸರಪಳಿ ಇದೆ, ಯಾಕೆ ನಾನು ಮುಟ್ಟಿ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ. ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿರತಕ್ಕಂತಹ ಮೂರ್ತಿ, ಶಿಖಾ ಸಹಿತವಾದಂತಹದ್ದು. ಅದಕ್ಕೆ ವೃಂದಾವನ ಅಷ್ಟ ಕಪಿನಾಕಿ ಹನುಮತಾಂಚ ಮಧ್ಯೆ ಸ್ಥಿತಾತು ಧವಲೇತಿ ಸುದಿವ್ಯ ನಾಮ್ನಿ. ಇದೆಲ್ಲದರ ಮಧ್ಯದಲ್ಲಿ ಇರುವಂತಹದ್ದು ಯಾವುದಯ್ಯ ಅಂದ್ರೆ ಧವಲ ಅಂತ ವಿಶೇಷವಾಗಿರತಕ್ಕಂಥ ಸರೋವರ. ಅಲ್ಲಿ ಹೇಳ್ತಾ ಇದ್ದಾರೆ, ಗಂಗಾ ಸುಮಂಗಲ ತರಂಗವತಿ ಸ್ವಭಕ್ತ ಪಾಪೌಘ ಭಂಗ ಕರಿಣಿ ಭವಾಬ್ಧೇ ಸಾಮಾನಿನಿ ಪರಮ ಪಾವನ ಪಾವನೀ ಚ ವೃಂದಾವನಸ್ಯ ಮಮ ಪಶ್ಚಿಮಗಾ ವಿಭಾತಿ. ಅದಕ್ಕೆ ನಿಮ್ಮ ವೃಂದಾವನ ಎಲ್ಲಿದೆ ಅಂತ ಕೇಳಿದಾಗ ನನ್ನ ವೃಂದಾವನ ಇಲ್ಲಿದೆ ಅಂತ ಹೇಳದೆ, ನನ್ನ ವೃಂದಾವನಕ್ಕೆ ಪಶ್ಚಿಮದಲ್ಲಿ ಧವಳ ಗಂಗಾ ಇದೆ ಅಂದ್ರೆ ಅದಕ್ಕೆ ಪೂರ್ವದಲ್ಲಿ ನನ್ನ ವೃಂದಾವನ ಇದೆ ಅಂತ ಹೇಳಿದಾ ಇತ್ತಲ್ವಾ, ಅದನ್ನೇ ಹೇಳ್ತಾ ಇದ್ದಾರೆ. ಗಂಗಾ ಆ ಧವಳ ಗಂಗೆಯಲ್ಲಿ ಯಾರಿದ್ದಾರೆ ಅಂದ್ರೆ ಸುಮಂಗಲ ತರಂಗವತಿ, ಮಂಗಳಕರವಾದ ತರಂಗಗಳಿಂದ ಕೂಡಿದ ಗಂಗಾದೇವಿ ಅಲ್ಲಿದ್ದಾಳೆ. ಆಕೆ ಎಂಥವಳು ಅಂದ್ರೆ ಸ್ವಭಕ್ತ ಪಾಪೌಗ ಭಂಗ ಕರಿಣಿ ತರಣಿ ಭವಾಬ್ಧೇ ಅಂದ್ರೆ ಹೇಳ್ತಾ ಇದ್ದಾರೆ, ತನ್ನನ್ನು ನಂಬಿದ ಭಕ್ತರ ಪಾಪಗಳನ್ನು ನಾಶ ಮಾಡುತ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಈ ಸಂಸಾರದಿಂದ ದಾಟಿಸುವ ಶಕ್ತಿ ಆ ಧವಲಗಂಗೆಗಿದೆ ಅಂದ್ರು. ಅವಾಗ ಹೇಳ್ತಾರೆ, ಆ ಧವಲಗಂಗಾ ಅಲ್ಲಿ ಬಂದು ನಿಂತ ಕೂಡಲೇ ಮುಂದೆ ಪಟ್ಟಕ್ಕೆ ಬರತಕ್ಕ ವಾದಿರಾಜರ ಸೇವಾ ಮಾಡಲಿಕ್ಕಾಗಿ, ಅಲ್ಲೇ ನಿಂತ ವಾಯುದೇವರ ಸೇವಾ ಮಾಡಲಿಕ್ಕಾಗಿ ದ್ರವ ರೂಪದಲ್ಲಿ ಗಂಗೆಯ ಅಲ್ಲಿ ಯಾರು ಬಂದು ನಿಂತರಯ್ಯ ಅಂದ್ರೆ ಹೇಳ್ತಾ ಇದ್ದಾರೆ, ಭಾರತೀ ದೇವಿ ಭಾವಿ ಭಾರತೀ ದೇವಿ ಇಬ್ಬರು ನೀರಿನ ರೂಪದಲ್ಲಿ ನಿಂತಿದ್ದಾರೆ. ಇದು ರಹಸ್ಯ. ಧವಲಗಂಗೆಯ ಮಹಾತ್ಮೆ ಅಂತಹದ್ದು ಅಂದ್ರೆ ಸಾಕ್ಷಾತ್ ಭಾರತೀ ದೇವಿ ಭಾವಿ ಭಾರತೀ ದೇವಿ. ಅಲ್ಲಿ ವಾದಿರಾದರ ದರ್ಶನಕ್ಕೆ ಯಾರು ಬರ್ತಾರೋ ಭಕ್ತರು ಅವರ ಪಾಪ ಕತ್ತರಿಸಿ ಹಾಕಲಿಕ್ಕೆ ಅವರೇ ರುಜುಗಣಸ್ಥರಾದಂತಹ ಮಹಾದೇವಿಯರಿಬ್ಬರು ನಿಂತಿದ್ದಾರೆ. ಅದನ್ನು ಹೇಳುತ್ತಾರೆ, ಸಾಮಾನಿನಿ ಪರಮ ಪಾವನ ಪಾವನೀಚ ವೃಂದಾವನಸ್ಯ ಮಮ ಪಶ್ಚಿಮಗಾ ವಿಭಾತಿ. ಆ ಧವಳ ಗಂಗಾ ಎಂಥದ್ದು ಅಂತ ಹೇಳ್ತಾರೆ, ಎಲ್ಲರನ್ನ ಪಾವನಗೊಳಿಸುವವರು ಕೆಲವರು, ಅವರನ್ನೇ ಪಾವನಗೊಳಿಸುವುದು ಈ ಧವಳ ಗಂಗಾ. ಹೌದಾ, ಯಾರು ಎಲ್ಲರನ್ನ ಪಾವನಗೊಳಿಸುವವರು? ಅದು ಹೇಳ್ತಾರೆ ದೇವತೆಗಳು. ದೇವತೆಗಳೇ ಎಲ್ಲರನ್ನ ಪವಿತ್ರ ಮಾಡುತ್ತಾರೆ. ಆ ದೇವತೆಗಳನ್ನೂ ಪವಿತ್ರ ಮಾಡುವ ಸಾಮರ್ಥ್ಯ ಈ ಧವಲಗಂಗೆಗಿದೆ. ಮುಂದೆ ಹೇಳುತ್ತಾರೆ, ಎಲ್ಲಾ ತ್ರಿಕೋಟಿ ಯತಿಗಳು ಅಂದರೆ ದೇವತೆಗಳು ಆದ ಮೇಲೆ ಎಲ್ಲರಿಂದ ಕೂಡಿಕೊಂಡು ವಾದಿರಾಜರು ಸದಾ ಸ್ನಾನ ಮಾಡುವ ತೀರ್ಥ ಧವಲಗಂಗ. ಎಷ್ಟು ಚೆನ್ನಾಗಿದೆ ಆ ಧವಲಗಂಗ. ವಾದಿರಾಜರು ಇರುವಾಗಲೇನೆ ನಿರ್ಮಾಣ ಮಾಡಿದ್ದು. ಇನ್ನೊಂದು ವಿಶೇಷ ಗೊತ್ತಾ, ವಾದಿರಾಜರ ವೃಂದಾವನ ನಂತರ ಅವರು ವೃಂದಾವನ ಪ್ರವೇಶ ಮಾಡಿದ ಮೇಲೆ ನಂತರ ನಿರ್ಮಾಣ ಮಾಡಿದ್ದಲ್ಲ, ವಾದಿರಾಜರು ಮೊದಲೇ ಐದು ವೃಂದಾವನ ತಾವೇ ನಿರ್ಮಾಣ ಮಾಡಿ ಅಲ್ಲಿ ಭಗವಂತನನ್ನ ತುಂಬಾ ಕಾಲ ಪೂಜಾ ಮಾಡುತ್ತಾರೆ, ನಂತರ ಅದರಲ್ಲಿ ಪ್ರವೇಶ ಮಾಡುತ್ತಾರೆ. ಯಾರೋ ತಲೆಗೆ ಸಂಶಯ ಬರುತ್ತಲ್ಲ, ಎಲ್ಲರಿಗೂ ಒಂದೇ ವೃಂದಾವನ, ಇವರಿಗೆ ಯಾಕೆ ಐದು ವೃಂದಾವನ? ಬಹಳ ಜನ ಹೋಗ್ತಾರೆ, ಸೋದೆಗೆ ಹೋಗ್ತಾರೆ, ಹೋದರೂ ಅವರಿಗೆ ವಿಷಯವೇ ಗೊತ್ತಿರಲ್ಲ. ಅವರು ಈ ಮಧ್ಯ ವೃಂದಾವನ ವಾದಿರಾಜರದ್ದು, ಸುತ್ತು ನಾಲ್ಕು ವೃಂದಾವನ ಅವರ ಶಿಷ್ಯರದ್ದಿರಬಹುದು ಅಂತ ಅವರು ತಲೆಯಲ್ಲಿ ಅವರು ಕೇಳುತ್ತಿರ್ತಾರೆ, ಪಾಪ ಈ ನಾಲ್ಕು ವೃಂದಾವನ ಯಾರ್ದಾದ್ದು? ಆದರೆ ವಾದಿರಾಜರ ಐದ, ಒಬ್ಬರಿಗೆ ಐದು ಹಾಕ್ರಿ ಒಂದೇ ಸಾಕಲ್ಲ ಅಂತ. ಒಬ್ಬರಿಗೆ ಒಂದು ವೃಂದಾವನ ನೋಡಿದೀವಿ, ಒಬ್ಬರಿಗೆ ಐದು ವೃಂದಾವನ ಅಂದ್ರೆ ಇವರು ಬೇರೆನೆ.
ಮಿಕ್ಕವರು ಬೇರೇನೆ, ಇವರು ಬೇರೇನೆ. ಅದಕ್ಕೆ ಅವರಿಗೆ ಪ್ರತ್ಯೇಕ 5 ವೃಂದಾವನಗಳ ನಿರ್ಮಾಣ. ಯಾಕೆ ಅಂದ್ರೆ ಅವರಿಗೆ 1 ರೂಪ ಅಲ್ಲ, 5 ರೂಪ ಇದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ವಾಯುದೇವರಿದ್ದರೆ ಅದಕ್ಕೆ ಭಾವಿ ಅಂತ ಸೇರಿಸಿದರೆ ಆ ರೂಪದಿಂದ ಭಾವಿ ಪ್ರಾಣ, ಭಾವಿ ಅಪಾನ, ವ್ಯಾನ, ಉದಾನ, ಸಮಾನರ ರೂಪದಿಂದ 5 ವೃಂದಾವನದಲ್ಲಿ ವಾದಿರಾದರು ನಿಂತಿದ್ದಾರೆ. ಅಷ್ಟು ಚೆನ್ನಾಗಿ ಹೇಳುತ್ತಾ ಇದ್ದಾರೆ ಅಂದ್ರೆ ಈ 5 ವೃಂದಾವನ ಹೇಗೆ, ಅದರೊಳಗೆ ಚಿಂತನಾ ಕ್ರಮ ಹೇಗೆ ಮುಂದೆ ಬರುತ್ತೆ. ಇವತ್ತು ಚೂರು ಹೇಳಿದ್ರೆ ನಮಸ್ಕಾರ ಮಾಡಿಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗುತ್ತಲ್ಲ, ಅದಕ್ಕೆ ಇವತ್ತೇ ಹೇಳ್ತೇನೆ. ನಾಳೆ ನಾಡದ್ದು ಹೇಳಬಹುದು, ಆದರೆ ನಾಳೆವರೆಗೆ ಇರ್ತೀವಿ ಅಂತ ಗ್ಯಾರಂಟಿ ಇಲ್ಲಲ್ಲ. ಭೀಮಸೇನ ದೇವರೇ ಖುಷಿಪಟ್ರು, ಧರ್ಮರಾಜನತ್ರ ಬ್ರಾಹ್ಮಣ ಬಂದ ಉಪನಯನಕ್ಕಾಗಿ ದುಡ್ಡು ಕೊಡು ಅಂದ್ರೆ ನಾಳೆ ಬಾ ಅಂತ. ಆ ಬ್ರಾಹ್ಮಣ ಸುಮ್ಮನೆ ಇರಲಿಲ್ಲ, ಹೋಗಿ ಭೀಮಸೇನ ದೇವರತ್ತ ಹೇಳ್ತಾ ನಿಮ್ಮ ಅಣ್ಣನ ಹತ್ರ ಹೋದ್ರೆ ನಾಳೆ ಬಾ ಅಂದ್ರು. ಅವಾಗ ತನ್ನ ಕಂಕಣ ತೆಗೆದು ಆನ್ ದಿ ಸ್ಪಾಟ್ ಕೊಟ್ಬಿಟ್ಟು ಕಳಿಸ್ಬಿಟ್ರು. ಭೇರಿ ಬಾರಿಸ್ತಾರೆ, ಯಾಕೆ ಆನಂದ ಭೇರಿ ಅಂತ ಧರ್ಮರಾಜ ಕೇಳಿ ಕಳಿಸ್ತಾನೆ, ನನ್ನ ತಮ್ಮನಿಗಷ್ಟು ಆನಂದ ಯಾಕಾಗಿದೆ ತಳ್ಕೊಂಬಂದ್ರಿ ಅಂತ. ಏನಿಲ್ಲ, ನಾಳೆವರೆಗೂ ನಮ್ಮ ಅಣ್ಣ ಒಬ್ಬನ ಇರ್ತಾನೆ ಅಂತ ಕೇಳಿ ಸಂತೋಷ ಆಯಿತು. ಯಾಕೆ ಯಾವಾಗ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಅಂತ ಕಡೆಗೆ ನಾಳೆವರೆಗೂ ಅಂತಿಟ್ರೆ ಹೇಗೆ ಅಂತ ಅಂತಹದ್ದು. ಧರ್ಮರಾಜ ತಲೆ ತಗ್ಗಿಸಿದ, ಹೌದಲ್ಲ ನನಗೆ ಮರ್ತೋಯಿತು, ದೇವತೆಗಳಿಗೆ ಆ ಪಾಡಾದರೆ ನಮ್ಮ ಪರಿಸ್ಥಿತಿ ಏನಾಗಿರಬಹುದು ಅದಕ್ಕೆ ಹೇಳುತ್ತಾರೆ. ಹಾಗಾದರೆ ಈ 5 ವೃಂದಾವನದಲ್ಲಿ ವಾದಿರಾಜರ 5 ರೂಪಗಳಿವೆ. ಮಧ್ಯದಲ್ಲಿ ಪ್ರಾಣ, ನಂತರ ಬಲಭಾಗದ ವೃಂದಾವನದ ವೃಂದಾವನದಲ್ಲಿ ಅಪಾನ, ನಂತರ ಆ ವೃಂದಾವನದ ಹಿಂಭಾಗ ಅಲ್ಲಿ ವ್ಯಾನ, ಮತ್ತು ಆಚೆ 2 ವೃಂದಾವನದಲ್ಲಿ ಉದಾನ ಸಮಾನ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅಲ್ಲಿ ಹೇಗಿದ್ದಾರೆ ವಾದಿರಾಜರು ಅಂದ್ರೆ, ಪಂಚವೃಂದಾವನೇ ಪುಣ್ಯ ಪಂಚ ರೂಪಾತ್ಮಕೋ ಹರಿಹಿ ಪಂಚೀಕೃತ್ಯ ಸ್ವರೂಪಾಣಿ ನಿತ್ಯಂ ಸನ್ನಿಹಿತ ಸ್ವಯಂ. ಭಗವಂತನೇ ನಿಂತಿದ್ದಾನೆ 5 ರೂಪದಿಂದ 5 ವೃಂದಾವನದಲ್ಲಿ. ಮಧ್ಯ ವೃಂದಾವನದಲ್ಲಿ ನಾರಾಯಣ, ಈಚೆ ವೃಂದಾವನದಲ್ಲಿ ವಾಸುದೇವ, ಹಿಂದೆ ಸಂಕರ್ಷಣ, ನಂತರ ಪ್ರದ್ಯುಮ್ನ ಅನಿರುದ್ಧ. ಹೌದಾ? ಅದ್ರ ಹೇಗೆ ಇಷ್ಟೇನಾ? ಇಲ್ಲ, ಪಂಚೀಕರಣ ಅಂದ್ರು, ಪಂಚೀಕೃತ್ಯ ರೂಪಾಣಿ ಅಂದ್ರು. ಅಂದ್ರೆ ಹೇಗೆ? ಅದಕ್ಕಂದ್ರು ಇವಾಗ ನಾರಾಯಣ ಇದ್ದ ಒಂದು ರೂಪ, ಆ ನಾರಾಯಣನಿಂದ 5 ರೂಪಗಳು ಹುಟ್ಟಿಕೊಂಡು ಅಂದುಕೊಳ್ಳಿ. ನಾರಾಯಣನಿಂದ 5 ರೂಪಗಳು ಹೊರಬಂದಿವೆ. ಯಾವ್ದ್ಯಾವುದು? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ನಾ ಹುಟ್ಟಿ ಬಂತು. ಅದು ನಾರಾಯಣನಿಂದ ಹುಟ್ಟಿ ಬಂದಿದೆ ಅಂತ ರಿಕಗ್ನಿಷನ್ ಹೇಗೆ? ಅದಕ್ಕೆ ಏನ್ ಹೇಳಿದ್ರು? ಮೊದಲನೇ ರೂಪ ನಾರಾಯಣ. ಎಲ್ಲಿಂದ ಹುಟ್ಟಿ ಬಂದಿದೆ? ನಾರಾಯಣನಿಂದ. ಅದಕ್ಕೆ ಮೊದಲನೇ ಹೆಸರು ನಾರಾಯಣ, ಈ ನಾರಾಯಣನಿಂದ ಹುಟ್ಟಿ ಬಂದದ್ದು ಅಂತ ಹೇಳಿಕ್ಕೆ ನಾರಾಯಣ ಅಂದ್ರು. ಯಾವುದು ಬಂದಿದೆ? ನಾರಾಯಣ. ಆದ್ರೆ ಮೊದಲನೇ ರೂಪದ ಹೆಸರೇನು? ನಾರಾಯಣ, ನಾರಾಯಣ. ಹಾಗೆ ಹೇಳಿದರೆ ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ. ಮೂಲ ರೂಪ ನಾರಾಯಣ. ಮಧ್ಯ ವೃಂದಾವನದಲ್ಲಿ ದೇವರ ರೂಪಗಳು ಏನೇನಿವೆ? ನಾರಾಯಣ, ನಾರಾಯಣ ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ. ಇಷ್ಟು ದೇವರ ರೂಪಗಳಿದ್ರೆ ವಾದಿರಾಜರ ರೂಪಗಳೆಷ್ಟು? ಅದು ಹಾಗೆ ಇದೆ. ಮಧ್ಯದಲ್ಲಿ ಪ್ರಾಣ ಅಂತ ಕರೆಸಿಕೊಂಡು ವಾದಿರಾಜರಿದ್ದಾರೆ. ಅವರಿಂದ ಹುಟ್ಟಿ ಬಂದ 5 ವಾದಿರಾಜರ ರೂಪಗಳು ಪ್ರಾಣ ಪ್ರಾಣ, ಪ್ರಾಣಾಪಾನ, ಪ್ರಾಣವ್ಯಾನ, ಪ್ರಾಣ ಉದಾನ, ಪ್ರಾಣ ಸಮಾನ. ಈ ರೀತಿಯಲ್ಲಿ ಮಧ್ಯ ವೃಂದಾವನದಲ್ಲಿ 5 ಒಂದು ಮಧ್ಯದ್ದು, ಅದರಿಂದ ಹುಟ್ಟಿ ಬಂದ 5 ಎಷ್ಟಾಯಿತು? 6. ಹಾಗೆ ಒಂದೊಂದು ವೃಂದಾವನದಲ್ಲಿ 6 ವಾದಿರಾಜರ ರೂಪ, 6 ಭಗವದ್ ರೂಪಗಳು. ಹಾಗೆ ಈ ಈಚೆ ವೃಂದಾವನಕ್ಕೆ ಬಂದರೆ 2ನೇದಕ್ಕೆ ವಾಸುದೇವ,
ವಾಸುದೇವನಿಂದ ಹುಟ್ಟಿದ ನಾರಾ ವಾಸುದೇವ ನಾರಾಯಣ ವಾಸುದೇವ 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 ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ವಾಸುದೇವ ಅನಿರುದ್ಧ. ಹಾಗೆ ಅಲ್ಲಿ ಯಾರು ವಾಯುದೇವ ಅಂದ್ರೆ ವಾದಿರಾಜರ ರೂಪ ಅಪಾನ ಅಪಾನ ಅಲ್ಲಿಂದ ಬಂದ ಅಪಾನ ಪ್ರಾಣ ಅಪಾನ 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 ವ್ಯಾನ ಅಪಾನ ಉದಾನ ಅಪಾನ ಸಮಾನ. ಹೌದಾ? ಆ ವೃಂದಾವನದಲ್ಲಿ ಆ ಹಿಂದಿನ ವೃಂದಾವನ ನಾ ಹೇಳದೇ ಹೇಳಿ ಸಂಕರ್ಷಣ ರೂಪ ಸಂಕರ್ಷಣನಿಂದ ಬಂದ ನಾರಾಯಣ ಸಂಕರ್ಷಣ ನಾರಾಯಣ ಅನಿರುದ್ಧ. ಹೌದಾ? ಅಲ್ಲಿ ವಾದಿರಾಜರ ರೂಪ ವ್ಯಾನ ವ್ಯಾನನಿಂದ ಹುಟ್ಟಿ ಬಂದ ವ್ಯಾನ ಪ್ರಾಣ ವ್ಯಾನಾಪಾನ ವ್ಯಾನ 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 ಉದಾನ ವ್ಯಾನ ಸಮಾನ. ಯಾಕೆ ಹೇಳಿಸ್ತಾ ಇದ್ದೀನಿ? ನಿಂತಾಗ ನೆನಪಾಗ್ಬೇಕಲ್ಲ. ಏನು ಆಯ್ತರ ಇದ್ದಾರಂತೆ ಅಂತ ನಮಸ್ಕಾರ ಮಾಡಿ ಸಾಲದು, ಅದೆಲ್ಲ ನೆನಪಾಗ್ಬೇಕಲ್ಲ. ಅದಕ್ಕೆ ಹೇಳಿಸ್ತಾ ಇದ್ದೀನಿ. ಆಚೆ ವೃಂದಾವನದಲ್ಲಿ ಹಿಂದೆ ಇರುವ ಇನ್ನೊಂದರಲ್ಲಿ ಪ್ರದ್ಯುಮ್ನ ಪ್ರದ್ಯುಮ್ನ ರೂಪಗಳೆಷ್ಟು? ಪ್ರದ್ಯುಮ್ನ ನಾರಾಯಣ ಹೌದಾ? ಅಲ್ಲಿರೋ ವಾಯುದೇವರ ವಾದಿರಾಜರ ರೂಪಗಳು ಉದಾನ ಉದಾನ ಪ್ರಾಣ ಉದಾನ ವ್ಯಾನ ಪ್ರಾಣ ಅಪಾನ ಉದಾನ ಅಪಾನ ಉದಾನ ವ್ಯಾನ ಉದಾನ ಸಮಾನ ಉದಾನ ಉದಾನ ಸಮಾನ. ಹೌದಾ? ಉದಾನ ಪ್ರಾಣ ಉದಾನ ಅಪಾನ ಉದಾನ ವ್ಯಾನ ಉದಾನ 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 ಸಮಾನ. ಹೌದಾ? ಆದಮೇಲೆ ಕೊನೆ ವೃಂದಾವನದಲ್ಲಿ ಅನಿರುದ್ಧ 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 ನಾರಾಯಣ ಅನಿರುದ್ಧ ಅನಿರುದ್ಧ ಪ್ರದ್ಯುಮ್ನ ಅನಿರುದ್ಧ ಅನಿರುದ್ಧ. ಅಲ್ಲಿರೋ ವಾಯುದೇವರ ವಾದಿರಾಜರ ರೂಪಗಳು ಸಮಾನ ಸಮಾನ ಪ್ರಾಣ ಸಮಾನ ಅಪಾನ ಸಮಾನ ಜ್ಞಾನ. ನೋಡಿ, ಉಚ್ಚಾರ ಮಾಡಿದ್ದಕ್ಕೆ ಪುಣ್ಯ. ನಮ್ಗೆ ಗೊತ್ತಿತ್ತ? ಇದು ಗೊತ್ತೇ ಇಲ್ಲ. ಏನೋ ಆಗಿದೆ ವೃಂದಾವನ, ಅದಕ್ಕೊಂದು ವಸ್ತ್ರ, ಅದಕ್ಕೊಂದು ತುಳಸಿ ಸರ ಎಲ್ಲ ಹಾಕಿದ್ದಾರೆ, ಗೋವಿಂದ ನಮಸ್ಕಾರ ಮಾಡ್ತೀವಿ. ಈಗ ಅಷ್ಟು ಭಗವದ್ ರೂಪಗಳು, ಅಷ್ಟು ವಾಯುದೇವರ ರೂಪಗಳು, ಜೊತೆಗೆ ವಾದಿರಾಜರು ಜೊತೆ ಜೊತೆಗೆ ಜೊತೆ ಜೊತೆಗೆ ಕೂತಿರ್ತಾರೆ. ಎಲ್ಲವೂ ಕೂತಿರ್ತಾರೆ, ಜೊತೆ ಜೊತೆಗೆ ಇರ್ತಾರೆ, ಈಕ್ವಲ್. ಹೌದಾ? ಅದು ವಾದಿರಾಜರು ಹೇಳಿಲ್ಲ ಅಂದ್ರೆ ವೃಂದಾವನ ನೋಡಿ ಅಂದ್ರು, ಹನುಮ ಭೀಮ ಮಧ್ವರ ಜೊತೆಗೆ ವಾದಿರಾಜರಿದ್ದಾರೆ. ಅದೇ ಕ್ರಮ ಸೋದಾಮಠದಲ್ಲಿ ಒಂದೇ ತಟ್ಟೆಯಲ್ಲಿ ಪ್ರಾಣದೇವರನ್ನ ವಾದಿರಾಜರನ್ನ ಪಕ್ಕ ಪಕ್ಕಕ್ಕೆ ಕೂಡಿಸಿ ಪೂಜಾ ಮಾಡುವ ಕ್ರಮ ಬಹಳ ವಿಶೇಷ. ವಾದಿರಾಜರನ್ನ ಪ್ರಾಣದೇವರನ್ನ ಒಂದೇ ಪಾತ್ರೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ವೃಂದಾವನಾಚಾರ್ಯರ ಕಾಲದಲ್ಲಿ ಆ ವಿಷಯವನ್ನ ಹೊರಗೆ ಹಾಕ್ಲಿಕ್ಕೆ ವೃಂದಾವನಾಚಾರ್ಯ ಏನು ಮಾಡಿದ್ರು ಅಂದ್ರೆ, ಅವರ ಶಿಷ್ಯರೊಬ್ಬರು ಉತ್ತರಾದಿ ಮಠದ ಸತ್ಯ ಪರಾಯಣ ತೀರ್ಥರ ಶಿಷ್ಯರಾಗಿದ್ರು. ಆದ ಮೇಲೆ ಯಾವುದೋ ಒಂದು ಕಾರಣಾಂತರದಿಂದ ಅವರಿಗೆ ಮಠ ಬಿಟ್ಟು ಹೊರಬರಬೇಕಾಗಿತ್ತು. ಅವರು ಒಂದು ಕಡೆ ಬಂದು ಯಾತ್ರೆಯಲ್ಲಿ ಏನು ಮಾಡೋಣಪ್ಪ ಮಠ ಬಿಟ್ಟು ಬಂದಲ್ಲ ಅಂತ ಹೇಳಿದಾಗ ಸ್ವಪ್ನದಲ್ಲಿ ಸೂಚನೆ ಆಯಿತು, ಇಷ್ಟು ಕಾಲ ರಾಮದೇವರ ಸೇವಾ ಮಾಡಿದ್ದೀರಾ, ಮುಂದೆ ಹಯಗ್ರೀವ ದೇವರ ಸೇವಾ ಮಾಡಬೇಕು. ಅರ್ಥ ಉಡುಪಿಗೆ ಹೋದರು, ಸರಿಯಾಗಿ ಪರ್ಯಾಯದ ಕೊನೆ ಯಾರದು ವಿಶ್ವಪ್ರಿಯತೀರ್ಥದ್ದು, ಅವರ ಹತ್ರ ಹೋಗಿ ಸೇವಾ ಮಾಡುತ್ತಾರೆ, ಅವರು ಪೂರ್ಣಾನುಗ್ರಹ ಮಾಡುತ್ತಾರೆ, ಅವರ ವಿಶೇಷವಾಗಿ ಸೋದೆಗೆ ಬರುತ್ತಾರೆ. ಬಂದಾಗ ವಾದಿರಾಜರನ್ನ ಪ್ರಾಣದೇವರನ್ನ ಒಂದು ತಟ್ಟೆಯಲ್ಲಿಟ್ಟು ಪೂಜೆ ಮಾಡುವ ವಿಶ್ವಪ್ರಿಯ ತೀರ್ಥರು ಅವತ್ತು ಏನು ಮಾಡುತ್ತಾರೆ ಅಂದ್ರೆ, ಬೇರೆ ಬೇರೆ ತಟ್ಟೆಯಲ್ಲಿಡುತ್ತಾರೆ. ಇಟ್ಟ ಕೂಡಲೇ ಆ ಬ್ರಾಹ್ಮಣ ಏನಿರ್ತಾನಲ್ವ, ಅವರು ಸೇವಾಕ್ಕೆ ಅಂತ ಬಂದಿದ್ರು ಉತ್ತರಾಯಣ ಮಠದಿಂದ ಬಂದು ಅವರು ಸೇವಾಕ್ಕೆ ಅಂತ ಸ್ವಪ್ನ ಸೂಚನೆ ಬಂದವರು, ಅವರ ಮೈ ಮೇಲೆ ಭೂತರಾಜರ ಆವೇಶ ಆಗಿದೆ, ಮೈಯೆಲ್ಲ ಕಂಪಿಸಿ ಹೋಗ್ತಾ ಇದೆ, ಕಣ್ಣು ಕೆಂಪಗಾಗಿದೆ, ಹೀಗೆ ಸ್ವಾಮಿಗಳ ಕಡೆ ಉರಿದುರಿದು ನೋಡ್ತಾ ಇದ್ದಾರಂತೆ. ಅವರು ತಲೆಬಾಗಿರುವವರು, ಅವರು ಉರಿದು ನೋಡ್ತಾ ಇದ್ದಾರೆ. ಸುತ್ತಿದ್ದವರಿಗೆಲ್ಲ ಆಶ್ಚರ್ಯ, ಈ ಆಚಾರ್ಯ ಯಾಕೆ ಏನಾಗಿ ಹೀಗೆ ಅಂತ. ಅವಾಗ ಹೇಳಿದರು,
ವಿಶ್ವಪ್ರಿಯ ತೀರ್ಥರು ಹೇಳಿದ್ರಂತೆ, ವೃಂದಾವನಾಚಾರ್ಯರು ಭೂತರಾಜರು ಬಂದಿದ್ದಾರೆ, ವಾದಿರಾಜರನ್ನ ಬೇರೆ ತಟ್ಟೆಯಲ್ಲಿ ಇಟ್ಟದಕ್ಕೆ ಸಿಟ್ಟು ಬಂದಿದೆ ಅಂತ ಹೇಳಿ ವಾದಿರಾಜರನ್ನ ಮತ್ತೂ ಪ್ರಾಣದೇವರ ಪಕ್ಕಕ್ಕೆ ಇಟ್ಟ ಕೂಡಲೇ ಎಲ್ಲ ಶಾಂತ ಸಂತೋಷ ಆಯಿತು ಭೂತರಾಜರು. ಸತ್ಯವಾದ ವಿಚಾರ ಹೌದು. ಆದರೆ ಕೆಲವರು ಮಾತಾಡೋದು ಹೀಗಿರಬಹುದು, ಸಂಶಯ ಹೀಗೆ ಏನು ಅಂದರೆ ಇವರು ಯತಿಕಕ್ಷಾದಲ್ಲಿ ಬರು, ಯಾರು ವಾದಿರಾಜರು, ವಾದಿರಾಜರು ಯತಿಕಕ್ಷಾದಲ್ಲಿ ಬರುತ್ತಾರೆ. ಅವರಿಗೆ ವ್ಯಾಸರಾಜರ ನಂತರ ತೀರ್ಥ ಕೊಡಬೇಕು, ಇದೊಂದು ಗೊಂದಲವಿದೆ. ಅದಕ್ಕೊಂದು ಉತ್ತರ ಕೊಡಬೇಕಲ್ಲ, ನಾನು ಕೊಡದೆ ಸುಮ್ಮನೆ ಹೇಳಿಬಿಟ್ರೆ ನಾನು ನನ್ನ ಪಾಡ ನಾನು ಹೇಳ್ಕೊಂಡು ಹೌದು ಪಾಪ ಆಚಾರ್ಯ ಹೇಳಿದ್ದಾರೆ ನಮ್ದು ನಾವು ಅವರ ಆಚಾರದ ಒಂದು ಹಾಗಾಗ್ಬಿಡುತ್ತೆ, ಹಾಗಾಗ್ಬಾರದು. ಅದಕ್ಕೆ ಸಂಶಯವೇನು, ವಾದಿರಾಜರು ಯತಿಕಕ್ಷಾದಲ್ಲಿ ಬಂದರು, ವಾಗೀಶ ತೀರ್ಥರ ನಂತರ ಬಂದರು, ವ್ಯಾಸರಾಜರಲ್ಲಿ ಅಧ್ಯಯನಕ್ಕೆ ಹೋದರು, ಶಿಷ್ಯರು ಅಂತಾದರು, ಅವರಿಗೆ ತೀರ್ಥ ಕೊಡಬೇಕಾದ್ರೆ ಎಲ್ಲಿ ಕೊಡಬೇಕು, ವ್ಯಾಸರಾಜರ ನಂತರ ಕೊಡಬೇಕು. ಅಂಥದ್ದು ವಾದಿರಾಜರನ್ನ ಪ್ರಾಣದೇವರ ಪಕ್ಕದಲ್ಲಿಟ್ಟು ಕೊಟ್ಟರೆ ಸರಿಯಾದ ಪ್ರಶ್ನೆ ಹೌದಾ. ಆವಾಗ ಅದೇ ಪ್ರಶ್ನೆ ಮಧ್ವರಾಯರಿಗೆ ಬರುತ್ತೋ ಇಲ್ಲೋ. ಮಧ್ವರಾಯರು ಇವಾಗ ಏನಂದ್ರು ಪ್ರಶ್ನೆ, ವಾದಿರಾದರೂ ಭಾವಿ ಸಮೀರರೇ ಒಪ್ಪೋಣ, ಆದರೆ ಅವರು ಯತಿಗಳಾಗಿ ಬಂದದ್ದಕ್ಕೆ ಯತಿಕಕ್ಷಾದಲ್ಲಿ ಕೊಡಬೇಕಷ್ಟೇ ಅಂತ ಪ್ರಶ್ನೆ ಬಂದರೆ ಅದೇ ಪ್ರಶ್ನೆ ವಾಯುದೇವರಿಗೂ ಬರುತ್ತಲ್ಲ. ವಾಯುದೇವರೇ ಒಪ್ಪೋಣ ಮಧ್ವರಾಯರನ್ನ, ವಾಯುದೇವರೇ ಒಪ್ಪೋಣ, ಆದರೆ ಯತಿಕಕ್ಷಾದಲ್ಲಿ ಬಂದದ್ದಕ್ಕೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಮೊದಲು ತೀರ್ಥ ಕೊಟ್ಟು ನಂತರ ಮಧ್ವಾಚಾರ್ಯರಿಗೆ ಕೊಡೋಣ. ಯಾವಾಗ ದೇವರ ಪೂಜಾ ಮಾಡುವಾಗ ಗರುಡ ಶೇಷ ರುದ್ರಾದಿಗಳಿಗೆಲ್ಲ ಮೊದಲು ತೀರ್ಥ ಕೊಟ್ಟು ನಂತರ ಮಧ್ವರಾಯರಿಗೆ ಕೊಡಬೇಕು. ಆಗ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಿ ಅಲ್ಲ, ವಾಯುದೇವರು ಕೊಟ್ಟು ಕೂಡಲೇ ಮಧ್ವಾಚಾರ್ಯ ಕೊಡ್ತಾ ಇದ್ದೀರಿ. ಮಧ್ವಾಚಾರ್ಯ ಪ್ರತಿಮೆ ಎಲ್ಲಿಡ್ತಾ ಇದ್ದೀರಿ ವಾಯುದೇವ್? ನಂಗೆ ಗೊತ್ತಿಲ್ಲ, ನೀವೆಲ್ಲಿಡ್ತೀರ ವಾಯುದೇವರ ಪಕ್ಕದಲ್ಲಿ ಇಡ್ತೀರಾ? ಹೇಗೆ ಕೊಡುತ್ತೀರಿ? ಯತಿಕಕ್ಷಾದಲ್ಲಿ ಬಂದ ಮೇಲೆ ವಾಯುದೇವರಾದರೆ ಏನಂತೆ, ಯತಿಕಕ್ಷಾದಲ್ಲಿ ಬಂದ್ಮೇಲೆ ಯಾರ ಪಕ್ಕ ಕೊಡಬೇಕು? ಗರುಡ ಶೇಷ ರುದ್ರನ ಮೇಲೆ ಕೂಡಿಸಿ ಅವರ ಕಡೆಗೆ ಮಧ್ವಾಚಾರ್ಯ ಕೂಡಿಸಬೇಕು. ಯಾವುದು ಕಕ್ಷಾ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಕ್ಷಾ ಪ್ರಕಾರ ನಾವು ನೋಡ್ತಾ ಹೋದರೆ ವಾಯುದೇವರನ್ನ ಅಲ್ಲಿ ಕೊಡಿಸಬೇಕಾಗುತ್ತೆ, ಗರುಡ ಶೇಷ ರುದ್ರವಿಗೆ ಅಭಿಷೇಕ ಮಾಡಿ ಆ ತೀರ್ಥವರ ತಲೆ ಮೇಲೆ ಹಾಕಬೇಕಾಗುತ್ತೆ ಅಲ್ವಾ. ಒಪ್ಪಲ್ಲ ಅಯ್ಯೋಯ್ಯೋ ಅಂತೀವಿ. ಮತ್ತೆ ಅದೇ ಪೀಠದಲ್ಲಿ ಬಂದಂತಹ ಮಹಾನುಭಾವರು, ಆ ಮಹಾನುಭಾವರಿಗೆ ವಾದಿರಾಜರನ್ನ ಅವರನ್ನ ವಾಯುದೇವರು ಹೇಳ್ತಾರೆ, ರುಜುನಾಂ ಮಧ್ಯೆ ತಾರತಮ್ಯಂ ನಾಸ್ತಿ, ರುಜುಗಳ ಮಧ್ಯದಲ್ಲಿ ತಾರತಮ್ಯ ಇಲ್ಲ ಅಂದ್ರು. ಅವರ ಸ್ವರೂಪ ಗೊತ್ತಾದ ಮೇಲೆ, ಅವರೇ ಸ್ಪಷ್ಟ ಹೇಳಿದ ಮೇಲೆ, ಹೀಗೆ ಉಪಾಸನೆ ಮಾಡಬೇಕು ಅಂತ ಅವರೇ ತಮ್ಮ ಪರಂಪರೆಯಲ್ಲಿ ಹೇಳಿದ ಮೇಲೆ ಮತ್ತೆ ಅವರನ್ನೆಲ್ಲಿ ಕೂಡಿಸಬೇಕು? ವಾಯುದೇವರ ಪಕ್ಕದಲ್ಲೇ ಕೊಡಿಸಬೇಕಾ ಅಥವಾ ಯತಿಕಕ್ಷಾದಲ್ಲಿ ಕಳಕ್ ಕೊಡಿಸಬೇಕಾ? ಈ ಪ್ರಶ್ನೆ ಬರುತ್ತೆ. ಎಲ್ಲಿ ಉತ್ತರ? ವಾಯುದೇವರಿಗೊಂದು ನ್ಯಾಯ, ವಾದಿರಾಜರಿಗೊಂದು ನ್ಯಾಯ ಇಲ್ಲ, ಆದ್ದರಿಂದ ಅಲ್ಲೇ ಕೂಡಿಸಬೇಕು. ಆವಾಗ ಮತ್ತು ಪ್ರಶ್ನೆ, ಹೌದೌದು ನೀವು ಹೇಳಿದ ಸತ್ಯ, ವಾಯುದೇವರ ರೂಪ ದೇವತಾ ರೂಪ, ಇವರದ್ದು ಯತಿರೂಪ ಅಲ್ಲವಾ ಅಂತ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ವಾಯುದೇವರ ರೂಪ ಹೇಗಿದೆಯೋ ಮಧ್ವಾಚಾರ್ಯ ರೂಪ, ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರ, ವಾಯುದೇವರಿಗೆ ನಾಲ್ಕು ಆಶ್ರಮದ ರೂಪ ಸದಾ ಇದ್ದೇ ಇದೆ, ಹಾಗೆ ವಾದಿರಾಜರಿಗೂ ನಾಲ್ಕು ಆಶ್ರಮದ ರೂಪ ಸದಾ ಇದ್ದೇ ಇದೆ. ಆ ನಾಲ್ಕನೇ ಆಶ್ರಮದ ರೂಪ ಲಾತವ್ಯ, ಅದರ ಹೆಸರೇ ವಾದಿರಾಜ ಅಂತ. ಆದ್ದರಿಂದ ಲಾತವ್ಯ ರೂಪದಿಂದ ಅಲ್ಲಿ ಕೂತ್ಕೊಂಡು ವಿಶೇಷವಾಗಿ ಸ್ವೀಕಾರ ಮಾಡುತ್ತಾರೆ. ಅದನ್ನ ನಾವು ಚೆನ್ನಾಗಿ ತಿಳಿಯಬೇಕು. ಯಾಕಂದ್ರೆ ನಾನು ಈ ಉತ್ತರ ಕೊಡದಿದ್ದರೆ ನಾಳೆ ಬೆಳಿಗ್ಗೆ ತಲೆಯಲ್ಲಿ ಕೊರೀತಾ ಇರುತ್ತೆ, ಅಯ್ಯೋ ವಾದಿರಾಜರನ್ನ ಅಲ್ಲಿಡಬೇಕೋ ಇಲ್ಲಿಡಬೇಕೋ, ಇಲ್ಲಿಡಬೇಕೋ ಅಲ್ಲಿಡಬೇಕೋ ಅಂತ. ನಾವಿಟ್ರೆ ಕೂಡೋ ಸ್ಥಿತಿಯಲ್ಲಿ ಅವರಿಲ್ಲ, ಪ್ರತಿಮಾ ಮಾತ್ರ ಇದೆ, ಅವರವರ ಪಕ್ಕದಲ್ಲೇ ಇರುತ್ತಾರೆ.
ಮಧ್ವಾಚಾರ್ಯ ಪಕ್ಕದಲ್ಲೇ ಅವರು ಕೂತಿರ್ತಾರೆ, ನಮ್ಮ ಕಣ್ಣೇ ಕಾಣಿಸಲ್ಲ, ದಡ್ಡತನದಿಂದ ಪ್ರತಿಮಾದೇವರು ಕೆಳಗಿಡ್ತಾ ಇರುತ್ತೇವೆ. ಆದ್ದರಿಂದ ಮುನಿಮಂತ್ರ ಸಮಾಹೂತ ಭೀತ ದಿವ್ಯ ಸರೋಗತ ವಿಷ್ಣೋಸ್ತುತ ಲೋಕಮಾತ ಸತತಂ ಸುಗತಿ ಸತಾಂ. ಇಲ್ಲಿ ಹೇಳುತ್ತಾರೆ, ಹಾಗಾದರೆ ಒಂದು ಮಾತ್ರ ನಾನು ಹೇಳಿಬಿಡಬೇಕು, ವಾದಿರಾದರನ್ನ ಎಲ್ಲಿ ಕೊಡಿಸಬೇಕು ಅಂತ ಯಾರಿಗೆ ನಾನು ಹೇಳಿದ್ದು? ವಾದಿರಾಜರನ್ನ ರುಜುಗಳು ಅಂತ ನಂಬದವರಿಗೆ ಹೇಳಿಲ್ಲ. ಅವರ ತಂಟೆಗೆ ನಾವು ಹೋಗಲ್ಲ, ನಮ್ಮ ತಂಟೆಗೆ ಅವರು ಬರಲ್ಲ. ಆದ್ದರಿಂದ ಅವರಿಗೆ ಹೇಳೋ ಪ್ರಸಕ್ತಿಯೇ ಇಲ್ಲ. ಇನ್ಯಾರಿಗೆ ಹೇಳಿದ್ದು? ವಾದಿರಾಜರನ್ನ ರುಜುಗಳು ಅಂತ ನಂಬಿ ನಂಬಿ ವಾಯುದೇವರ ಪಕ್ಕದಲ್ಲಿಟ್ಟು ಪೂಜಾ ಮಾಡಲಿಕ್ಕೆ ಸಂಶಯಾದಿಗಳಿಂದ ಕೂಡಿಕೊಂಡಿರ್ತಾರೆ ಅಥವಾ ನಿಶ್ಚಯವೇ ಇರುತ್ತವರಿಗೆ ಏನಂತ, ಅದು ಏನೇ ಇರಲಿ ವಾಯುದೇವರ ಪಕ್ಕದಲ್ಲಿ ವಾದಿರಾಜರನ್ನ ಕೂಡಿಸಬಾರದು, ಇವರು ಮುಂದೆ ಬರೋರು, ಈಗ ಬಂದಿಲ್ಲ, ಅನಂತರ ಸಮಪಟ್ಟದಲ್ಲಿ ಕೂಡಿಸಬಾರದು ಅಂತ ಯಾರಿಗೆ ಸಂಶಯ ಇರುತ್ತೋ ಅವರ ಸಂಶಯ ಪರಿಹಾರ ಆಗಲಿಕ್ಕಾಗಿ ನಾನು ಹೇಳಿದ್ದಷ್ಟೆ, ಮಾಮೂಲಾಗಿ ಇನ್ಯಾರಿಗೂ ಅಲ್ಲ. ಆಕೆ ಬಂದ್ರಂತೆ, ಯಾರು? ಗಂಗಾದೇವಿ. ಹೇಗೆ ಬಂದ್ಲು ಅಂತ ಹೇಳುತ್ತಾರೆ, ಮುನಿಮಂತ್ರ ಸಮಾಹೂತ. ವಾದಿರಾಜರಲ್ಲಿ ವಿಶೇಷವಾದ ತ್ರಿವಿಕ್ರಮ ದೇವರ ಪ್ರತಿಷ್ಠಾ ಮಾಡಬೇಕು ಅಂತ ನೋಡಿಕೊಂಡು ಇಲ್ಲಿಗೆ ಗಂಗೆ ಬರಬೇಕು ಅಂದ್ರು. ಮಂತ್ರದಿಂದ ಕರೆದರಂತೆ ವಾದಿರಾಜರು, ಗಂಗೆಯ ಮಂತ್ರದಿಂದ ಕರೆದ ಕೂಡಲೇ ಮುನಿಮಂತ್ರ ಸಮಾಹೂತ. ಮುನಿ ಅಂತ ಹೇಳಿದರು, ಮನನಶೀಲರಾದವರು ಶ್ರೇಷ್ಠರು ವಾದಿರಾಜರು. ಅಂತಹ ವಾದಿರಾಜರು ಮಂತ್ರವನ್ನ ಹಿಡಿದ ಕೂಡಲೇ ಸಮಾಹೂತ ಬೇಗ ಬಂದಂತೆ. ಯಾಕೆ ಅಂತ ಹೇಳ್ತಾರೆ, ಭೀತ ಅಂದ್ರು, ಭಯಪಟ್ಟು ಓಡಿ ಬಂದಂತೆ. ದಿವ್ಯ ಸರೋಗತ, ಎಲ್ಲಿ ಯಾಕೆ ಭಯ? ಅದಕ್ಕೆ ಈ ಭಯ ಎಂಬ ಶಬ್ದ ಒಂದು ಕಡೆ ಕೇಳಿಸುತ್ತೆ, ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಏನದು ವೇದ ಹೇಳ್ತಾ ಇದೆ? ದೇವರಿಗೆ ಹೆದರಿ ಸೂರ್ಯ ಉದಯಿಸ್ತಾ ಇದ್ದಾನೆ, ಸೂರ್ಯ ಚಂದ್ರ ಉದಯಿಸ್ತಾ ಇದ್ದಾನೆ, ಅಗ್ನಿ ಉರಿಯೋದು ದೇವರಿಗೆ ಹೆದರಿ, ಮೃತ್ಯುವು ಬರೋದು ದೇವರಿಗೆ ಹೆದರಿ ಅಂದರು. ಚೆನ್ನಾಗಿದೆ, ಆದರೆ ನಮಗನ್ಸುತ್ತೆ ಇದೆಯಲ್ಲಿ ಇಲ್ಲೇ ನಾವು ಹೆದರ್ತಾ ಬದುಕ್ತಾ ಇರ್ತೀವಿ. ಅವ್ರಿಗೆ ಹೆದರಿ ಇವ್ರಿಗೆ ಹೆದರಿ ಯಾಕಪ್ಪ ಏನೋ ಅಂತ ಬದುಕ್ತಾ ಇರ್ತೀವಿ. ಮತ್ತು ಮೋಕ್ಷದಲ್ಲೂ ಹೆದರ್ತಾ ಬದುಕಬೇಕಾದ್ರೆ ಮೋಕ್ಷ ಬೇಕಾ? ಯಾವಾಗೂ ಹೆದರ್ತಾ ಇರಬೇಕಲ್ಲ ಅಂದ್ರೆ ಹೆದರೋದು ಅಂದ್ರೆ ಹೀಗಲ್ಲ ಅಂದ್ರು. ಏನು? ಎಲ್ಲರನ್ನ ರಕ್ಷಣೆ ಮಾಡಲಿಕ್ಕೆ ಕರುಣಾಕರನಾದ ಭಗವಂತ ಬರ್ತಾ ಇದ್ದರೆ, ಆ ಸೇವೆ ಒಳಗೆ ಸೂರ್ಯ ಉದಯಿಸಿದರೆ ಎಲ್ಲರಿಗೂ ಬೆಳಕು ಬರುತ್ತೆ. ಸಕಾಲಕ್ಕೆ ಉದಯಿಸದಿದ್ದರೆ ತೊಂದರೆ ಆಗುತ್ತೆ, ಹೌದಲ್ವಾ? ಆ ತೊಂದರೆ ಆದರೆ ದೇವರ ಮನಸ್ಸು ನೋವಾಗುತ್ತೆ, ಅಯ್ಯೋ ಅಂತ. ಎಲ್ಲಿ ದೇವರ ಮನಸ್ಸಿಗೆ ನೋವಾಗುತ್ತೋ ಎಂಬ ಭಯ ಅಷ್ಟೇ ಹೊರತು ದೇವರಲ್ಲಿ ಕೊಂದು ಬಿಡ್ತಾನೋ ಅಂತ ಭಯ ಅಲ್ಲ. ಎಂತ ಭಯದಲ್ಲೂ ಬೇರೆ ಭಯಗಳು, ಎಷ್ಟು ಚೆನ್ನಾಗಿದೆ ಹೌದಾ? ಒಬ್ಬರ ಮನಸ್ಸಿಗೆ, ದೇವರ ಮನಸ್ಸಿಗೆ ತೊಂದರೆ ಆದರೆ ನಾ ಬದುಕಿದ್ದೆ ವ್ಯರ್ಥ ಎಂಬ ಭಯ. ಆ ಭಯದಿಂದ ಸೂರ್ಯ ಹುಟ್ಟುತ್ತಾನೆ, ಆ ಭಯದಿಂದಲೇ ಗಂಗೆ ಬಂದಂತೆ. ಎಲ್ಲಿ ವಾದಿರಾಜರ ಮನಸ್ಸಿಗೆ ತಡವಾಗಿ ಹೋದರೆ ನೊಂದುಕೊಳ್ಳುತ್ತಾರೋ ಅಂಥ ಸಾತ್ವಿಕರು, ಮಹಾನುಭಾವರು. ಅದ ಅವರು ನೊಂದುಕೊಂಡ್ರೆ ಸಾಕು ನನ್ನ ಜೀವನ ವ್ಯರ್ಥ ಅಂತ ಭಯದಿಂದ ಬೇಗ ಬಂದಂತೆ. ಯಾರು? ಗಂಗಾದೇವಿ. ಮತ್ತೆ ಈ ಭಯಕ್ಕೂ ಆ ಭಯಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ, ಅದನ್ನು ಹೇಳ್ತಾ ಇದ್ದಾರೆ. ವಿಷ್ಣು ಸ್ವತ ಭಗವಂತನ ಮಗಳಾಗಿರತಕ್ಕಂಥ ಲೋಕಮಾತ, ಲೋಕಕ್ಕೆಲ್ಲ ತಾಯಿಯಂತೆ ಇರ್ತಾಳೆ. ಇಂದ್ರದೇವರಿಗೆ ಬ್ರಹ್ಮಹತ್ಯಾ ಪಾತಕದ ತೊಂದರೆ ಬಂದಾಗ ಹಿಂದೆ ವೃದ್ಧಳಾದ ಯಾರು ಹೆಣ್ಣಿನ ರೂಪದಲ್ಲಿ ಇಂದ್ರದೇವರ ಹಿಂದೆ ಬಿದ್ದರೆ ಮಾನಸ ಸರೋವರಕ್ಕೆ ಹೋಗಿ ಅಲ್ಲಿರುವ ಕಮಲದ ನಾಳದಲ್ಲಿ ಕೂತು ಬಿಡ್ತಾರೆ. ಯಾರು? ಇಂದ್ರದೇವರು. ನರಸಿಂಹದೇವರ ತಪಸ್ಸು ಮಾಡುತ್ತಾ ಅವಾಗ ಅದರಿಂದ ರಕ್ಷಣೆ ಮಾಡಿದ್ದು ಯಾರು ಅಂದ್ರೆ ಗಂಗಾದೇವಿಯೇ. ಮಾನಸ ಸರೋವರ ರೂಪದಲ್ಲಿ ಗಂಗಾದೇವಿಯೇ ಇದ್ದುಕೊಂಡು ಇಂದ್ರದೇವರನ್ನು ರಕ್ಷಣೆ ಮಾಡಿದ್ದಾಳೆ. ಅದಕ್ಕೆ ಜಗತ್ತನ್ನ ರಕ್ಷಣೆ ಮಾಡುವವಳು ಗಂಗಾ. ಅದಕ್ಕೆ ಲೋಕಮಾತಾ
ಸತತಂ ಸುಗತಿ ಸತಾಂ, ಎಲ್ಲಾ ಸಜ್ಜನರಿಗೆ ಸದ್ಗತಿಯನ್ನು ಕೊಡತಕ್ಕಂಥ ಆ ಗಂಗಾದೇವಿ ಇಲ್ಲಿಗೆ ನನ್ನ ಮಾತಿಗೆ ಬಂದಿದ್ದಾಳೆ ಅಂತ ಧವಲ ಗಂಗೆಯ ಪರಿಚಯವನ್ನ ಮಾಡಿಕೊಡುತ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಆಕೆ ಬಂದ್ಲಂತೆ. ಮೊದಲು ಬಂದದ್ದು ಯಾರು ಅಂದ್ರು? ಮೊದಲು ಬಂದದ್ದು ಗಂಗೆ ಬಂದಂತೆ. ಗಂಗೆ ಬಂದ ಕೂಡಲೇ ದೇವರಿಗನಿಸ್ತಂತೆ, ಅಯ್ಯೋ ನನ್ನ ಮಗಳೇ ಬಂದ್ಬಿಟ್ಟಿದ್ದಾಳೆ, ನನ್ನ ಮಗಳು ಬಂದ್ಮೇಲೆ ನಾನು ಇಲ್ಲಿದ್ದ ಚೆನ್ನಾಗಿರಲ್ಲ, ನನ್ನ ಮಗಳಿದ್ದ ಕಡೆ ಹೋಗೋಣ ಅಂತ ಹೇಳ್ತಾರೆ. ಹಿತ್ವಾತು ಮತ್ಸುತಾಂ ಸ್ಥಾತು ನತೋಸ್ಸೇಹೇ ಕದಾಪಿ ಇತಿ ಬುದ್ಧೈವ ವಿಷ್ಣುಸ್ತು ದೇವಃ ತತ್ತೀರಗೋಭವತ್. ದೇವರು ಬಂದ್ರಂತೆ, ನಾನು ಬರ್ತೇನೆ, ನನ್ನ ಮಗಳಲ್ಲಿದ್ರೆ ನಾನು ಅಲ್ಲಿ ಬರ್ತೇನೆ ಅಂತ ಆ ಧವಲಗಂಗಾ ತೀರದಲ್ಲಿ ತಾನೂ ಬಂದು ನಿಂತ. ಯಾವ ರೂಪದಲ್ಲಿ? ಕೃಷ್ಣನಾಗಿ ನಿಂತ. ಅವಾಗ ಕೃಷ್ಣ ಬಂದುಕೊಳ್ಳೆ ರುದ್ರದೇವರು ನೋಡಿದ್ರಂತೆ, ನಾನು ಬರ್ತೇನೆ ಅಂದ್ರೆ. ಯಾಕೆ? ನಾನು ಹೊತ್ತಿದ್ದೇನೆ ಗಂಗೆಯನ್ನ ಹೊತ್ತವ. ಹೌದಾ? ಅಲ್ಲ, ಮದಾಶ್ರಯಾಮ್ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಆಶ್ರಯ. ಹೇಗೆ? ದೇವರ ಪಾದ ಧೂಳಿಯನ್ನ ನನ್ನ ತಲೆಗೆತ್ತಿ ಸೇರಿಸುವಂತವಳು ಮೀಡಿಯ ಯಾರು? ಗಂಗೆ. ದೇವರ ಪಾದ ಧೂಳಿಯಿಂದ ಕೂಡಿದ್ದೇ ಗಂಗಾ. ಅದಕ್ಕೆ ನನಗೆ ದೇವರ ಪಾದ ಧೂಳಿಯನ್ನ ತಂದು ಕೊಡತಕ್ಕಂಥ ಗಂಗಾ ಇಲ್ಲಿ ಬಂದು ಬಿಟ್ಟಿದ್ದಾಳೆ. ಗಂಗೆ ಇಲ್ಲದೆ ನಾನೇನು ಮಾಡಲಿ ಕೈಲಾಸದಲ್ಲಿ ಅಂತ ತಾವು ಗಂಗೆಯ ಪಕ್ಕಕ್ಕೆ ರುದ್ರದೇವರು ಬಂದ್ರಂತೆ. ಇದು ನನ್ನ ಮಾತಲ್ಲ, ಆದಿರಾದ್ರೆ ಹೇಳ್ತಾರೆ. ಹಿತ್ವಾ ಮದಾಶ್ರಯಾಂ ಸ್ಥಾತಂ ನಚೋತ್ಸೇಹೇ ಕದಾಪಿ, ನಾನು ಎಂದೂ ಕೂಡ ಇವಳನ್ನು ಬಿಟ್ಟಿರ್ಲಿಕ್ಕಾಗಲ್ಲ, ಆದ್ದರಿಂದ ನಾನು ಬರ್ತೇನೆ ಅಂತ. ಇತಿ ಬುದ್ಧೈವ ರುದ್ರಸ್ತು ದೇವಸ್ತತ್ತೀರ ಗೋಭವತ್. ಆ ರುದ್ರದೇವರು ಬಂದು ನಿಂತು ಬಿಟ್ರಂತೆ. ಈ ದೇವರು ಬಂದರು, ರುದ್ರದೇವರು ಅಂದ್ರೆ ತಾತ ಬಂದ, ಮೊಮ್ಮಗ ಬಂದ, ಮತ್ತೆ ಅಪ್ಪ ಬರಬೇಕಲ್ವಾ, ಅದಕ್ಕೆ ವಾಯುದೇವರು ಬಂದ್ರಂತೆ. ಹಿತ್ವಾ ಮತ್ಸ್ವಾಮಿನಂ ಸ್ಥಾತುಂ ನಟೋತ್ಸೇಹೇ ಕದಾಪಿ, ನನ್ನ ದೇವರೇ ಇಲ್ಲಿ ಬಂದ್ರೆ ನಾನೊಬ್ಬನು ಏನ್ ಮಾಡ್ಬೇಕಪ್ಪ, ನಾನು ಬರ್ತೇನೆ ಅಂತ ಹೇಳಿ ಇತಿ ಬುದ್ಧೈವ ಹನುಮಾನ್ ದೇವಃ ತತ್ತೀರ ಗೋಭವತ್. ಹನುಮಂತ ಬಂದು ಈ ತೀರದಲ್ಲಿ ನಿಂತಿದ್ದಾನೆ. ಆದ್ದರಿಂದ ತಸ್ಮಾತ್ ಸರೋವರಮಿದಂ ಸರ್ವಾಧೌಗ ಹರಂಪರಂ ಇದಂತೂ ಯೋ ನರಶ್ವತ್ವ ಗತಿಂ ನೇಷ್ಟಾಂ ಲಭೇತ ಕಿಂ ಹೇಳುತ್ತಾರೆ. ಅದರಿಂದ ಈ ಸರೋವರ ಎಲ್ಲಾ ಪಾಪ ನಾಶ ಮಾಡುತ್ತೆ, ಎಲ್ಲಾ ಇಷ್ಟವನ್ನು ಕೊಡುತ್ತೆ ಅಂದರು. ಸರಿ, ಯಾರಾದರೂ ಸೋದೆಗೆ ಹೋಗದವರಿದ್ದಾರಾ? ಕೈಯತ್ತಿ. ಸೋದಾ ಕ್ಷೇತ್ರಕ್ಕೆ ಹೋಗದೇ ಇರುವವರು ಹೋಗಿಲ್ವಾ? ಹೋಗಿಲ್ವಾ? ಅಯ್ಯೋ ರಾಮ ಪಾಪ. ಅಲ್ಲ, ಸೋದೆಗೆ ಹೋಗಿ ಬರಬೇಕು. ಮೂಲಸ್ಥಾನ, ಮೂಲಸ್ಥಾನಕ್ಕೆ ಹೋಗಿ ಬಂದು ಇಲ್ಲಿ ಕೊಡ್ಬೇಕು. ಹೌದಲ್ವಾ? ಹಾಗಾದರೆ ಏನು ಮಾಡೋಣ? ನಿಮಗೆ ಸವರಗಂಗಾ ಸ್ನಾನ ಆಗಿಲ್ಲ, ಹೋಗದಾಗಿದ್ದವರಿಗೆಲ್ಲ ಆಗುತ್ತೆ, ಹೋಗದೇ ಇರೋಗ ಆಗಿಲ್ಲ. ಅದಕ್ಕಂದ್ರು ಈಗ ಆಯಿತು ಅಂದ್ರು. ಅದಕ್ಕೆಡ್ತಾ ಇದ್ದಾರೆ, ಇದಂತೂ ಯೋ ನರಶ್ರುತ್ವ, ಈ ಮಹಿಮೆಯನ್ನ ಯಾರು ಕೇಳುತ್ತಾರೋ ಅವರಿಗೆ ಸದ್ಯ ಸ್ನಾನ ಫಲ ಬಂತು. ಅಷ್ಟೇ ಅಲ್ಲ, ಅವರಿಗಿಷ್ಟವಾದ ಗತಿ ಬರುತ್ತೆ, ಸಂಶಯ ಏನಯ್ಯ ಅದರಲ್ಲಿ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ವಾದಿರಾಜರ ವೃಂದಾವನದ ಸುತ್ತೂ ಇರತಕ್ಕಂಥ ಆ ಹಿಂಭಾಗದಲ್ಲಿರುವ ಗಂಗಾದೇವಿಯ ಸುತ್ತೂ ಇರತಕ್ಕಂಥ ವರ್ಣನೆಯನ್ನ ತಮ್ಮ ಮಾತಿನಲ್ಲೇ ಮಾಡುವುದರ ಮೂಲಕ ವಾದಿರಾಜರು ಅದರ ಮಹಾತ್ಮ್ಯವನ್ನ ಎತ್ತಿ ತೋರತಾ ಇದ್ದಾರೆ. ಇಲ್ಲಿ ಪ್ರತಿಷ್ಠಾ ಮಾಡಿದ್ದು ಯಾರೋ ಅಲ್ಲ, ನಾನೇ ಎಲ್ಲವನ್ನ ಖುದ್ದಾಗಿ ನಾನೇ ಮಾಡಿದ್ದೇನೆ. ಈಚ್ ಅಂಡ್ ಎವರಿಥಿಂಗ್ ನಾನು ಮಾಡಿದ್ದು. ಮತ್ತು ಅಲ್ಲಿ ಹೋದ್ಮೇಲೆ ವಾದಿರಾಜರ ವೃಂದಾವನ ಪ್ರತಿಷ್ಠಾ ಆದ ಮೇಲೆ ಯಾರ್ಯಾರೋ ಮಾಡಿದ್ದೆಲ್ಲ ಇವು ಅಷ್ಟೇ ಹೊರತು ವಾದಿರಾಜರು ಮಾಡಿದ್ದಲ್ಲ ಅಂತ ಪ್ರಶ್ನೆಗೆ ಉತ್ತರ ವಾದಿರಾಜರಿಗೆ ಕೊಡ್ತಾರೆ, ನಾನೇ ಎಲ್ಲವನ್ನ ಮಾಡಿದ್ದು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಧವಲಗಂಗಾ, ಧವಲಗಂಗಾ ಸುತ್ತೂ ಇರತಕ್ಕ ದೇವರ ಎಲ್ಲರ ವರ್ಣನೆ ಮಾಡಿ ಅಲ್ಲಿಂದ ಚೂರು ಮುಂದಕ್ಕೆ ಬರ್ತಾರೆ. ವಾದಿರಾಜರ ವೃಂದಾವನ ಕಡೆಗೆ ಬರ್ತಾರೆ. ನೀವು ಸೋದೆಯಲ್ಲಿ ಬಂದರೆ, ಮೇಲಿಂದ ಇಳಿದು ಬಂದರೆ, ಮೊದಲು ದರ್ಶನ ಆಗೋದು ರುದ್ರದೇವರು, ನಂತರ ಪಕ್ಕದಲ್ಲಿ ಚಿಕ್ಕ ಬಂಡೆ ಕಡೆಗೆ ಪ್ರಾಣದೇವರು, ನಂತರ ತುಳಸಿ ವೃಂದಾವನ, ನಂತರ ವಾಯುದೇವರು, ಅಲ್ಲಿ ಧವಳಗಂಗಾ, ಅಲ್ಲಿಂದ ಚೂರು ಮುಂದಕ್ಕೆ ಬಂದರೆ ಅಲ್ಲೊಂದು ವೃಕ್ಷ, ಅದಾದ ಮೇಲೆ ಕೃಷ್ಣ,
ಕೃಷ್ಣ ಆದ ಮೇಲೆ ಮತ್ತು ವೃಂದಾವನ ಪಕ್ಕದಲ್ಲೇ ಬರ್ತಿರಲ್ಲ, ಬರುವಾಗ ದರ್ಶನ ಆಗೋದು ಅಶ್ವತ್ಥ ವೃಕ್ಷ ಪಕ್ಕದಲ್ಲಿ ದೊಡ್ಡ ನಾಗ ಕಲ್ಲುಗಳೆಲ್ಲ ಇಟ್ಟಿರ್ತಾರೆ, ರಾಶಿ ರಾಶಿ ಇಟ್ಟಿರ್ತಾರೆ, ಹೌದಾ? ಆ ಅಶ್ವತ್ಥ ವೃಕ್ಷವನ್ನು ವರ್ಣನೆ ಮಾಡುತ್ತಾರೆ. ಸಪಿಪ್ಪರ ತರುರ್ಭಾತಿ ಫಲಂ ಕಲ್ಪ ತರುರ್ ಯಥಾ ವಿತರನ್ ಉತ್ತರಾಶಾಯ ಮಮ ವೃಂದಾವನಸ್ಯ ಹಿ ಹೇಳ್ತಾರೆ. ನನ್ನ ವೃಂದಾವನಕ್ಕೆ ಉತ್ತರ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿನಲ್ಲಿ ವಿಶೇಷವಾಗಿ ಅಶ್ವತ್ಥ ಮರವಿದೆ ಅಂತ ಹೇಳ್ತಾ ಇದ್ದಾರೆ. ಆ ಅಶ್ವತ್ಥ ವೃಕ್ಷ ಹೇಗಿದೆ ಅಂದ್ರೆ ಕಲ್ಪ ತರುವಂತೆ ಇದೆ. ಕಲ್ಪ ತರು, ನಾವು ಸ್ವರ್ಗಕ್ಕೆ ಹೋಗಿಲ್ಲ, ಇನ್ನ ಬದುಕಿದೀವಲ್ಲ, ಮತ್ತೆ ಬದುಕಿರುವ ಕಾಲಕ್ಕೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿಗೆ ಹೋದ್ರೆ ಆ ಕಲ್ಪತರು ಮುಂದೆ ನಿಂತ್ಕೊಂಡು ಏನು ಕೇಳಿದ್ರೆ ಥಟ್ಟನೆ ಪ್ರತ್ಯಕ್ಷ, ಏನು ಬೇಕಾದ್ರೂ ಬರುತ್ತೆ, ಏನು ಬೇಕಾದ್ರೂ ಬರುತ್ತೆ. ಯಾರೋ ತಮಾಷೆಗೆ ಈ ಕಾಫಿ ಪ್ರಿಯರು ಇರ್ತಾರಲ್ವಾ, ಯಾರೋ ಕೇಳಿದ್ರವರು ಸ್ವರ್ಗಕ್ಕೆ ಹೋದ್ರೆ ಕಲ್ಪವೃಕ್ಷದ ಮುಂದೆ ನಿಂತರೆ ಏನ್ ಕೇಳ್ತೀರ, ಕಾಫಿ ಕೊಟ್ರೆ ಸಾಕು ಅಂತ. ಅಷ್ಟು ಅದರ ಮೇಲೆ ಪ್ರಾಣ ಆಗಿರುತ್ತವರಿಗೆ, ಕಾಫಿಗತ ಪ್ರಾಣ ಅಂತಾಗಿರ್ತಾರವರು. ಅದಕ್ಕೆ ಮೋಕ್ಷಕ್ಕೆ ಹೋದ್ರು ಕೂಡ ಅವರಂತ ಇದ್ದಾರೆ ಕೆಲವರಂದ್ರು, ಮೋಕ್ಷದಲ್ಲಿ ಸಿಗುತ್ತಾ ಇಲ್ವಾ, ಸಿಗದಿದ್ರೆ ಮೋಕ್ಷಕ್ಕೆ ಯಾಕೆ ಹೋಗ್ಲಿ ಅಂತ. ಅಷ್ಟು ವಿಶೇಷವಾದ ಭಕ್ತಿ ಅದರ ಮೇಲೆ ರಕ್ತಿ ಇರುವಂತ ತಮಾಷೆಗೆ ನೆನಪಾಯಿತು. ಅದಕ್ಕೆ ಹೇಳಿದ್ದೆ ಅಲ್ಲಿ ಆಗಲ್ಲ, ಕಲ್ಪವೃಕ್ಷ ಅಂತೂ ಸ್ವರ್ಗದಲ್ಲಿದೆ, ನಾವಂತೂ ಹೋಗ್ಲಿಕ್ಕೆ ಆಗಲ್ಲ, ಇಲ್ಲಿಂದ ಅದು ಕೊಡಲ್ಲ. ಅದಕ್ಕಂದ್ರೂ ನನ್ನ ವೃಂದಾವನ ಪಕ್ಕದಲ್ಲಿ ಅಶ್ವತ್ಥ ವೃಕ್ಷವಿದೆ, ಅದು ಕಲ್ಪವೃಕ್ಷದಂತೆ ಕೇಳಿದ್ದೆಲ್ಲ ಕೊಡುತ್ತಯ್ಯ. ಆದ್ದರಿಂದ ಕಲ್ಪತರುಹು ಯಥಾ ತಥಾ ಫಲಂ ಇತರನ್, ಕಲ್ಪವೃಕ್ಷ ಕೇಳಿದ ಕೂಡಲೇ ಕೊಡುತ್ತಲ್ಲ ಆ ತರ ಕೊಡ್ತಾ ಇದೆ, ಆ ವಿಶೇಷವಾಗಿರತಕ್ಕಂಥ. ಅದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ, ಆ ಗಿಡ ಕೊಡುತ್ತಾ, ಅದಕ್ಕಂದ್ರು ಗಿಡ ಕೊಡಲ್ಲ, ಗಿಡದೊಳಗಿರುವ ದೇವರು ಕೊಡುತ್ತಾರೆ. ಅದನ್ನ ಆ ಗಿಡದೊಳಗಿರುವ ದೇವರನ್ನು ಸ್ತೋತ್ರ ಮಾಡುತ್ತಾ ಬರ್ತಾರೆ. ಅಶ್ವತ್ಥ ದೇವ, ಏ ಅಶ್ವತ್ಥ ವೃಕ್ಷದಲ್ಲಿರುವ ದೇವ, ಸಕಲೇಷ್ಟದ ದೇವ ದೇವ, ಎಲ್ಲರಿಗೂ ಇಷ್ಟವನ್ನ ಕೊಡುವ ದೇವತೆಗಳು ಯಾರಿದ್ದಾರೆ ಅವರಿಗೆ ದೇವ ಅಂದರೆ ಅವರಿಗೆ ಇಷ್ಟಾರ್ಥಗಳನ್ನ ಕೊಡುವವ ನೀನು. ಭೂದೇವ ವಂದಿತ ಪದ ಪ್ರದದಾಸ್ಯಭೀಷ್ಟಂ, ಹೇ ಸ್ವಾಮಿ, ಹೇ ಅಶ್ವತ್ಥ ನಾರಾಯಣ, ನೀನು ಎಲ್ಲರಿಗೂ ಕೂಡ, ಬ್ರಾಹ್ಮಣರೆಲ್ಲ ಬಂದು ನಮಸ್ಕಾರ ಮಾಡ್ತಾರೆ ನಿನಗೆ, ಅವರಿಗೆ ಎಲ್ಲ ಅಭೀಷ್ಟವನ್ನ ಕೊಡುವಂತವನಾಗಿದ್ದಿ. ವೇದೈಕ ವೇದ್ಯ ಸುಜನಾಬ್ದಿ ಸುಪೂರ್ಣ ಚಂದ್ರ, ವೇದೈಕ ವೇದ್ಯ, ಆ ಅಶ್ವತ್ಥ ವೃಕ್ಷದಲ್ಲಿರುವ ದೇವರು ಎಂಥವರು ಅಂದ್ರೆ ವೇದದಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸುಜನ ಅಬ್ಧಿ ಸುಪೂರ್ಣ ಚಂದ್ರ ಅಂದ್ರೆ ಸಜ್ಜನರೆಂಬ ಸಮುದ್ರಕ್ಕೆ ಪೂರ್ಣ ಹುಣ್ಣಿಮೆ ಚಂದ್ರನಂತೆ ವೃದ್ಧಿಗೊಳಿಸುವಂತಹ ಸ್ವಾಮಿ. ಭಕ್ತಾಭಯಪ್ರದ, ಭಕ್ತರಿಗೆ ಅಭಯವನ್ನ ಕೊಡ್ತೀಯ. ಸುಪುತ್ರಂ ಅಪುತ್ರಿಣಾಂಚ, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನ ಕೊಡುವವ ನೀನೇ ಅಂದ್ರು. ಅವಾಗಂದ್ರು ಯಾವ ಮಕ್ಕಳು ಅಂದ್ರು, ಈ ಮಕ್ಕಳು ಯಾವ ಮಕ್ಕಳು ಅಂದ್ರೆ ಬೇರೆ ಬೇರೆ ಮಕ್ಕಳು ಇಡ್ತಾರ. ಅದಕ್ಕಂದ್ರು ಸಾಧಕರಾದವರಿಗೆ ನಿಜವಾದ ಮಕ್ಕಳು ಯಾರು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ, ಈ ಮೂರೇ ನಿಜವಾದ ಮಕ್ಕಳು, ಆ ಮಕ್ಕಳನ್ನ ಕೊಡೋದು ದೇವರು. ನಂತರ ಈ ಮಕ್ಕಳನ್ನೂ ಕೊಡುತ್ತಾರೆ, ಮಕ್ಕಳು ಇರಬೇಕು ಆದರೆ ಇಲ್ಲದಿರಬಾರದು, ಅಂದ್ರೆ ಇದ್ದು ಇಲ್ಲದೆ ಇರಬಾರದು. ಯಾಕೆ ಹಾಗಂದೆ ಅಂದ್ರೆ ನಮಗೆ ಗೊತ್ತಿದ್ದವರೇ ಕೆಲವರು ಇದ್ರು, ಪಾಪ ಹೆಣ್ಣುಮಗಳಿದ್ದು ಲಕ್ಷಾಂತರ ಆಸ್ತಿ, ಲಕ್ಷಾಂತರ ಆಸ್ತಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ರು, ಒಬ್ಬರಿಗೆ ಲಕಾರಗಳಲ್ಲೇ ಬರುತ್ತೆ, ಏನು ದುಡ್ಡು ಲಕಾರಗಳಲ್ಲೇ ಲಕ್ಷಗಳಲ್ಲೇ ಬರುತ್ತೆ. ಆಕೆ ಹೋದಾಗ ಎಲ್ಲರೂ ಸೇರಿದ್ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಏನಪ್ಪ ಚರ್ಚೆ ಅಂದ್ರೆ ದಾನ ಯಾವುದು ಕೊಡಬೇಕು ಅಂತ, ಬೆಳ್ಳಿ ತಂಬಿ ಕೊಡಬೇಕಾ, ಬೆಳ್ಳಿ ನೀಲಾಂಜನ ಕೊಡಬೇಕಾ, ತಾಮ್ರದ ಕೊಟ್ರೆ ಸಾಕಾ, ಸ್ಟೀಲ್ ಆದ್ರೆ ಪರವಾಗಿಲ್ವಾ ಅಂತ ಚರ್ಚೆ ಮಾಡಿದ್ದು. ಇಷ್ಟು ಮಾಡಿ ಡಿಸೈಡ್ ಮಾಡಿದ್ದೇನು ಅಂದ್ರೆ ಸ್ಟೀಲ್ ಕೊಟ್ರೆ ವಾಸಿ, ಸ್ಟೀಲೇ ಕೊಟ್ಟರು.
ಹಾಗೆ ಅಂತ ಅವರಿಗೆ ಅವರ ಅಜ್ಜಿ ಮೇಲೆ ಅಭಿಮಾನ ಇಲ್ಲ ಅಂತಲ್ಲ, ಕೂಡ ನೀರು ಕಣ್ಣಲ್ಲಿ ಸುರಿಸ್ತಾ ಇದ್ದಾರೆ. ಆದರೆ ದಾನ ಧರ್ಮಗಳಲ್ಲಿ ಅವರಿಗಾಗಿ ಮಾಡುವುದರಲ್ಲಿ ಶ್ರದ್ಧೆಯೇ ಇಲ್ಲ. ಮತ್ತೆ ಹೋದವರಿಗೆ ಸದ್ಗತಿ ಆಗುವುದು ಹೇಗೆ? ಹೌದೋ ಅಲ್ಲವೋ? ಅದಕ್ಕೆ ಹೇಳ್ತಾ ಇದ್ದಾರೆ, ಮಕ್ಕಳು ಅಂದ್ರೆ ಎಂಥ ಮಕ್ಕಳನ್ನು ಭಗವಂತ ಕೊಡುತ್ತಾನೆ? ಸ್ವಾದರಾದ ಸೇವಾ ಮಾಡಿದರೆ ಅಂದ್ರೆ ಅವರಿಗೆ ಸದ್ಗತಿ ಕೊಡುವ ಮಕ್ಕಳನ್ನೇ ದಯಪಾಲಿಸ್ತಾರೆ. ಅಂಥ ಮಕ್ಕಳು ಬರಬೇಕಷ್ಟೇ ಹೊರತು ನಮಗೆ ಕಾಟ ಕೊಡುವ, ನಮ್ಮ ತಲೆಯೇ ತಿನ್ನುವ, ಅಥವಾ ನಾವು ಸತ್ತಾಗ ನಾವು ಯಾಕಾದರೂ ನಾವು ಸತ್ತವ ಅನ್ನೋ ರೀತಿಯಲ್ಲಿ ಮಾಡುವಂಥವರು ಬರಬಾರದು. ಸರಿ, ಅದಕ್ಕೆ ಹೇಳ್ತಾ ಇದ್ದಾರೆ, ಭಕ್ತಾಭಯಪ್ರದ ಸುಪುತ್ರ ಮಪುತ್ರಿಣಾಂಚ. ಇನ್ನ ಮುಂದೆ ಹೇಳ್ತಾರೆ ಅಶ್ವತ್ಥನಾರಾಯಣ ಕೂಡ ಪ್ರಶ್ನೆ ಮಾಡುತ್ತಾರೆ, ಕಿಂ ಚಿತ್ರಂ ದೇವದೇವಸ್ಯ ಭಕ್ತಾಭೀಷ್ಟ ಪ್ರದಾಕೃತ ಯಸ್ಯ ಕಿಂಕರತಾಂ ಯಾಂತಿ ದೇವಾ ಸರ್ವೇ ವರಪ್ರದಾಹ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಆ ದೇವ ಭಕ್ತರಿಗೆ ಅಭೀಷ್ಟ ಕೊಡೋದ್ರಲ್ಲಿ ಏನ್ ಆಶ್ಚರ್ಯ? ಯಾಕೆ ಅಂದ್ರೆ ಎಲ್ಲರಿಗೂ ಇಷ್ಟಾರ್ಥ ಕೊಡುವ ದೇವತೆಗಳೇ ಆ ದೇವರ ಸೇವಕರಾಗಿದಾಗ ಅವರ ಫಲಗಳೇ ದೇವರು ಕೊಡುವಾಗ ನಿಮ್ದೆ ಯಾಕೆ ಕೊಡಲ್ಲ? ಕೊಟ್ಟೇ ಕೊಡತಾನಯ್ಯ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಮುಂದೆ ಹೇಳತಾ ಬರ್ತಾರೆ. ಏವಂ ವಿಪ್ರ ಅನುಗ್ರಾಹಕ ವೃಂದಾವನಸ್ಥ ಸ್ವಾಂತರ್ಗತ ಹಯವದನ ಸ್ತುತಿಂ ಕೃತ್ವಾ. ಇಲ್ಲಿ ಈ ಎಲ್ಲಾ ಸ್ತೋತ್ರಗಳು ಈ ಹೇಳುವ ಹಿನ್ನೆಲೆಯನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ವಾದಿರಾದರು ಈ ಗ್ರಂಥದ ಆಯ್ದೆಯಲ್ಲಿ ಭಗವಂತನ ಸ್ತೋತ್ರ ಎಲ್ಲ ಮಾಡಿದರಲ್ಲ, ಸುಮ್ಮನೆ ಮಾಡಲಿಲ್ಲ. ಯಾಕೆ? ಮುಂದೆ ತನ್ನ ಹತ್ತಿರ ಬರುವ ಇಂದ್ರ ಪದಕ್ಕೆ ಯೋಗ್ಯರಾದ ವಿಪ್ರ ಬ್ರಾಹ್ಮಣನಿಗೆ ಅನುಗ್ರಹ ಮಾಡಲಿಕ್ಕೆ, ಹೇಗೆ ಮಧ್ವಾಚಾರ್ಯರು ಜಯತೀರ್ಥರಿಗೆ ಅನುಗ್ರಹ ಮಾಡಿದರೋ ಹಾಗೆ ವಾದಿರಾಜರು ಮುಂದೆ ಇಂದ್ರಪಟ್ಟಕ್ಕೆ ಬರತಕ್ಕಂಥ ವೃಂದಾವನಾಚಾರ್ಯರಿಗೆ ಅನುಗ್ರಹ ಮಾಡಲಿಕ್ಕೆ ಅವರ ತೊಂದರೆಗಳನ್ನ ಪರಿಹಾರ ಮಾಡುವ ದೇವರ ಸ್ತೋತ್ರ ಮಾಡಿದರು. ಅದರಿಂದ ಏನಾಯ್ತು? ಮುಂದೆ ಮುಂದೆ ಅವರಿಗೆ ಬರುವ ತೊಂದರೆಗಳೆಲ್ಲ ಪರಿಹಾರ ಆಗ್ತಾ ಬಂತು. ಮುಂದೆ ಏನು ಹೇಳಿದ್ರು? ಹಾ, ಈ ಸುತ್ತಲ್ಲ ಯಾಕೆ ಹೇಳಿದ್ರು ಅಶ್ವತ್ಥ ವೃಕ್ಷ ಇವೆಲ್ಲ ಯಾಕೆ ಹೇಳಿದ್ರು ಅಂದ್ರೆ, ಹೇಳುತ್ತಾರೆ ವೃಂದಾವನ ಅಶ್ವತ್ಥ ಸೇವಾ ಪರಶುನಾಹನ ಅಂತ ಮುಂದೆ 22ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಅಲ್ಲ, ನಿನಗೆ ಪಾಪಗಳು ತುಂಬಾ ಇವೆ ಅಂತ ತೊಂದರೆ ಇದ್ದರೆ ಅದನ್ನ ದೊಡ್ಡ ಕೊಡಲಿಯಿಂದ ಕತ್ತರಿಸಿ ಹಾಕು ಪಾಪಗಳನ್ನ. ಯಾವ ಕೊಡಲಿಯಿಂದ ಅಂದ್ರೆ ವೃಂದಾವನ ಮತ್ತು ಅಶ್ವತ್ಥ ಈ ಸುತ್ತು ಧವಲಗಂಗಾ ಸೇವೆಯನ್ನ ಮಾಡಿದರೆ, ಸೇವಾ ಅಂದ್ರೆ ಪ್ರದಕ್ಷಿಣಾದಿಗಳು ಮಾಡಿದರೆ ಆ ಅದೇ ದೊಡ್ಡ ಪರಶು ದೊಡ್ಡ ಕೊಡಲಿಯಾಗಿ ಆ ಪಾಪಗಳನ್ನ ಕತ್ತರಿಸಿ ಹಾಕುತ್ತೆ ಅಂತ ಹೇಳಿಕ್ಕಾಗಿ ಇವೆಲ್ಲವನ್ನ ಹೇಳಿ ವಿಪ್ರಮುಖೇನ ಏತದ ಆಖ್ಯಾನ ಶ್ರೋತಾರೌ ಶೇಷ ಸೀತಾಪತಿ ನಾಮಕೌ ತಯೋರನುಗ್ರಾಹಕ ಹಯಗ್ರೀವತ್ವೇನ ಉಪಾಸಿತಂ ಶೇಷಶಾಹಿ. ಇನ್ನ ಹೇಳತಾ ಇದ್ದಾರೆ, ಇಲ್ಲಿ ಸ್ವಲ್ಪ ಅರ್ಥ ಮಾಡಿಕೋಬೇಕಾಗಿ ಬರುತ್ತೆ. ಏನದು? ಬ್ರಾಹ್ಮಣನ ಸ್ವಪ್ನದಲ್ಲಿ, ಮೂಕ ಬ್ರಾಹ್ಮಣನ ಸ್ವಪ್ನದಲ್ಲಿ ವಾದಿರಾದರು ಹೇಳಿದ ಈ ಕೃತಿ. ಒಂದೊಂದು ದಿನ ಬರೋದು, ಅವರಿಗೂ ಕೆಲವು ಶ್ಲೋಕಗಳನ್ನು ಉಪದೇಶ ಕೊಡೋದು ಬ್ರಾಹ್ಮಣನಿಗೆ. ಸುತ್ತೂ ಕೆಲವರು ಬರ್ತಾ ಇದ್ರು, ಅವರಲ್ಲಿ ಯಾರ್ಯಾರು ಅಂತ ಹೇಳುತ್ತಾರೆ. ಶೇಷ, ಸೀತಾಪತಿ, ವ್ಯಾಸ ಅಂತ ಹೆಸರಿರತಕ್ಕಂಥ, ಅಂದರೆ ವಿಠಲ ಭಟ್ಟ ಅಂತ ಮೊದಲಾದ ನಾನಾ ಜನರು ಬಂದ್ರು. ನಾನಾ ಜನರು ಬಂದ್ರು, ಯಾರಿವರು ಅಂತ ಕೇಳಿದರೆ ಒಬ್ಬೊಬ್ಬರು ದೇವ ಪದಾರ್ಹರು. ಹೇಗೆ ಬ್ರಾಹ್ಮಣ ಮುಂದಿನ ಇಂದ್ರ ಪದಕ್ಕೆ ಯೋಗ್ಯ, ಹಾಗೆ ಕೆಲವರೆಲ್ಲರೂ ಬಂದ್ರು. ಈಗ ನೀವು ಸೋದೆಗೆ ಹೋದಾಗ ವಾದಿರಾಜರ ಎದುರಿಗೆ ಕೆಲವು ವೃಂದಾವನಗಳ ಸಮೂಹವಿದೆ ಒಂದು ಕಟ್ಟಡದೊಳಗೆ. ಅದರೊಳಗೆ ಮಧ್ಯದಲ್ಲಿ ದೊಡ್ಡ ವೃಂದಾವನವಿದೆ, ಕಾಣಿಸುತ್ತಲ್ವಾ? ಅದು ವಾದಿರಾಜರ ಶಿಷ್ಯರಾದ ವೇದ ವೇದ್ಯರ ಶಿಷ್ಯರು, ವೇದ ನಿಧಿಗಳು ಅಂತ, ವೇದ ನಿಧಿಗಳ ವೃಂದಾವನ ಅದು. ವೇದ ನಿಧಿಗಳು ಯಾರು ಅಂದ್ರೆ ಆಖ್ಯಾನದಲ್ಲೇ ಪರಿಚಯ ಮಾಡಿಕೊಡುತ್ತಾರೆ, ಮುಂದೆ ಗರುಡ ಪದಕ್ಕೆ ಬರತಕ್ಕಂಥವರು, ಭಾವಿ ಗರುಡರು. ಗರುಡ ಪದಕ್ಕೆ ಬರತಕ್ಕ ಮಹಾನುಭಾವರು ಅಲ್ಲಿ ಬಂದಿದ್ದಾರೆ. ಇವರ ಹಾಗೆ
ಮುಂದೆ ರುದ್ರಪದಕ್ಕೆ ಬರತಕ್ಕಂಥ ಭೂತರಾಜರು ಪಕ್ಕದಲ್ಲೇ ನಿಂತಿದ್ದಾರೆ. ಬಹಳ ಜನಕ್ಕೆ ಸಂಶಯಗಳು ತುಂಬ. ಭೂತರಾಜರು ಒಂದು ಕೂಡಲೇ ಅದ್ಯಾವುದು ದೆವ್ವ ಭೂತ ಅಂತ ಹೇಳ್ತಾರಲ್ಲ, ಅದೇ ತರ ಒಂದು ಭೂತ ಅಂತ ತಿಳ್ಕೊಂಡಿರ್ತಾರೆ. ತಪ್ಪು ಕಲ್ಪನೆ. ರುದ್ರ ಪದಕ್ಕೆ ಬರತಕ್ಕಂಥ ಮಹಾನುಭಾವರವರು ಅಲ್ಲ. ಅವರೇನು ಬ್ರಹ್ಮಪಿಶಾಚಿಯಾಗಿ ಅದೇನು ಹೇಳ್ತಾರಲ್ಲಪ್ಪ ಅಂದ್ರೆ, ಹೌದು, ಏನದು ಅಂದ್ರೆ ಹಿಂದೆ ಪುರಾಣದಲ್ಲಿ ಬಂದ ಕಥ. ರಾಮಚಂದ್ರ ರಾವಣಾಸುರನ ಸಂಹಾರ ಮಾಡುತ್ತಾನೆ. ದೇವರಿಗೆ ಆತ ಬ್ರಾಹ್ಮಣ, ಯಾರು ರಾವಣಾಸುರ, ಪುಲಸ್ಕರ ಮಗ. ಆದ್ದರಿಂದ ಬ್ರಹ್ಮಹತ್ಯಾ ದೋಷ ಬಂತು ಅಂತ ಹೇಳಿದ್ರು ಎಲ್ಲರೂ. ಯಾಕೆ? ರಾವಣಾಸುರನ ಕೊಂದದ್ದಕ್ಕೆ. ದೇವರು ಬರುತ್ತ ಬ್ರಹ್ಮಹತ್ಯಾ ದೋಷ ಬರಲ್ಲ. ಸಭೆ ಮಾಡಿದನಂತೆ ರಾಮಚಂದ್ರ, ಸಭೆ ಮಾಡಿ ಬ್ರಹ್ಮಹತ್ಯಾ ದೋಷ ಬಂದಿದೆ ಅಂತ ಹೇಳ್ತಾ ಇದ್ದಾರಪ್ಪ, ಇದನ್ನು ಯಾರು ತಗೊಳ್ತೀರೋ ಅವರಿಗೆ ರುದ್ರ ಪದವಿ ಕೊಡುತ್ತೇನೆ ಅಂದ ರಾಮಚಂದ್ರ. ಯಾರು ಎದ್ದಿಲ್ಲ. ಯಾಕೆ? ಬ್ರಹ್ಮರಾಕ್ಷಸರಾಗಿ ತಿರುಗಬೇಕು, ಯಾರು ಪಡ್ತಾರ ಅವಸ್ಥೆ. ರುದ್ರ ಪದವಿ ಬೇಡ, ಇದು ಬೇಡ ಅಂದ್ರು. ಒಬ್ಬರೆದ್ರು, ಸ್ವಾಮಿ ನಾನು ತಗೊಳ್ತೇನೆ ಅಂತ. ಇವರೇ ನಂತರ ಅದನ್ನ ತಗೊಂಡು ಬಂದು ವಾದಿರಾಜರಿಂದ ಒಂದು ನಿಮಿತ್ತವಾಗಿ ಶಾಪ ಪಡೆದರು. ಬ್ರಹ್ಮರಾಕ್ಷಸನಾಗುವ ಒಂದು ಶಾಪ ಪಡೆದು ರಾಮಚಂದ್ರ ದೇವರ ಮಾತಿನಂತೆ ಬ್ರಹ್ಮ ರಾಕ್ಷಸರಂತೆ ಸಂಚಾರ ಮಾಡಿ ವಾದಿರಾಜರಿಂದಲೇನೆ ಆ ರೂಪ ಹೋಯಿತು. ನಂತರ ಈಗ ಭೂತರಾಜರು ಅಂದ್ರೆ ಏನು? ದೇವತಾ ರೂಪ, ಅಪರೂಪ ದೇವತಾ ರೂಪ. ಆ ದೇವತಾ ರೂಪದಿಂದ ಮುಂದೆ ರುದ್ರ ಪದಕ್ಕೆ ಬರತಕ್ಕಂಥ ಮಹಾನುಭಾವರು ರುದ್ರ ಗಣದವರು. ವಿಶೇಷವಾಗಂದ್ರೆ ರುದ್ರ ಗಣ ಅಂದ್ರೆ ರುದ್ರದೇವರ ಸೇವಕರಲ್ಲ, ರುದ್ರ ಪದಕ್ಕೆ ಬರತಕ್ಕ ಗಣದವರು ಇವರು. ಆದ್ದರಿಂದ ಭಾವಿ ರುದ್ರರು ಅವರು ಬಂದಿದ್ದಾರೆ. ಭಾವಿ ಗರುಡರು ಬಂದ್ರು, ಭಾವಿ ರುದ್ರರು ಬಂದ್ರು, ಭಾವಿ ಇಂದ್ರರು ಬಂದ್ರು. ಯಾರು? ವಿಶೇಷವಾಗಿರತಕ್ಕಂಥ ವೃಂದಾವನಾಚಾರ್ಯರು. ಮಿಕ್ಕವರು ಬರಬೇಕಲ್ಲ. ಮುಂದೆ ವರುಣ ಪದಕ್ಕೆ, ಅಗ್ನಿ ಪದಕ್ಕೆ, ಎಲ್ಲ ಪದಕ್ಕೆ ಬರುವವರು ಅವರೆಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಶೇಷ, ಸೀತಾಪತಿ, ವ್ಯಾಸ ಮೊದಲಾದ ಎಲ್ಲರೂ ಬರ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಇನ್ನ ಕೆಲವು ಪ್ರಕರಣಗಳು ಬರುತ್ತೆ. ಅಂದ್ರೆ ಇನ್ನೊಬ್ಬರನ್ನು ನೋಡಿ ಹೇಳಿದರು, ವಾದಿರಾಜರು ಬ್ರಾಹ್ಮಣನ ಸ್ವಪ್ನದಲ್ಲಿ ಇನ್ನೊಬ್ಬರು ಬಂದರು. ಯಾರು ಅಂದ್ರೆ ವೇದ ನಿಧಿಗಳು ಬಂದ್ರಲ್ವಾ, ಹಾಗೆ ವೇದ ವೇದ್ಯರ ಪ್ರಕರಣ ಅಂತ ಬರ್ತಾ ಇದೆ. ವೇದ ವೇದ್ಯರು ಯಾರು? ವಾದಿರಾಜರ ಶಿಷ್ಯರು. ವಾದಿರಾಜರ ಪಂಚವೃಂದಾವನದ ಪಕ್ಕದಲ್ಲೇ ವೇದ ವೇದ್ಯರ ವೃಂದಾವನವಿದೆ. ವೇದ ವೇದ್ಯರ ಪರಿಚಯ ವಾದಿರಾಜರು ಮಾಡಿಕೊಡುತ್ತಾರೆ. ವೇದ ವೇದ್ಯರು ಯಾರೋ ಅಲ್ಲ, ಮುಂದೆ ವಾದಿರಾಜರ ಪಟ್ಟಕ್ಕೆ ಬರತಕ್ಕಂಥವರು ಗೌವ್ಯರು ಅಂತ ಹೇಳ್ತಾರೆ. ಇವರು ಲಾತವ್ಯರು, ಅವರು ಗೌವ್ಯರು. ಯಾಕೆ ವಾದಿರಾಜರು ಹೇಳುತ್ತಾರೆ, ವಾದಿರಾಜರ ವೃಂದಾವನದ ಹತ್ತಿರ ಎಲ್ಲಾ ದೇವತೆಗಳು ಬಂದರಂತೆ. ಅಲ್ಲಿರುವ ಭಗವಂತನ ವಿಶೇಷ ವಿಭೂತಿಯನ್ನು ನೋಡಿ ಆಶ್ಚರ್ಯ ಪಡುತ್ತಾ ನಿಂತು ಚೂರು ತಲೆ ತಿರುಗಿಸಿದರಂತೆ. ನೋಡಿದರೆ ವೇದವೇದ್ಯರ ವೃಂದಾವನ, ಅಲ್ಲೂ ಇದೇ ತರ ಭಗವಂತ ನೆಲೆಸಿದ್ದು ನೋಡಿ ಆಶ್ಚರ್ಯವಾಗಿ ತಾವು ಅಲ್ಲಿ ನೆಲೆಸಿ ಕೈಗಳನ್ನ ಮುಗಿದರು ಅಂತ ವಾದಿರಾಜರೇ ಹೇಳುತ್ತಾರೆ. ಅಂಥ ವೇದ ವೇದ್ಯರು ಮುಂದೆ ವಾದಿರಾಜರ ಪದಕ್ಕೆ ಬರತಕ್ಕಂಥ ಮಹಾನುಭಾವರು. ಆದ್ದರಿಂದ ಇವರೆಲ್ಲ ಬಂದಾಗ ಇನ್ನ ಇಂದ್ರದೇವರಿಗಿಂತ ಕೆಳಗಿನವರು ಬಂದ್ರಲ್ಲ, ಅವರೆಲ್ಲರೂ ಬರ್ತಾ ಇದ್ದಾರೆ. ಅದರಲ್ಲಿ ಶೇಷ ಸೀತಾಪತಿ ಅಂತ. ಶೇಷ ಅಂದ್ರೆ ಮುಂದೆ ಅಹಂಕಾರಿಕ ಪ್ರಾಣ ಪದವಿಗೆ ಬರತಕ್ಕಂಥವರು. ಹಾಗೆ ಸೀತಾಪತಿ ಅಂದ್ರೆ ಅಗ್ನಿ ಪದಕ್ಕೆ ಬರತಕ್ಕಂಥವರು. ಈ ರೀತಿಯಲ್ಲಿ ಬಂದಿದ್ದಾರೆ. ಅವರಿಬ್ಬರಿಗೆ ಮುಂದಿನ ಜನ್ಮದಲ್ಲಿ ಅವರೊಂದು ಅಲ್ಲ ದೇವತೆಗಳು ಇವರು, ಇವರಿಗೂ ಜನ್ಮಗಳು ಬಂತ. ಇವರು ನಮ್ಮಂತೆ ಭೂಮಿಗೆ ಬಂದ್ರ, ಮಧ್ವಾಚಾರ್ಯರೇ ಭೂಮಿಗೆ ಬಂದಾಗ ದೇವತೆಗಳು ಬರಲ್ವ? ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪ್ರಾರಬ್ಧವನ್ನ ಕಳ್ಕೊಳ್ಳಿಕ್ಕೆ ಪುಣ್ಯ ಸಂಪಾದನೆ ಮಾಡಬೇಕಾದರೂ ಒಂದೇ ಒಂದು ಪಾಯಿಂಟ್, ಭೂಮಿಗೆ ಬರಬೇಕು. ಪಾಪ ಕಳ್ಕೋಬೇಕಾದರೂ, ಪ್ರಾರಬ್ಧ ಕರ್ಮ ಕಳ್ಕೋಬೇಕಾದರೂ ಇಲ್ಲಿಗೆ ಭೂಮಿಗೆ ಬಂದು ಸಾಧನೆ ಮಾಡಬೇಕು. ಅದಕ್ಕೆ ಎಲ್ಲಾ ದೇವತೆಗಳು ಬಂದಿದ್ದಾರೆ. ಅದರಲ್ಲಿ ಶೇಷ ಸೀತಾಪತಿ ಅಂತ ಇಬ್ಬರು ದೇವತೆಗಳವರು. ಆ ರೂಪದಿಂದ
ಶೇಷ ಸೀತಾಪತಿ ಬ್ರಾಹ್ಮಣರ ರೂಪದಿಂದ ಆ ವಿಪ್ರನ ಸ್ವಪ್ನದಲ್ಲಿ ಬಂದಾಗ ಅವರಿಗೆ ಉಪದೇಶ ಕೊಟ್ಟರು ವಾದಿರಾದರು. ಇಷ್ಟು ಅರ್ಥ ಆಯ್ತಲ್ವಾ? ಅರ್ಥ ಆಗೋ ಪರ್ಯಂತ ಕಷ್ಟ, ಅರ್ಥ ಆದ್ಮೇಲೆ ಸುಲಭ. ಸಬ್ಜೆಕ್ಟ್ ಡಿಫರೆಂಟ್, ಭಾಗವತ ಅದಿದ್ದಂಗಲ್ಲ, ಇದು ಬೇರೆದೇ ಬರ್ತಾ ಇರುತ್ತೆ. ಆದರೆ ಅರ್ಥ ಒಮ್ಮೆ ಆಯಿತಾ, ಇದು ನಮಗೆ ವಿಶೇಷ ಫಲ ಕೊಡುತ್ತೆ ಎಂಬುದು ತಲೆಗೆ ಬಂತ, ನಾವಿನ್ನ ಬಿಡಲ್ಲ. ಹೇಗೆ ಚಿಕ್ಕ ಮಕ್ಕಳಿರ್ತಾರೆ, ಇನ್ನ ಅನ್ನಪ್ರಾಶನ ಆಗಿರಲ್ಲ, ಅಂಥ ಮಕ್ಕಳಿಗೆ ಬಾಯಲ್ಲಿ ಏನು ಇಡ್ಲಿಕ್ಕೆ ಹೋದ್ರೂ ತಲೆ ಆಚೆ ಈಚೆ ಆಚೆ ಈಚೆ ಮಾಡ್ತಿರ್ತಾರೆ, ಬೇಡ ಬೇಡ ಅಂತ ಹೇಳಿ ಅವರ ಮುಖ ಹಿಡ್ಕೊಂಡು ನಮ್ಮ ಬೆರಳಿಗೆ ಜೇನು ಹಚ್ಚಿ ಅವರ ಬಾಯಲ್ಲಿ ಬಲವಂತವಾಗಿಟ್ರೆ, ರುಚಿ ಹತ್ತಿದರೆ ನಮ್ಮ ಬೆರಳು ತೆಕ್ಕೊಳ್ಳಿಕ್ಕಾಗಲ್ಲ, ಅಂತ ಗಟ್ಟಿಯಾಗಿ ಹಿಡಿದ್ಬಿಡುತ್ತಾರೆ. ಹಾಗೆ ಶ್ರೋತೃವರ್ಗವೂ ಅಷ್ಟೇ, ನಿಮಗೆ ರುಚಿ ಗೊತ್ತಿಲ್ಲ, ನಾವು ಹೇಳಿದ ಮೇಲೆ ನೀವು ಒಳಗಿದ್ದ ಗುರುಗಳ ಪ್ರಾರ್ಥನೆ ಮಾಡಿದರೆ ಅವರು ನಿಮಗೆ ತಕ್ಕಂತ ಅನುಭವ ನಿಮಗೆ ಕೊಟ್ಟರೆ ಇನ್ನು ಯಾರೂ ಬರಬೇಕಾಗಿಲ್ಲ. ಲಕ್ಷ ಜನ ಬಂದು ಆಖ್ಯಾನ ಬಿಡು ಅಂದ್ರು ನೀನೇ ಬಿಡು, ನಾನು ಹೋಗ್ತೇನೆ ಅಂತ ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಅದಕ್ಕೆ ಸಾಕ್ಷಿ ಗೃಹೀತವಾಗಿರತಕ್ಕಂಥ ಪ್ರಾಮಾಣ್ಯ ಯಾರಿಗೆ ಬರುತ್ತೆ ಈ ಗ್ರಂಥದಲ್ಲಿ, ಅವರಿಗೆ ಯಾರ ಮಾತು ಕೇಳಲ್ಲ. ಲಕ್ಷ ಜನ ಹೇಳಿದ್ರು ನಿಮ್ಮ ಪಾಡಿಗೆ ನೀವು, ನಮ್ಮ ಪಾಡಿಗೆ ನಾವು ಅಂತ ಹೋಗುವ ಪರಿಸ್ಥಿತಿ ಬರುತ್ತೆ. ಯಾರೋ ಒಬ್ಬರು ಪಂಡಿತರೇ ವಾದಿರಾದರ ಮೃತ್ತಿಕಾ ಹಚ್ಚಿದ್ರು, ವಾದಿರಾದರ ಮೃತ್ತಿಕಾ ಹಚ್ಚಿದ್ರು. ಇನ್ನೊಬ್ಬರು ದೊಡ್ಡವರು, ಅವರ ಹತ್ರ ಹೋದರು. ಹೋದಾಗ ಅವರು ಕೇಳಿದ್ರು ಏನಿದು ಹಚ್ಚಿದ್ದೀಯಾ ಅಂತ. ವಾದಿರಾದರ ಮೃತ್ತಿಕಾ ತೆಗಿ ಅದನ್ನ ಅಂದ್ರಂತೆ. ಅಂದದ್ದಕ್ಕೆ ಅವರು ಈ ಉತ್ತರ ಕೊಟ್ಟು ಹೋದರಂತೆ, ಸ್ವಾಮಿ ದೊಡ್ಡವರು ನೀವು, ನಾನು ಸತ್ತಾಗ ನೀವು ಬರಲ್ಲ, ವಾದಿರಾಜರು ಬರ್ತಾರೆ, ಮೃತ್ತಿಕಾ ನಾನು ತೆಗಿಯಲ್ಲ, ದಯವಿಟ್ಟು ಕ್ಷಮಾ ಮಾಡಿ ಅಂತ ಮುಂದಕ್ಕೆ. ಈ ಸತ್ಯವಾಗಿ ನಡೆದದ್ದು, ಸತ್ಯವಾಗಿ ನಡೆದದ್ದು. ನಾನು ಸತ್ತರೆ ನೀವು ಯಾರು ಬರಲ್ಲ, ವಾದಿರಾಜರು ಬರ್ತಾರೆ, ನನಗೆ ಅವರ ಮೇಲೆ ನಂಬಿಕೆ ಇದೆ, ಈ ಮೃತ್ತಿಕೆ ತೆಗೆಯುವ ಪ್ರಸಕ್ತಿ ಇಲ್ಲ. ಇನ್ನು ಮೃತ್ತಿಕೆ ವಿಷಯ ಬಂತಲ್ಲ, ಅದರಲ್ಲೂ ಗೊಂದಲಗಳು ಅಲ್ವಾ. ಮೃತ್ತಿಕೆ ಹಚ್ಚಿ ಗೋಪಿಚಂದನ ಹಚ್ಚಬೇಕು, ಗೋಪಿಚಂದನ ಹಚ್ಚಿ ಅದರ ಮೇಲೆ ಮೃತ್ತಿಕಾ ಹಚ್ಚಬೇಕು, ತುಂಬಾ ಪ್ರಶ್ನೆಗಳಲ್ವಾ? ಹೌದು, ತುಂಬಾ ಏನು ಭಯಂಕರ ಬರ್ನಿಂಗ್ ಟಾಪಿಕ್ ಅಂತ ಹೇಳ್ತಾರೆ. ಅದಕ್ಕಂದ್ರು ವಾದಿರಾಜರ ಮೃತ್ತಿಕೆಯ ಪರಿಚಯವಿದೆಯಾ ಅಂತ ಕೇಳಿದರು. ಏನದು ಅಂದರೆ, ವಾದಿರಾಜರಿಗೆ ತಪೋವನದಲ್ಲಿ ಹಯಗ್ರೀವ ದೇವರು ದರ್ಶನ ಕೊಟ್ರು. ಯಾವ ರೂಪದಿಂದ? ಕುದುರೆ ರೂಪದಿಂದಲೇ ದರ್ಶನ ಕೊಟ್ರು, ಶ್ವೇತಾಶ್ವ ರೂಪದಿಂದ ದರ್ಶನ ಕೊಟ್ರು. ಆ ದರ್ಶನ ಕೊಟ್ಟು ತಿರುಗಾಡಿದರಂತೆ, ವಾದಿರಾಜರ ಸುತ್ತು ಹಯಗ್ರೀವ ದೇವರು ತಿರುಗಾಡಿದರೆ ದೇವರ ಪಾದಕ್ಕೆ ತಾಕಿದ ಮಣ್ಣು, ಆ ಪ್ರಾಂತವನ್ನೆಲ್ಲ ಪ್ರೊಟೆಕ್ಟ್ ಮಾಡಿರ್ತಾರೆ, ಆ ಮಣ್ಣನ್ನ ತಂದು ವಾದಿರಾಜರ ತಲೆ ಮೇಲೆ ಹಾಕ್ತಾರೆ. ಆ ಮಣ್ಣು ಕೊಡಲ್ಲ ನೀವು ಕೇಳಿಕೊಂಡ್ರು, ವಾದಿರಾಜರ ತಲೆ ಮೇಲೆ ಹಾಕಿದ ಮೂಲ ವೃಂದಾವನ ಮೃತ್ತಿಕ ನೀವು ಅಡ್ಡಬಿದ್ರೂ ಕೊಡಲ್ಲ, ಬಂಗಾರದಂತೆ ಯಾರಿಗೂ ಕೊಡಲ್ಲ ಅದನ್ನ. ಯಾರಾದರೆ ವಾದಿರಾಜರನ್ನ ಪ್ರಾಣದೇವರ ಜೊತೆಗೆ ಸಮಪೂಜಾ ಮಾಡುತ್ತಾರೋ ಅವರಿಗೆ ಮಾತ್ರ ಟೆಸ್ಟ್ ಮಾಡಿ ಕೊಡ್ತಾರೆ, ಇಲ್ಲ ಕೊಡಲ್ಲ, ಸುಮ್ಮನೆ ಯಾರಿಗೆ ಕೊಡಲ್ಲ. ಇನ್ಯಾರು ನಿಮಗೆ ಹಚ್ಚಿಕೊಳ್ಳುವ ಮೃತ್ತಿಕ ಯಾವುದು ಗೊತ್ತಾ? ಹಯಗ್ರೀವ ದೇವರು ನಿಂತ ಭೂಮಿಯ ಮಣ್ಣು. ನೀವು ಹಚ್ಚೋ ಗೋಪಿಚಂದನ ಯಾವುದು? ಹೌದಾ, ಅದ ಕೃಷ್ಣಚಂದನ ಅಂತ ಬರಬೇಕಲ್ಲ, ಗೋಪಿಚಂದನ ಅಂತ ಯಾಕೆ ಬಂತು ಅಲ್ರಿ? ಕೃಷ್ಣಚಂದ್ರನ ಗೋಪಿಚಂದ್ರನ, ಅದು ಗೋಪಿಚಂದನ ಅಂತ ಯಾಕೆ ಬಂತು? ಕೃಷ್ಣ ಗೋಪಿಕಾ ಸ್ತ್ರೀಯರು ರಾಸಕ್ರೀಡೆ ಆಡಿ ಎಲ್ಲಿ ಗೊತ್ತಾ? ಗೋಪಿ ತರ ಬಂತಿದೆ. ಯದ್ಯಪಿ ರಾಸಕ್ರೀಡೆ ಆಗಿ ಆಡಿದ್ದು ಏನು ವೃಂದಾವನದಲ್ಲಿ, ಅಲ್ಲಿ ಏನು ಪುರಾಣ ಸ್ಥಳ ಪುರಾಣ ಏನು ಗೊತ್ತಾ? ಈ ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಏನು ಮಥುರಾಪಟ್ಟಣಕ್ಕೆ ಬಂದು ಎಲ್ಲ ಮಾಡಿದ ಮೇಲೆ ನಾವಿನ್ನ ಶರೀರ ಬಿಡುತ್ತೇವೆ, ಒಮ್ಮೆ ನಿನ್ನ ಸೇರಬೇಕಯ್ಯ, ನಿನ್ನನ್ನು ಮುಟ್ಟಬೇಕಂತಿದೆ ಅಂದಾಗ ಎಲ್ಲರೂ ಆ ಗೋಪಿ ತಲಾ ಬತ್ತರೆ ಬಂದರೆ
ಕೃಷ್ಣ ಅಲ್ಲಿ ಬಂದು ಅವರ ಜೊತೆಗೆ ಪುನಃ ರಾಸಕ್ರೀಡೆ ಆಡಿದರೆ ಕೃಷ್ಣನ ಸ್ಪರ್ಶ ಮಾಡಿ ತಮ್ಮ ದೇಹಗಳನ್ನ ತ್ಯಾಗ ಮಾಡಿದ ಜಾಗವರು ಗೋಪಿ ತಲಾ ಬಂತ. ಹಾಗಾದ್ರೆ ಆ ಮಣ್ಣಿನಲ್ಲಿ ಕೃಷ್ಣ ಮಾತ್ರ ತಿರುಗಾಡಿದ್ದಲ್ಲ, ಗೋಪಿಕಾಸ್ತ್ರೀಯರೆಲ್ಲರೂ ತಿರುಗಾಡಿದ್ದಾರೆ. ಅವರ ಪಾದ ಕೃಷ್ಣನ ಪಾದಕ್ಕೆ ಹತ್ತಿದ ಮಣ್ಣದು ಗೋಪಿಚಂದನ ಅಂತ. ಕೃಷ್ಣ ಚಂದನ ಅಲ್ಲ, ಗೋಪಿಚಂದನ ಅದು ಬಂದಿದ್ದು. ಅದನ್ನೇ ಹಚ್ತೀರಿ, ಹಯಗ್ರೀವ ದೇವರ ಪಾದ ಮೃತ್ತಿಕ ಹಚ್ಚಲ್ಲೇನಪ್ಪ, ಅದರಲ್ಲಿ ಏನು ತೊಂದರೆ ಬಂತು? ಅದಕ್ಕೆ ಹೇಳಿದರು ಗೋಪಿಚಂದನವನ್ನು ಹಚ್ಚಿ ಹಯಗ್ರೀವ ದೇವರ ಸಾಕ್ಷಾತ್ ಮೃತ್ತಿಕ ಅದು, ಅದನ್ನ ಮೇಲೆ ಹಚ್ಚಬೇಕೋ ಕೆಳಗೆ ಹಚ್ಚಬೇಕೋ ನೀವೇ ನಿರ್ಣಯ ಮಾಡಿಕೊಳ್ಳಿ ಅಂದರು. ಅದಕ್ಕೆ ವಿಶ್ವೋತ್ತಮ ತೀರ್ಥರ ಪರಂಪರಾ ಪರಂಪರಾ ಗೋಪಿಚಂದನದ ಮೇಲೆ ಮೃತ್ತಿಕೆಯನ್ನು ಹಚ್ಚಿ ಮತ್ತು ಛಿದ್ರ ಮಾಡಿ ಮಾಡುವ ಪರಂಪರೆ ನಮ್ಮದು. ಅಂಥ ಅದ್ಭುತವಾದ ಪರಂಪರೆ ವಾದಿರಾದರ ಮೃತ್ತಿಕಾ ಧಾರಣೆ ಮಾಡಲಿಕ್ಕೆ. ನಮಗೆ ಸಂಪ್ರದಾಯ ಇಲ್ಲ, ಅವರಿಗೆ ಸಂಪ್ರದಾಯ ಇಲ್ಲ ಅಂತ ನಮ್ಮ ನಮ್ಮ ಉತ್ತರಗಳಿರುತ್ತೆ, ಹೌದಾ? ಆಯಾ ಮಠಗಳಲ್ಲೇ ಹಿಂದಿನವರಿಗಿಂತ ಹೊಸ ಸಂಪ್ರದಾಯ ಹುಟ್ಟಾಕಿದವರು ತುಂಬಾ ಜನ ಬಂದಿದ್ದಾರೆ, ಹೌದಾ? ವ್ಯಾಸರಾಯ ಮಠದಲ್ಲಿ ಬಂದ್ರು ತಂಬಾಲೂರು ರಾಮಚಂದ್ರ ತೀರ್ಥರು ಅಂತ ಸಂಪ್ರದಾಯ ಪ್ರವರ್ತಕರು ಅಂದ್ರು. ಅಂದ್ರೆ ವಿಶೇಷ ಸಂಪ್ರದಾಯಗಳನ್ನು ಹುಟ್ಟಾಕಿದ್ರು. ಅವಾಗ ಅಲ್ಲಿದ್ದವರು ಇದು ಹಿಂದಿನ ಸಂಪ್ರದಾಯವಿಲ್ಲ, ನೀವು ಬಂದಾಗ ಬಂದಿದೆ ಅಂತ ಅವರಿಗೆ ಹೇಳಿದರೆ ಆಗಲ್ಲಲ್ವಾ? ಹಾಗೆ ದೊಡ್ಡವರು ಏನು ವಿಶೇಷ ಮಾರ್ಗವನ್ನು ಅನುಸರಿಸಿ ಬರ್ತಾ ಇದ್ದಾರೆ ಅದನುಸರಿಸುವುದು ಶ್ರೇಷ್ಠ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ನಿಮ್ಮದು, ಯಾರು ಕೇಳುತ್ತಾರೋ ಅವರಿಗೆ ಹೇಳುವ ಉತ್ತರವಿದು. ಕೇಳದೇ ಇರುವವರಿಗೆ ಉತ್ತರವೇ ಇಲ್ಲ, ಅವರದ್ದೇ ಉತ್ತರ ಅವರಿಗಿರುತ್ತೆ. ಆದ್ದರಿಂದ ವಾದಿರಾದರ ಮೃತ್ಯಕೆಯನ್ನು ಧಾರಣೆ ಮಾಡ್ತಾರೆ ಕೆಲವರು. ಅವರು ಬಹಳ ತೊಂದರೆ, ಅವ್ರು ಹಚ್ಕೊಂಡು ಹೋದಾಗ ಯಾರು ಏ ಯಾಕೆ ಹೀಗೆ ಹಚ್ಚಿದ್ಯಾ, ಮೊದಲು ಗೋಪಿಚಂದ್ರ ಹಚ್ಚಬೇಡ, ಮೊದಲು ಮೃತ್ಯಕ ಹಚ್ಚಿ ಅದರ ಮೇಲೆ ಗೋಪಿಚಂದ್ರ ಹಚ್ಚು ಅಂತ ಇನ್ನ ನಾನಾ ರೀತಿ ಹೇಳ್ತಾ ಬರ್ತಾ ಇರ್ತಾರೆ. ಇನ್ನೊಂದೇನು, ಗೋಪಿಚಂದನದ ಮೇಲೆ ಮೃತ್ತಿಕಾ ಹಚ್ಚಿದರೆ ಗೋಪಿಚಂದನ ಹಚ್ಚುವಾಗ ಅಲ್ಲೆಲ್ಲ ಮುದ್ರೆ ಹಾಕೊಳ್ತೀರಿ, ಹೌದಾ? ಆ ಮುದ್ರೆ ಮೇಲೆ ಈ ಮೃತ್ತಿಕಾ ಹಚ್ಚಿದರೆ ಅದನ್ನು ಅಳಿಸಿಬಿಟ್ಟಂತೆ ಆಗುತ್ತೆ, ಆ ಮುದ್ರೆಗಳನ್ನ ಅಳಿಸಿಬಿಟ್ಟಂತೆ ಆಗುತ್ತೆ, ಆದ್ದರಿಂದ ಹಚ್ಚಬೇಡಿ ಅಂತ. ಯಾರೋ ಸಂಶಯ, ಅದಕ್ಕಂದ್ರು ಮುದ್ರೆ ಹಚ್ಚಿದ್ದೀರಾ ಬಹಳ ಒಳ್ಳೇದೆ, ಊಟದ ಕಾಲಕ್ಕೆ ಗಂಧ ಹಚ್ಚಲ್ವೇ? ಗಂಧ ಹಚ್ಚಲ್ವಾ? ಇಲ್ಲಿ ಬಿಟ್ಟೆಲ್ಲ ಹಚ್ಚತೀರಾ? ಅಲ್ಲಿ ಹಚ್ಚಿದ ಕಾಲಕ್ಕೆ ಬೆಳಿಗ್ಗೆ ಹಚ್ಚಿದ ಮುದ್ರೆ ಎಲ್ಲ ಕೃಷ್ಣಾರ್ಪಣ ಆಯ್ತಲ್ಲ, ಅದು ದೇವರಿಗೆ ಇಟ್ಟ ಗಂಧ ಮಾತ್ರ ತಗೊಳ್ತೀರಾ? ಎಲ್ಲಾ ಗುರುಗಳಿಗೆ ಸಮರ್ಪಣೆ ಮಾಡಿದ ಗಂಧ ತಗೊಳ್ಳಲ್ವಾ? ನೀವು ತಗೊಳ್ತೀರಲ್ಲ. ಮತ್ತೆ ಗುರುಗಳಿಗೆ ಕೊಟ್ಟ ಗಂಧ ಇಲ್ಲಿ ಹಚ್ಚಿದಾಗ ಮುದ್ರೆ ಎಲ್ಲ ಹೋಯಿತಲ್ಲ, ಅದಕ್ಕೇನು ಉತ್ತರ? ಹೋಗಲ್ಲ, ಮುದ್ರೆ ಅಲ್ಲೇ ಕೂತಿರುತ್ತೆ, ಈ ಮೇಲೆ ಮೃತ್ತಿಕ ಬರುತ್ತಷ್ಟೇ. ದೇವತೆಗಳ ಸನ್ನಿಧಾನ, ಭಗವಂತನ ಸನ್ನಿಧಾನ ಅಲ್ಲೇ ಕೂತಿರುತ್ತೆ. ಒಳಗಿನ ವಿಚಾರ ಗೊತ್ತಿಲ್ಲದೆ ಸುಮ್ಮನೆ ಪ್ರಶ್ನೆಗಳ ಸರಪಳಿ ಬರ್ತಾ ಇರುತ್ತೆ. ಅದಕ್ಕೆ ಆ ಸಂಶಯ ಪಡುವ ಅನುಷ್ಠಾನ ವರ್ಗ ಏನ್ ಮಾಡ್ತಾ ಇದ್ದಾರೆ ಅನುಷ್ಠಾತೃಗಳು, ಅವರಿಗೆ ಸಂಶಯ ತೆಗೆಯಲಿಕ್ಕೆ ಉತ್ತರ ಕೊಟ್ಟೆ ಅಷ್ಟೇ. ಈಕೆ ಹೇಳಿದ ಮೇಲೆ ಮುಂದೆ ಹೇಳುತ್ತಾ ಇದ್ದಾರೆ ಶೇಷಶಾಯಿಂ. ಮುಂದೆ ಶೇಷ ಸೀತಾಪತಿ ಅಂತ ಇಬ್ಬರು ವಾದಿರಾದರಿಂದ ಅನುಗ್ರಹ ಪಡೆತಕ್ಕಂತ ಮಹಾನುಭಾವರು ಬರುತ್ತಾರೆ. ಅವರ ಉಪಸ್ಯ ಮೂರ್ತಿ ಯಾರು ಅಂದರೆ ಶೇಷಶಾಯಿ. ಶೇಷಶಾಯಿಯಾದ ಭಗವಂತನನ್ನ ಉಪಾಸನೆ ಮಾಡತಕ್ಕಂಥವರವರು. ಅದಕ್ಕೆ ವಾದಿರಾದರು ತಮ್ಮ ವೃಂದಾವನದಲ್ಲಿರುವಂತಹ ಶೇಷಶಾಯಿಯನ್ನ ಪ್ರಾರ್ಥನೆ ಮಾಡುತ್ತಾರೆ, ಅಯ್ಯ ಅಂತ ಸ್ತೋತ್ರ ಮಾಡುತ್ತಾರೆ. ಅದು ಯಾರಿಗಾಯಿತು ಅಂದ್ರೆ ಆ ಭಕ್ತರಿಗೆ ಆಯಾ ಜನ್ಮಗಳಲ್ಲಿ, ಅನೇಕ ಜನ್ಮಗಳು ಬರುತ್ತೆ, ಆ ಜನ್ಮಗಳಲ್ಲಿ ಅವರಿಗೆ ಅನುಗ್ರಹ ಮಾಡುವಂತ ಮೊದಲೇ ಸ್ತೋತ್ರ ಮಾಡುತ್ತಾರೆ. ವಿಶೇಷವೇನು ಗೊತ್ತಾ, ಆಯಾ ಜನ್ಮಗಳಲ್ಲಿ ಇವರು ಬಂದಾಗ ಅವರಿಗೆ ಸ್ವಪ್ನದಲ್ಲಿ ಈ ಶ್ಲೋಕಗಳು ಹೊಳೆಯುತ್ತೆ. ವಾದಿರಾದರೆ ಆ ಶ್ಲೋಕಗಳನ್ನು ಹೇಳಿದಾಗ ಆ ಭಗವಂತನ ಸ್ತೋತ್ರವನ್ನ
ಚಿಂತನೆ ಮಾಡಿ 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 ತಮ್ಮ ಸಾಧನೆಯನ್ನ ಪೂರ್ಣ ಮಾಡಿಕೊಂಡಿದ್ದಾರೆ. ಇದೆಲ್ಲ ನಿದರ್ಶನ ಆಗಿದೆ. ವಾದಿರಾಜರು ಹೇಗೆ ಹೇಗೆ ಹೇಳಿದ್ದಾರೆ ಹಾಗೆ ಹಾಗೆ ಎಲ್ಲವೂ ನಡೀತಾ ಬಂದಿದೆ. ಅದಕ್ಕೆ ಆಖ್ಯಾನ ಗ್ರಂಥ ಅಂದ್ರೆ ಸುಮ್ಮನೆ ಬರದ ಗ್ರಂಥ ಅಲ್ಲ. ಮುಂದೆ ಮುಂದೆ ಆಗತಕ್ಕಂತಹ ಕಾರ್ಯಗಳನ್ನ ಮೊದಲೇ ತಿಳಿದು ಭಗವಂತನ ಸ್ತೋತ್ರ ಮಾಡಿ ಭಕ್ತರಿಗೆ ಬರತಕ್ಕಂತಹ ಕಷ್ಟಗಳನ್ನ ನಿವಾರಣೆ ಮಾಡಿದ ಗ್ರಂಥ ನಮ್ಮ ಸ್ವಪ್ನ ವೃಂದಾವನಾಖ್ಯಾನ. ಅಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾರೆ. ಶೇಷಶಾಯಿನ್ ಅಮಸ್ವಾಮಿನ್ ದೇವಭೂಮನ್ ನಮೋಸ್ತುತೆ ವೃಂದಾವನ ಪತೆ ಅನಂತಾನಂತ ಜನ್ಮಾಘನಾಶನ ಅಂತ ಸ್ತೋತ್ರ ಮಾಡುತ್ತಾರೆ. ಹೇ ಶೇಷಶಾಯಿನ್, ನನ್ನ ವೃಂದಾವನದಲ್ಲಿದ್ದೀಯಾ? ಅವಾಗಂದ್ರು ಇಲ್ಲಿ ಮುಂದೆ ಸ್ತೋತ್ರ ಮಾಡ್ತಾ ಬರ್ತಾರೆ. ಮುಂದೆ ವೃಂದಾವನದ ಮಹಿಮೆ ಹೇಳೋ ಕಾಲಕ್ಕೆ ರುದ್ರದೇವರು ವಾದಿರಾಜರ ವೃಂದಾವನದ ಹತ್ರ ಬಂದರಂತೆ. ಅಲ್ಲಿ ಹೇಗೆ ಗೊತ್ತಾಗತ್ತಪ್ಪ ರುದ್ರದೇವರು ಬಂದ್ರು ಅಂತ ಪ್ರೂಫ್ ಏನು? ವಾದಿರಾಜರ ವೃಂದಾವನದ ಹತ್ರ ರುದ್ರದೇವರು ಬಂದ್ರು ಅಂತ ಪ್ರೂಫ್ ಏನು ಅಂದ್ರು. ಸರಿ, ಹಾಗಾದ್ರೆ ಒಂದು ಚೂರು ನೋಡಿದರೆ ಎಲ್ಲಾ ದೇವತೆಗಳು ದೇವರನ್ನ ಪ್ರಾರ್ಥನೆ ಮಾಡಿದ್ರು. ಏನಂತ? ಅಯ್ಯ, ಬೇರೆ ಬೇರೆ ಮತಗಳೆಲ್ಲ ಹಬ್ಬಿ ಹೋಗಿವೆ, ದಯವಿಟ್ಟು ಅವತಾರ ಮಾಡಬೇಕು ಅಂದಾಗ ವಾಯುದೇವರಿಗೆ ಅಪ್ಪಣೆ ಮಾಡಿದ್ರು. ಹೌದಾ? ಅಪ್ಪಣೆ ಮಾಡಿದ್ರು. ಮಾಡಿದ್ದಕ್ಕೆ ವಾಯುದೇವರು ಬಂದ್ರು. ಗೊತ್ತೀರಾ? ಸುಮಧ್ವಜ ಹೇಳಿದ್ರು. ಹಾಗಂದ್ರು, ಆಗ ದೇವರು ಹೇಳಿದಾಗ ದೇವತೆಗಳು ಪ್ರಾರ್ಥನೆ ಮಾಡಿ ದೇವರು ಹೇಳಿದ್ರಲ್ಲ, ಎಲ್ಲಿ ಆ ವೈಕುಂಠದಲ್ಲಿ ಹೇಳಿದ್ರಲ್ಲ, ಆ ಹೇಳಿದಾಗ ಕಳಗ ನಮ್ಮವರು ಇದ್ರೋ ಇಲ್ವೋ ಭೂಮಿಯಲ್ಲಿ? ಈಗ ದೇವತೆಗಳು ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ಗೊತ್ತಿಲ್ಲಲ್ಲ. ಆಗ ದೇವರು ವಾಯುದೇವರಿಗೆ ಹೇಳುವಾಗ ಈ ಭೂಮಂಡಲದಲ್ಲಿ ಜನಗಳಿಲ್ವ? ಇದ್ರಲ್ಲ, ಪಾದಕ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಇದ್ರು. ಹೌದಾ? ಇದ್ರು. ಅವರಿಗೇನಾದ್ರೂ ಗೊತ್ತಿತ್ತಾ ವಾಯುದೇವರು ಬರ್ತಾರೆಂದು? ಗೊತ್ತಿತ್ತಾ ಬಂದದ್ದು? ಗೊತ್ತಾಯಿತಾ ಏನಾದ್ರೂ? ಗೊತ್ತಾಯಿತಾ? ಇಲ್ಲಲ್ಲ. ಹಾಗೆ ವಾದಿರಾಜರ ವೃಂದಾವನದತ್ರೆ ರುದ್ರದೇವರು ಬರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ ಅವರು. ಬಹಳ ವಿಶೇಷವಾಗಿ ಹೊಳೆಯುತ್ತಾ ಇದೆ ವೃಂದಾವನ ವಾದಿರಾಜರದ್ದು. ಭಗವಂತನ ಸನ್ನಿಧಾನವಿದೆ ಅಂತ ದರ್ಶನ ಮಾಡಲಿಕ್ಕೆ ಬಂದರೆ ಒಳಗೆ ನೋಡುತ್ತಾರೆ, ವೃಂದಾವನದೊಳಗೆ ನೋಡಿದರೆ ಸ್ವನಾಥಂ ರಾಮಮೇವ ಚ, ಅಲ್ಲಿ ಕಾಣಿಸಿದ್ದು ಯಾರಯ್ಯ ಅಂದ್ರೆ ತಮ್ಮ ಹೃದಯದಲ್ಲಿರುವ ರಾಮಚಂದ್ರ ಅಲ್ಲಿ ಕಾಣಿಸ್ತಾರೆ. ಆಶ್ಚರ್ಯ ಆಗುತ್ತೆ ಅವರಿಗೆ. ಅಲ್ಲ, ನನ್ನ ಹೃದಯದಲ್ಲಿರುವ ದೇವ ಇಲ್ಲೇ ಬಂದ ಅಂತ ನೋಡಿದರು. ಅವಾಗ ಹೇಳ್ತಾರೆ ವಾದಿರಾಜರು, ತಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯನ್ನು ಮಾತ್ರ ಅಲ್ಲ, ಸಕಲ ಜೀವರಾಶಿಗಳಲ್ಲಿರುವ ಮುಕ್ತಿಯೋಗ್ಯ ಸಕಲ ಜೀವರಾಶಿಗಳ ಬಿಂಬಗಳನ್ನು ಪೂಜಾ ಮಾಡುವ ರುಜು ಮಹಾನುಭಾವರು ಅಂತ ಅವರಿಗೆ ಗೊತ್ತಾಗಿ ಏನು ಮಾಡುತ್ತಾರೆ ಅಂದ್ರೆ ಒಂದು ರೂಪದಿಂದ ವೃಂದಾವನದಲ್ಲೇ ಇದ್ದು ಬಿಡುತ್ತಾರೆ. ನನ್ನ ಸ್ವಾಮಿ ಇಲ್ಲಿದ್ದಾನೆ, ನಾನೇ ಇಲ್ಲೇ ಇರಬೇಕು ಅಂತ ಒಂದು ರೂಪದಿಂದ ಕೈಲಾಸಕ್ಕೆ ಹೋಗ್ತಾರೆ. ಹಾಗೆ ಅಲ್ಲಿ ವಾದಿರಾಜರ ವೃಂದಾವನದಲ್ಲಿ ಎಲ್ಲರ ಬಿಂಬ ರೂಪಗಳು ಒಂದು ರೂಪದಿಂದ ನಿಂತಿವೆ. ಈಗ ಶೇಷ ಸೀತಾಪತಿ ಅಂತ ಮುಂದೆ ಬರತಕ್ಕಂಥ ಪದಗಳಿಗೆ ಬರುವಂತಹ ಯಾರು ಮಹಾನುಭಾವರಿದ್ದಾರೆ ಅವರ ಹೃದಯದಲ್ಲಿರುವ ಶೇಷಸಾಯಿ, ಅವ ವಾದಿರಾಜರ ವೃಂದಾವನದಲ್ಲೇ ಇದ್ದಾರೆ ದೇವರು. ಅದಕ್ಕೆ ಇಲ್ಲಿ ಸ್ತೋತ್ರ ಮಾಡಿದರೆ ಅಲ್ಲಿ ಆಕ್ಟಿವೇಶನ್ ನಡೆಯುತ್ತೆ, ಇಲ್ಲಿ ಸ್ತೋತ್ರ ಮಾಡಿದರೆ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ತನ್ನ ವೃಂದಾವನದಲ್ಲೇ ಇರುವ ದೇವರನ್ನು ನಮಸ್ಕಾರ ಮಾಡುತ್ತಾರೆ. ಶೇಷಶಾಯಿನ್, ಹೇ ಸ್ವಾಮಿ. ಶೇಷಶಾಯಿ ಯಾರು? ಮಮ ಸ್ವಾಮಿನ್, ನನ್ನ ಸ್ವಾಮಿ. ದೇವಭೂಮನ್ ಹೇಳ್ತಾರೆ, ಹೇ ಸ್ವಾಮಿ ನೀನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಭೂಮ ಅಂತ ಕರೀತಾರೆ ದೇವರನ್ನ. ನಮೋಸ್ತುತೆ ವೃಂದಾವನ ಪತೆ, ನನ್ನ ವೃಂದಾವನದಲ್ಲಿರ್ತಕ್ಕಂತಹ ಮಹಾನುಭಾವ. ಅಷ್ಟೇ ಅಲ್ಲ, ವೃಂದ ಅವನ ಪತೆ, ವೃಂದ ದೇವತೆಗಳ ವೃಂದ, ಅವರನ್ನ ಅವನ ರಕ್ಷಣೆ ಮಾಡುವ ವೃಂದಾವನ ಪತೆ ನೀನೇ ರಕ್ಷಣೆ ಮಾಡ್ತೀಯ. ನನ್ನ ವೃಂದಾವನದಲ್ಲಿರುವ ದೇವತೆಗಳನ್ನ ರಕ್ಷಣೆ ಮಾಡುವವ ನೀನೇ ಹೇ ಸ್ವಾಮಿ. ಅನಂತ ಅನಂತ ಜನ್ಮ ಅಘನಾಶನ, ಅನಂತಾನಂತ ಜನ್ಮಗಳಲ್ಲಿ ಬಂದ ಪಾಪಗಳನ್ನ ಕತ್ತರಿಸಿ ಹಾಕುವ ಹರಿಯೇ ನಿನಗೆ ನಮಸ್ಕಾರ ಅಂದ್ರು. ಅವಾಗ ಮತ್ತು ಪ್ರಶ್ನೆ, ನಮ್ಮ ಅನಂತಾನಂತ ಜನ್ಮಗಳ ಪಾಪ ಇದೆಯಲ್ಲ, ಅದು ಕತ್ತರಿಸಿ ಹೋಗಬೇಕಾದರೆ ನಮ್ಮ ಪ್ರಾರ್ಥನೆಗೆ ದೇವರು ಓಗೊಡತಾರ ಅಂತ ಪ್ರಶ್ನೆ. ಅವಾಗಂದ್ರು
ಆ ಮಧ್ವರಾಯರೇ ಉತ್ತರ ಕೊಡುತ್ತಾರೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ನಮಗಿಂತ ದೊಡ್ಡವರು ಯಾರು? ಆ ಪ್ರಾಣ ಪದವಿಯಲ್ಲಿ ಇರತಕ್ಕಂಥವರು ಪ್ರಾರ್ಥನೆ ಮಾಡಿದರೆ, ಅದಕ್ಕೆ ರಾಯರು ಹೇಳಿದರು ನಮ್ಮ ಕುರಿತು ಪ್ರಾರ್ಥನೆ ಮಾಡುತ್ತಾರಂತೆ ಪ್ರಾಣದೇವರು. ದೀನಂ ದೂನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ, ಆ ಕೆಲಸ ವಿಶೇಷವಾಗಿ ವಾದಿರಾಜರು ಮಾಡುತ್ತಾ ಇದ್ದಾರೆ. ಅಯ್ಯ ಮುಂದೆ ಸೇವಾ ಮಾಡಲಿಕ್ಕೆ ಬರ್ತಾರೆ, ಅವರ ಅನಂತ ಅನಂತ ಜನ್ಮದ ಪಾಪಗಳನ್ನು ಕತ್ತರಿಸು ಹರಿಯೇ ಅಂತ ಆ ವಾದಿರಾದರು ವಿಶೇಷವಾಗಿರತಕ್ಕಂತಹ ತಮ್ಮ ಬೃಂದಾವನದ ಒಳಗಿರತಕ್ಕಂತಹ ಆ ಶೇಷಶಾಯಿಯನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಮುಂದೆ ಶೇಷ ಸೀತಾಪತಿಗಳಿಗೆ ಅನುಗ್ರಹ ಮಾಡಲಿ. ನಾವೊಂದು ಅಯ್ಯೋ ಸ್ವಾಮಿ ಇಷ್ಟು ಸೇರಿ ಅವರಿಬ್ಬರು ಅನುಗ್ರಹ ಮಾಡಲಿಕ್ಕೆ ವಾದರಾದರೂ ಹೇಳಿದ್ರೆ ಅದಕ್ಕೆ ಹೇಳ್ತಾ ನಾವು ಕೊಡ್ಬೇಕಾ, ನಮಗೇನು ಬಂತು ಇದರಿಂದ ಅಂತ ಹೇಳ್ತಾರೆ. ಕೇವಲ ಅವರನ್ನು ಮಾತ್ರ ಅಲ್ಲ, ಅವರ ಪಾದ ಹಿಡಿದ ಸರ್ವರನ್ನು. ಅವಾಗಂದ್ರು ಯಾರ ಪಾದ ಹಿಡಿಯೋದು ನಾವು ಅಂದರೆ ಈ ಶೇಷ ಸೀತಾಪತಿ ಅಂತ ಯಾರು ಇದ್ದಾರಲ್ಲ ಅವರೇ ನಮ್ಮ ವಾಯುದೇವರತ್ರು. ಇವಾಗ ವಾಯುದೇವರು ಇದ್ದಾರಲ್ವಾ, ಅವ್ರ ಹಿಂದೆ ಏನಾಗಿದ್ರು? ಲಾತವ್ಯರಾಗಿದ್ರು. ಲಾತವ್ಯರಾದಾಗ ಅವರ ಕಾಲತ್ರೆ ಗರುಡ ದೇವರು, ಭಾವಿ ಗರುಡ, ಶ್ರೀ ರುದ್ರ ಎಲ್ಲ ಬಂದಿರಬೇಕೋ ಇಲ್ವೋ, ಅವರ ಸೇವಾ ಮಾಡಿರಬೇಕೋ ಇಲ್ವೋ, ಅವರು ಈಗ ಪಟ್ಟಕ್ಕೆ ಬಂದಾಗ ಅವರ ಕಾಲಿಗೆ ನಾವು ಬಿದ್ದಿದ್ದೇವೋ ಇಲ್ವೋ? ಹೌದಾ? ಅದಕ್ಕೆ ವಾದಿರಾದರು ಹೇಳುತ್ತಾರೆ, ನನ್ನವರ ಪಾದ ಹಿಡಿದು ಬರುವ ಎಲ್ಲರನ್ನೂ ಉದ್ಧಾರ ಮಾಡು ಅಂತ ನಮ್ಮನ್ನೂ ಸೇರಿಸಿ ಹೇಳತಾ ಇದ್ದಾರೆ. ಹಾಗಾದರೆ ವಾದಿರಾಜರ ವೃಂದಾವನ ದರ್ಶನ, ಈ ಮಹಿಮೆಗಳನ್ನ, ಅಲ್ಲಿರತಕ್ಕಂತಹ ಶೇಷಶಾಹಿಯನ್ನ ನಮಸ್ಕಾರ ಮಾಡಿದರೆ ಅನಂತ ಅನಂತ ಜನ್ಮಗಳ ಪಾಪಗಳನ್ನ ಕತ್ತರಿಸಿ ಕತ್ತರಿಸಿ ಹಾಕುವ ಅಪರೂಪದ ಸನ್ನಿಧಾನ ವಾದಿರಾಜ ಗುರು ಸಾರ್ವಭೌಮರ ಸನ್ನಿಧಾನ. ಇನ್ನೊಂದು ನಿನ್ನೆ ಹೇಳಿದ್ದೆ, ವಾದಿರಾಜರ ಉಪಾಸನೆ ಕಂಪಲ್ಸರಿ, ಮಿಕ್ಕದ್ದಿಲ್ಲ ಅಂತ ಹಾಗರ್ಥ ಮಾಡಿಕೋಬೇಡಿ. ಭೂಮಂಡಲದೊಳಗಿರತಕ್ಕಂಥ ಸಕಲ ಮಾಧ್ವಯತಿಗಳು ಯಾರಿದ್ದಾರೆ ಜ್ಞಾನಿಗಳು, ಅವರೆಲ್ಲರ ಪಾದ ಸೇವಾ ನಾವು ಮಾಡಬೇಕಾಗಿದ್ದೆ, ಅವರೆಲ್ಲರ ಅನುಗ್ರಹ ಪಡೀಬೇಕಾಗಿದ್ದೆ. ಪಡೆದರೇನೆ ವಾದಿರಾಜರ ಅನುಗ್ರಹ ಆಗುತ್ತೆ. ಅದಕ್ಕಂದ್ರು ಎಲ್ಲರ ಹತ್ರ ಹೋಗಿ ಸೇವಾ ಮಾಡ್ಲಿಕ್ಕೆ ನಮಗೆಲ್ಲೇ ಆಗುತ್ತೆ ಸ್ವಾಮಿ ಅಂದ್ರೆ, ಅದಕ್ಕಂದ್ರು ಅವರೆಲ್ಲರೂ ನನ್ನ ವೃಂದಾವನದಲ್ಲೇ ಇದ್ದಾರೆ, ಅದಕ್ಕೆ ನನ್ನ ಹತ್ರ ಬಂದ್ರೆ ಎಲ್ಲರ ಸೇವಾ ಮಾಡಿದಂತ ಆಗುತ್ತೆ. ಅದು ವಾದಿರಾಜರ ವಿಶೇಷವಾಗಿರತಕ್ಕಂಥ ಅಭಿಪ್ರಾಯ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.